ग्रामांतर जिले होसकोटे तालूकु सूलबेले तांत्रिक सेवा व्याप्तिया केनियूर ग्राम रेशमे बेळगारर ओंदु कार्यक्रमवन्नु ई ओंदु देवस्थानद मुंदे एर्पडिसलागिदे। ई ओंदु कार्यक्रमक्के देवनहळ्ळि होसकोटे मत्तु नंदगुडि एल्ला कडे सिब्बंदिनू आगमिसवरे। इवरेल्ला मुख्यवागि नम्म केलसगळन्नेल्ल बदिगिट्टु ನಮ್ಮ ರೇಷ್ಮೆ ಬೆಳಗಾರರು ಈ ಕಾರ್ಯಕ್ರಮ ಬಂದಿದ್ದೀರಾ, ನಮ್ಮ ಸೀತಾರಾಮ್ ಸರ್ ಹೇಳ್ತಾ ಇದ್ರು ನೀವಿದ್ರೇನೆ ಕಾರ್ಯಕ್ರಮ ಅಂತ। ನಿಜ ನರನೇ ನಾರಾಯಣ, ನಮ್ಮ ಮನುಷ್ಯ ನೀವಿಲ್ಲ ಅಂದ್ರೆ ಸಿಬ್ಬಂದಿನೂ ಇಲ್ಲ, ಸಿಬ್ಬಂದಿ ಸಂಬಳನೂ ಇಲ್ಲ, ಸಿಬ್ಬಂದಿ ಕಚೇರಿನೂ ಇಲ್ಲ, ಸರ್ಕಾರದಿಂದ ಅನುದಾನನೂ ಬರಲ್ಲ, ಹೌದಲ್ವಾ? ನಿಮ್ಮಿಂದಾನೇ ಅವರು, ಅವರಿಂದ ನೀವು, ಹಾಗಾಗಿ ನೀವು ಇರಬೇಕು ನಾವು ಇರಬೇಕು, ನೀವಿಲ್ಲ ಅಂದ್ರೆ ನಾವಿಲ್ಲ, ನಾವಿಲ್ಲ ಅಂದ್ರೆ ನೀವಿಲ್ಲ, ಹೌದಲ್ವಾ? ಆ ರೀತಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟ ಕೇಳ್ರಿ, ಏನಾದರೂ ಒಂದು ಬದಲಾವಣೆ ಆಗಬಹುದು। ನಿಮ್ಮಂಗೆ ರೈತ ನಾನು, ನಿಮ್ಮಂಗೆ ನಾನು ಕೇಳ್ತಾ ಇದ್ದೋನೆ, ನೀವು ಯಾವ ಸ್ಥಾನದಲ್ಲಿ ಇದ್ದೀರಿ ಅದೇ ಸ್ಥಾನದಲ್ಲೇ ಇದ್ದೋನೆ ನಾನು। ನಾನು ಹೆಂಗ ಮೇಲೆ ಬಂದೆ ಅಂದ್ರೆ ಮನುಷ್ಯನಿಗೆ ಒಂದು ಛಲ ಬೇಕು, ಛಲ ಇಲ್ಲ ಅಂದ್ರೆ ಏನು ಸಾಧನೆ ಮಾಡಕಾಗಲ್ಲ। ಅದಕ್ಕೆ ಏನು ಹೇಳ್ತೀವಿ ಅಂದ್ರೆ ಭಕ್ತಿ, ಶ್ರದ್ಧೆ, ಆಸಕ್ತಿ, ಈ ಮೂರರಲ್ಲಿ ಒಂದಿಲ್ಲ ಅಂದ್ರೂ ಆಗಲ್ಲ। ಭಕ್ತಿ ಇಲ್ಲ ಅಂದ್ರೂ ಆಗಲ್ಲ, ಶ್ರದ್ಧೆ ಇಲ್ಲ ಅಂದ್ರೂ ಆಗಲ್ಲ, ಆಸಕ್ತಿ ಇಲ್ಲ ಅಂದ್ರೂ ಆಗಲ್ಲ। ಜೊತೆಗೆ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಯಥೇಚ್ಛವಾಗಿ ಏನು ವಿದ್ಯಾಭ್ಯಾಸ ಬೇಕಾಗಿಲ್ಲ, ನೋಡಿಕಲಿ ಮಾಡಿಕಲಿ ಕೇಳಿಕಲಿ। ನೋಡಿಕಲಿ ಅಂದ್ರೆ ಏನು, ನಮ್ಮಂತವರು ಎಲ್ಲಿ ಮಾಡಿದೀವಿ, ಪ್ರಗತಿಪರ ರೇಷ್ಮೆ ಬೆಳೆಗಾರ ಎಲ್ಲಿ ಮಾಡಿದೀವಿ, ನಿಮ್ಮಂತವರನ್ನ ಕರೆಕೊಂಡು ನಾವು ಮಾಡಿರೋದನ್ನ ತೋರಿಸ್ತಾರಲ್ಲ ಇಲಾಖೆ ಸಿಬ್ಬಂದಿ, ಅದನ್ನ ನೋಡಿಕಲಿ। ಕೇಳಿಕಲಿ ಅಂದ್ರೆ ನಮ್ಮಂತವರನ್ನ ಕರೆಸಿ ಇಂತ ಒಂದು ಸಭೆಗಳಲ್ಲಿ ಹೇಳ್ತಾರಲ್ಲ ಅದನ್ನ ಕೇಳಿಕಲಿ। ಮಾಡಿಕಲಿ ಅಂದ್ರೆ ತಾವು ಹೇಳಿದ್ದನ್ನ, ನಾನು ಹೇಳಿದ್ದನ್ನ ತಾವು ಭಕ್ತಿಯಿಂದ ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡಿದ್ರೆ ಒಂದು ಉದ್ದಿಮೆ। ನಾನು ದಯವಿಟ್ಟು ಯಾರು ಮಾತಾಡಬೇಡಿ, ನಾನು ಯಾಕೆ ಬಂದಿದ್ದೀನಿ ಅಂದ್ರೆ ಉದ್ದೇಶ ಒಂದೇ ಇರಬೇಕು ಸರ್। ನೀವು ಫಸ್ಟ್ ನಮ್ಮ ಗ್ರಾಮಕ್ಕೆ ಬೆಂಗಳೂರು ಗ್ರಾಮಾಂತರದಿಂದ ರೈತರು ಕರ್ಕೊಂಡ್ಬಂದಿದ್ರಿ, ನಾನು ಚಾಪಿಂಗ್ ಮಿಷಿನ್ ನಲ್ಲಿ ಕಟ್ ಮಾಡಿ ತೊಟ್ಟಿಗಳಲ್ಲಿ ಗೊಬ್ಬರ ಮಾಡಿ ಕಾಂಪೋಸ್ಟ್ ಗೊಬ್ಬರ ಹೆಂಗ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಐಸಿಆರ್ ಟಮಕ ಕೆವಿಕೆನಿಂದ ಪ್ರಗತಿ ಕಂಡಿದ್ದೀನಿ। ಅಲ್ಲಿಂದ ಎರೆಹುಳು ಮಾಡ್ತಾ ಇದ್ದೀನಿ, ಜೀವಾಮೃತ ಮಾಡ್ತಾ ಇದ್ದೀನಿ, ವೇಸ್ಟ್ ಡಿಕಾಂಪೋಸರ್ ಲಾಂಚ್ ಆಗಿದ್ದೆ ನಮ್ಮನೆ ಹತ್ರ, ಬೇಕಾದಷ್ಟು ಆವಿಷ್ಕಾರಗಳು ಮಾಡ್ಕೊಂತಾ ಇದ್ದೀನಿ। ಇವತ್ ದಿವಸ ಒಂದೇ ಒಂದು ಕೆಜಿ ರಸಗೊಬ್ಬರ ಹಾಕ್ತಾ ಇಲ್ಲ, ಒಂದೇ ಒಂದು ಎಂಎಲ್ ಔಷಧಿ ಸಿಂಪಡಣೆ ಮಾಡ್ತಾ ಇಲ್ಲ। ಈ ರೋಗ ನಿರೋಧಕ ಶಕ್ತಿ ಹೆಂಗಿ ನಮ್ಮ ಜಮೀನಲ್ಲಿ ಬೆಳೆದಿದೆ, ಹೆಂಗ್ ಗೂಡು ಬೆಳೀತಾ ಇದೀವಿ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬಂದಿರೋದು। ದಯವಿಟ್ಟು ಒಂದೊಂದು ಪದಾನು ನೀವು ಬುಕ್ಕಿದ್ದು ಬರ್ಕೊಂಡ್ಬಿಟ್ರು ಒಳ್ಳೇದು, ಯಾಕೆ ಗೊತ್ತಾ, ಅಷ್ಟೊಂದು ವಿಷಯ ನನ್ನ ತಲೆನಲ್ಲಿದೆ। ನಾನು ಸಾಮಾನ್ಯ ನಿನ್ನಂತ ರೇಷ್ಮೆ ಬೆಳೆಗಾರನ ಒಬ್ಬ ರೈತನ ಹೊಟ್ಟೆನಲ್ಲಿ ಹುಟ್ಟಿ ಇವತ್ತು ಹಳ್ಳಿಯಿಂದ ಡೆಲ್ಲಿ ಚೈನಾಗೆಲ್ಲ ಹೋಗಿ ಬಂದಿದ್ದೀನಿ, ತಿರುಗಿ ನಿಮ್ಮಂತವ್ರ ಸಹಕಾರ ಕೊಟ್ರೆ, ನಿಮ್ಮಂತವರೇನಾದ್ರು ಕೈ ಎತ್ತಿ ನೀವು ನಾವು ಮುಂದೆ ಬರ್ತೀವಿ ಅಂದ್ರೆ, ಥೈಲ್ಯಾಂಡ್ ಅಲ್ಲಿ ಒಬ್ಬ ರೇಷ್ಮೆ ಮಹಿಳೆ ಇದ್ದಾಳೆ ಸುಹಾನಿ ಅಂತ, 4,000 ಎಕರೆ ರೇಷ್ಮೆ ಮಾಡ್ತಾವಳೆ, ಅವ್ರದೇ ಗ್ರೈನೇಜು, ಅವ್ರದೇ ಚಾಕಿ ಸೆಂಟರ್, ಅವ್ರದೇ ಹುಳು ಸಾಕಾಣಿಕೆ, ಅವ್ರದೇ ಗೂಡು, ಅವ್ರದೇ ನೂಲು, ಅವ್ರದೇ ಬಟ್ಟೆ, ಒಂದು ಸಿಲ್ಕ್ ಎಕನಾಮಿಕ್ ಝೋನೇ ಮಾಡ್ಕೊಂಡವ್ರೆ। ನಾನು ಯಾಕೆ ಹೇಳ್ತೀನಿ ಅಂದ್ರೆ ಪ್ರತಿಯೊಬ್ಬರೂ ಆಸಕ್ತಿಯಿಂದ ಕೇಳಬೇಕು, ಭಕ್ತಿಯಿಂದ ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು, ಅವಾಗ ಏನಾದ್ರೂ ನೀವು ಪರಿವರ್ತನೆ ಆಗಬೇಕು, ಬದಲಾವಣೆ ಆಗ್ಬೇಕಂದ್ರೆ ನಾಗರಾಜ್ ಬಂದವರೇ ಅವ್ರಿಗೇನೋ ಒಂದಷ್ಟು ಸಂಭಾವನೆ ಕೊಡ್ತಾರೇನೋ, ಬಂದವರಿಗೆ ಹೋಗ್ತಾರ ಅಂತ ಯಾವತ್ತೂ ಅದು ಕಡೆಗಣಿಸ್ಬೇಡ್ರಿ। ನೀವೇನಾದ್ರೂ ಜೀವನದಲ್ಲಿ ನಿಮ್ಮ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಸಬಲೀಕರಣ ಆಗಿ ಏನಾದ್ರೂ ಮೂಲ ಅಂದ್ರೆ ರೇಷ್ಮೆ, ರೇಷ್ಮೆಯಲ್ಲಿ ಏನೆಲ್ಲ ಅಡಚಣೆಗಳು ಬರ್ತಾ ಇದೆ, ಏನೆಲ್ಲ ನೀವು ಲಾಸ್ ಆಗ್ತಾ ಇದ್ದೀರಿ, ಯಾಕೆ ಲಾಸ್ ಆಗ್ತಾ ಇದ್ದೀರಿ, ಇವತ್ತು ಲಾಸ್ ಆಗೋದಕ್ಕೆ ಏನ್ ಕಾರಣ, ನೀವು ಇದನ್ನ ಬಿಟ್ಟು ಮತ್ತೆ ಯಾಕೆ ಬರ್ಬೇಕು, ವಹಿವಾಟಿಗೆ ಯಾಕೆ ಬರ್ಬೇಕು, ಸಿಬಿನಲ್ಲಿ ಏನ್ ಲಾಸ್ ಆಗ್ತಾ ಇದೆ, ಎಷ್ಟು ಎಫರ್ಟ್ ಆಗ್ತಾ ಇದ್ರಿ ಅಂತ ಪ್ರತಿಯೊಂದು ಬಿಡಿ ಬಿಡಿಯಾಗಿ ಎಲ್ಲ ಬಿಡಿಸಿ ಹೇಳ್ತೀನಿ। ಯಾಕಂದ್ರೆ ಮೂರ್ ಮಾತಲ್ಲಿ ಹೇಳೋದ್ರೆ ಹೇಳ್ತೀನಿ, ಅಂಗನವಾಡಿ ಫುಡ್ ಬಂತು, ಮಕ್ಕಳು ತಿಂದ್ರು, ಇಲಾಖೆ ವರದಿ ಹೋಯ್ತು, ಬಂತು ತಿಂತು ಹೋಯ್ತು, ಹಂಗ ಹೇಳೋದ್ರು ಹೇಳ್ಬಿಟ್ಟು ಹೋಗ್ತೀನಿ। ನಿಮ್ಗೇನಾದ್ರೂ ಕೆನೂರಲ್ಲಿ ನಾಗರಾಜ ಕೋಲಾರಿಂದ ಬಂದ್ರು, ಕೆಲವೊಂದು ಆವಿಷ್ಕಾರಗಳೆಲ್ಲ ಇಲ್ಲಿ ಹೇಳಿದ್ರು, ನಾವು ಕಲ್ತ್ರಿ ಪರಿವರ್ತನೆ ಆದ್ರಿ ಅನ್ನೋ ಆಸಕ್ತಿ ಇದ್ರೆ ಗುಂಪಿನ ನೆಲಕ್ಕಿದ್ರು ಕೇಳಿಸ್ಕೊಂಬೇಕು। ಆ ರೀತಿ ನಿಶಬ್ದವಾಗಿದ್ರೆ ಎರಡ್ ಅವರ್ ನಾನು ಹಿಂಗೆ ಮಾತಾಡ್ತೀನಿ, ಎರಡ್ ಅವರ್ ಎಲ್ಲ ಮಾತಾಡೋಣ, ಎಲ್ಲ ಏನ್ ಪ್ರಶ್ನೆ ಕೇಳಬೇಕು ಅಂತ ನಿಮ್ ಮನಸ್ಸಲ್ಲಿ ಇದೆ ಕೇಳ್ರಿ, ಅದಕ್ಕೆ ಉತ್ತರ ಕೊಡ್ತೀನಿ। ನಾನು ಏನು ಸಾಧನೆ ಮಾಡಿದ್ದೀನಿ ಆ ಸಾಧನೆ ಮಾತ್ರ ಹೇಳೋದು, ನನಗೊಂದು ಚಟ ಇದೆ, ನಾನು ಏನ್ ಮಾತಾಡ್ತೀನಿ ನಾನು ಮಾಡಿರೋದನ್ನೇ ಹೇಳೋದು, ಮಾಡದೇ ಇರೋದನ್ನ ನಾನೇನು ಹೇಳಕ್ ಬರಲ್ಲ। ಎಷ್ಟೋ ಜನ ನಿಮ್ ಬೆಂಗಳೂರು ಗ್ರಾಮಾಂತರ
ನೆಲವಾಗಿ ಇರಬಹುದು ದೇವನಹಳ್ಳಿ ಇರಬಹುದು ಈ ಕಡೆ ಹೊಸಕೋಟೆ ಇರಬಹುದು ಈ ಕಡೆ ವಿಜಯಪುರ ಎಲ್ಲಾ ಕಡೆ ರೈತರು ಫೋನ್ ಮಾಡ್ತಾನೆ ಇರ್ತಾರೆ ನಿರಂತರವಾಗಿ ಅವರ ಮಾಹಿತಿ ಕೊಡ್ತಾನೆ ಇರ್ತೀನಿ ಅದರಲ್ಲಿ ನೀವು ಟೆನ್ಯೂರ್ ಹೌದಲ್ವಾ ಇವತ್ತು ಕಾನ್ಸೆಪ್ಟ್ ಏನಂದ್ರೆ ನೀವೆಲ್ಲ ಸಿಬಿ ಮಾಡ್ತಾ ಇದ್ದೀರಿ ಹೌದಲ್ವಾ ಬೈವಲ್ಟಿಂಗ್ ಹೋಗಬೇಕು ಅಂತ ಇವತ್ತು ನನ್ನ ಒಂದು ವಾದ ಮತ್ತು ಪ್ರತಿವಾದ ನಿಮ್ಮಲ್ಲಿದೆ ಹೌದಲ್ವಾ ಈಗ ಸಿಬಿ ಮಾಡ್ತಾ ಇದ್ದೀರಾ ಒಂದೊಂದಾಗಿ ಬಿಡಿಬಿಡಿಯಾಗಿ ಎಲ್ಲ ಬಿಡಿಸಿ ಹೇಳ್ತೀವಿ ಸಿಬಿ ಗಳು ಇವತ್ತು ಎಷ್ಟು 100 ಬಟ್ಟೆ 6000 ರೂಪಾಯಿ ಹೌದಲ್ವಾ 100 ಬಟ್ಟೆ ತಂದಿರಾ 100 ಬಟ್ಟೆ ತಂದಾಗ ಸಿಎಸ್ಆರ್ 4000 ಕೊಡ್ತಾರಾ 4000 ಕೊಡ್ತಾರಾ ಅಲ್ವೇ ಸರ್ 4000 1000 ಉಳಿತು ಅಲ್ವಾ ಸಿಬಿ ಗಳು ತಂದಾಗ ಮೊದಲನೇದಾಗಿ ಮನೆ ಸ್ವಚ್ಛತೆ ಬಗ್ಗೆ ಹೇಳ್ತೀನಿ ಹುಳು ಸಾಕಾಣಿಕೆ ಹೇಳ್ತೀನಿ ತೋಟದ ನಿರ್ವಹಣೆ ಹೇಳ್ತೀನಿ ಮಾರ್ಕೆಟಿಂಗ್ ಹಾರ್ವೆಸ್ಟಿಂಗ್ ಹೆಂಗೆ ಅಂತ ಹೇಳ್ತೀನಿ ಹೌದಾ ನೀವು ಎಲ್ಲೆಲ್ಲಿ ತಪ್ಪು ಮಾಡ್ಕೊಂಡಿದ್ದೀರಿ ಅದನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳ್ರಿ ನಾನು ಹೇಳುವಾಗ ಇಲ್ಲ ನಿಮಗೆ ಅರ್ಥ ಆಗಲಿಲ್ಲ ಕೊನೆದಾಗಿ ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ಕೊಡ್ತೀನಿ ಮನೆ ಸ್ವಚ್ಛತೆ ನಾನು ಇವತ್ತು ಸೈಂಟಿಸ್ಟ್ ಅಲ್ಲ ಡಾಕ್ಟರ್ ಅಲ್ಲ ನಾನು ಒಂದು ಪ್ರತಿಜ್ಞೆ ಇಟ್ಟು ಒಂದು ದೈವಭಕ್ತಿಯಿಂದ ನಾನು ಏನೇ ಒಂದು ಛಲ ಹಿಡಿದು ಆಟ ಸಾಧನೆ ಮಾಡಬೇಕು ಅಂತ ಹೇಳಿಬಿಟ್ಟು ಹಳ್ಳಿಯಿಂದ ಜಮ್ಮು ಕಾಶ್ಮೀರ ತನಕ ಪ್ರವಾಸ ಕೈಗೊಂಡಿದ್ದೇನೆ ಎಲ್ಲ ಹೇಳ್ತೀನಿ ಜಮ್ಮುನಲ್ಲಿ ಹೆಂಗ್ ಗುಡ್ ಬೆಳೀತಾರ ಕಾಶ್ಮೀರದಲ್ಲಿ ಹೆಂಗ್ ಬೆಳೀತಾರ ಅಲ್ಲೇ ಏನೇನ್ ಆವಿಷ್ಕಾರಗಳಿದೆ ಎಲ್ಲ ಹೇಳ್ತೀನಿ ನಾನು ಬಂದಿರೋದೇ ಅದಕ್ಕೆ ಆಮೇಲೆ ನಾನು ನಮ್ಮ ಸ್ನೇಹಿತ ಇಬ್ಬರು ಸೇರ್ಕೊಂಡು ಚೈನಾಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ನಮ್ಮ ಸ್ನೇಹಿತ ಏನ್ ಮಾಡ್ದ ನನಗೊಂದು ಸೀಟ್ ಫ್ರೀ ಕೊಡ್ತಾರೆ ಬರ್ತೀನಿ ನಿಮ್ ಜೊತೆನಲ್ಲಿ ಸಹಕಾರ ಕೊಡ್ಲಿಕ್ಕೆ ಇಲ್ಲಾಂದ್ರೆ ಬರಲ್ಲ ಅಂತ ಕೈಬಿಟ್ಟ ಪರವಾಗಿಲ್ಲ ನೀವು ಬರ್ಲಿಲ್ಲ ಪರವಾಗಿಲ್ಲ ಬಟ್ ನಾವು ಒಂದು ಸೀಟ್ ಎರಡು ಸೀಟ್ ಫ್ರೀ ಅನ್ನೋದು ಏಜೆಂಟ್ ಗೆ ಏನಾದ್ರೂ ಸುದ್ದಿ ಗೊತ್ತಾದ್ರೆ ಏಜೆಂಟ್ ಇವತ್ತಿಲ್ಲ ನಾಳೆ ಇನ್ನೊಂದು ಟೀಮ್ ಕರ್ಕೊಂಡು ಹೋಗೋ ಕೋಲಾರ ಅಲ್ಲಿ ನೋಡ್ರಿ ಎರಡು ಸೀಟ್ ಫ್ರೀ ಕೊಟ್ಟಿದ್ರು ಅಂತ ಹೇಳ್ತಾರೆ ಅದಕ್ಕೆ ನಾನು ತಯಾರಿಲ್ಲ ನೀನ್ ಬರ್ದೇ ಇದ್ರೂ ಪರವಾಗಿಲ್ಲ ಅಂತ ಪ್ರತಿ ಗ್ರಾಮಕ್ಕೂ ಹಳ್ಳಿ ಹಳ್ಳಿಗೆ ಒಂದೊಂದು ತಿಂಗಳು 5000 ಕಲೆಕ್ಟ್ ಮಾಡಿ 56 ಜನದಲ್ಲಿ 41 ಜನ ರೈತರು ನಿಮ್ಮಂತವರ ರೈತರು ಎಷ್ಟೋ ಜನಕ್ಕೆ ಪ್ಯಾಂಟ್ ಕಟ್ಟೋದು ಬರಲ್ಲ ಅಂತವ್ರಕ್ಕೆಲ್ಲ ಪ್ಯಾಂಟ್ ಹೊಲಿಸಿ ಅವರಿಗೆ ಟೈಲರ್ ಹತ್ರ ಕರ್ಕೊಂಡು ಹೋಗಿ ಅವ್ರು ರೆಡಿ ಮಾಡಿ ಪಾಸ್ಪೋರ್ಟ್ ಎಲ್ಲ ಮಾಡಿಸಿ ಚೈನಾ ಕರ್ಕೊಂಡು ಹೋಗಿದ್ದೀವಿ ನಮ್ಮ ಇಲಾಖೆ ಅಧಿಕಾರಿಗಳು ನಾವು ಅದನ್ನ ಹೋಗೋದನ್ನ ಉರಿದುಂಬಿಸಿ ನಿಮ್ಮ ಈಗ ಪ್ರಭಾಕರ್ ಸಾಹೇಬ್ ಇದಾರಲ್ಲ ಅವ್ರು ನಾವು ಬರ್ತೀವಿ ಅಂತ ಹೇಳಿ ಅವರು 14 ಜನ ಬಂದ್ರು ಒಟ್ಟು 56 ಜನ ಹೋಗಿದ್ದೀವಿ ಪ್ರತಿಯೊಂದನ್ನು ನಿಧಾನವಾಗಿ ಎಲ್ಲ ಕೇಳ್ರಿ ಎಲ್ಲ ಹೇಳ್ಕೊಡ್ತೀವಿ ಏನಾದ್ರೂ ಒಂದು ಪರಿವರ್ತನೆ ಆಗ್ಬೇಕು ಫಸ್ಟ್ ಯಾರಾದ್ರೂ ಒಬ್ರು ಯಾರಾದ್ರು ದಯವಿಟ್ಟು ಚೇರ್ ಇಲ್ವಾ ಮುಂದೆ ಬಂದ್ಬಿಡಿ ಇವರೇ ಬರ್ರಿ ಬರ್ರಿ ನಿಮ್ಮೇನ್ ಪ್ರಶ್ನೆ ಕೇಳಲ್ಲ ನೋಡ್ರಿ ಯಾರ್ಯಾರು ಮುಂದೆ ಕೂತ್ಕೊಂತೀರಿ ಅವರೇ ಐಎಎಸ್ ಐಪಿಎಸ್ ಆಗೋದು ಯಾರ್ಯಾರು ಲಾಸ್ಟ್ ಅಲ್ಲಿ ಕೂತ್ಕೊಂತೀರಿ ಅವರೇ ರಾಜಕಾರಣಿಗಳಾಗೋದು 5 ವರ್ಷ ಮುಂದೆ ಬರ್ರಿ ಬರ್ರಿ ಅಣ್ಣ ಬರ್ರಿ ಮಾತಾಡೋಣವಾ ಈಗ ಹುಳು ಸಾಕಾಣಿಕೆ ಮನೆ ಪ್ರಾರಂಭ ಮಾಡೋಣ ಹುಳು ಸಾಕಾಣಿಕೆ ಮನೆ 20-30 ಇರ್ತದ 20-40 ಇರ್ತದ 20-50 ಇರ್ತದ 20-60 ಇರ್ತದ ಅಲ್ವಾ ಉತ್ತರ ದಕ್ಷಿಣ ಮಾಮೂಲಿ ನೀವೆಲ್ಲ ಕಿಟಕಿಗಳೆಲ್ಲ ಇಟ್ಕೊಂಡಿರ್ತೀರಿ ನಿಮ್ಗೆ ಏನ್ ಹೇಳೋಷ್ಟಿಲ್ಲ ಎಲ್ಲ ಪ್ಯಾಕೇಜ್ ಇದ್ದಂಗೆ ಮನೆ ಸ್ವಚ್ಛತೆ ಹೆಂಗ್ ಮಾಡ್ಬೇಕಂದ್ರೆ ಫಸ್ಟ್ ಹುಳು ಹಣ್ಣ ಆಯ್ತು ಆಚೆ ಹೋಗಿದ ತಕ್ಷಣ ಕಸ ಎಲ್ಲ ಒದರಿಸ್ಬಿಟ್ಟು ಬೀಚಿಂಗ್ ಪುಡಿನ ಒಂದು 20-50 ಇತ್ತು ಅಂದ್ರೆ 4 ಕೆಜಿ ಬೀಚಿಂಗ್ ಪುಡಿನ ತಯಾರು ಮಾಡಿ ಇಟ್ಕೊಂಡ್ಬಿಡಿ ಫಸ್ಟ್ ನೀರು ಒಂದು ಕೋಟ ಲೈಟ್ ಆಗಿ ಕೊಡ್ಬೇಕು ಫಾರೆಸ್ಟ್ ಸ್ಪ್ರೇನಲ್ಲಿ ಕೊಟ್ಟು ಬೀಚಿಂಗ್ ನ ಚೆಲ್ಬಿಟ್ಟು ಪರ್ಕೆನಲ್ಲೆಲ್ಲ ಸಾರಿಸ್ಬಿಟ್ಟು ಕಿಟಕಿ ಬಾಗಿಲೆಲ್ಲ ಓಪನ್ ಮಾಡಿ ಇಡಬೇಕು 24 ಅವರ್ಸ್ ಅರ್ಥ ಆಗ್ತದ 24 ಅವರ್ಸ್ ಇಡಬೇಕು ಮಾರನೇ ದಿನ ಅಸ್ತ್ರ ಆದ್ರೂ ಹೊಡಿರಿ ಡೆಕಾಲ್ ಆದ್ರೂ ಹೊಡಿರಿ ಸೆನೆಟಿಕ್ ಅನ್ನು ಹೊಡಿರಿ ನೀವು ಯಾವ್ದನ್ನ ಒಂದು ದ್ರಾವಣ ನಿಮ್ಮದು 1000 ಚದರಡಿ ಮನೆ ಆಯ್ತು ಒಂದು ಚದರಡಿಗೆ ಕಡಿಮೆ ಅಂದ್ರೂ 2 ಲೀಟರ್ ನೀರು ಬರಬೇಕು ಹೆಂಗ್ ಬರ್ಬೇಕಂದ್ರೆ ಬೆಲ್ಟಿಂಗ್ ಇದೆಯಲ್ಲ ಫಾರ್ವರ್ಡ್ ಆಪೋಸಿಟ್ ಎರಡು ಕಡೆ ನೆನೆಯಂಗ್ ಹೊಡಿಬೇಕು ಪೂರ್ತಿ ಮನುಷ್ಯ ಹೆಂಗ್ ಸ್ನಾನ ಮಾಡ್ತಾನ ಹಂಗೆ ನೆನೆಯಂಗ್ ಹೊಡಿಬೇಕು ಹೊಡೆದಾಗ ಎಲ್ಲೆಲ್ಲಿ ರೋಗಾಣು ಇರ್ತದ ಅಲ್ಲಿ ಸಾಯ್ತದೆ ಆಮೇಲೆ 24 ಅವರ್ಸ್ ಅದ್ರಲ್ಲಿ 24 ಅವರ್ಸ್ ಆಯ್ತಾ ಮಾರನೇ ದಿನ ನೀರ್ ಹಾಕಿ ಚೆನ್ನಾಗಿ ಎಲ್ಲ ತೊಡಿರಿ ಪ್ಯಾಚ್ ಇಲ್ದಂಗೆ ತೊಳೆದೆಲ್ಲ ಆಚೆ ಹಾಕಿ ಆಚೆ ಹಾಕಿಬಿಟ್ಟು ಒಂದು ಕೋಟ ಅಸ್ತ್ರ ಆಗ್ಲಿ ಡೆಕಾಲ್ ಆಗ್ಲಿ ಯಾವ್ದನ್ನ ಒಂದು ಕೋಟ ಔಷಧಿ ಹೊಡಿರಿ ಕಿಟಕಿ ಬಾಗಿಲೆಲ್ಲ ತೆಗೀರಿ ಸೂರ್ಯನ ಕಿರಣ ಎಲ್ಲ ಬೀಳಿ ಬಿದ್ದು ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಎಲ್ಲ ಸಾಯ್ತದೆ ಸತ್ತ ಮೇಲೆ ಕಿಟಕಿ ಬಾಗಿಲ್ಗೆಲ್ಲ ಪೇಪರ್ ಮೆತ್ತಿರಿ ಪೂರ್ತಿ ಏರ್ ಔಟ್ ಇಂದ ಎಲ್ಲ ಪೇಪರ್ ಮೆತ್ತಿರಿ ಮೈದಾ ಮಾಡ್ಕೊಂಡು ಸಾವಿರ ಚದರಡಿ ಮನೆ ಆದ್ರೆ 3 ಲೀಟರ್ ಫಾರ್ಮಲಿನ್ ದ್ರಾವಣ ತಗೊಂಡೋಗಿ ಒಳಗಡೆ ಚೆಲ್ಕೊಂಡು ಬಂದ್ಬಿಡ್ರಿ ಮಾಸ್ಕ್ ಹಾಕೊಂಡು 24 ಅವರ್ಸ್ ಬಾಗಿಲು ಕಿಟಕಿ ಏನು ಓಪನ್ ಮಾಡಕ್ ಹೋಗ್ಬೇಡ್ರಿ ಪೇಪರ್ ಅವಾಗ ಒಳಗಡೆ ಅಲ್ಲಿ ಇರ್ಬೋದು ಯಾವ್ದಾದ್ರು ಚಿಟ್ಟೆ ಇರ್ಬೋದು ನೊಣ ಇರ್ಬೋದು ಏನೇ ಇರ್ಲಿ
ಸತ್ತು ಒಳಗಡೆ ಬಿದ್ದಿದೆ ಅಂದ್ರೆ ಪೇಪರ್ ಅವರದ್ದು ಮನೆ ಒಳಗಡೆ ಹೋದಾಗ ಏನಾದ್ರೂ ಬಿದ್ದಿದೆ ಅಂದ್ರೆ ನಮ್ಮ ಮನೆ ನೂರಕ್ಕೂ ನೂರು ಸೋಂಕು ನಿವಾರಣೆ ಆಗಿದೆ ಅಲ್ಲಿ ಓಡಾಡ್ತಾ ಇದೆ ಅಂದ್ರೆ ನಮ್ಮ ಮನೆ ನೂರಕ್ಕೂ ನೂರು ಸೋಂಕು ನಿವಾರಣೆ ಆಗಿಲ್ಲ 30% ಮಾತ್ರ ಆಗಿದೆ 70% ಆಗಿಲ್ಲ ಅಂತ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ವಿಜ್ಞಾನಿಗಳು ಕೇಳಿದ್ದೀನಿ ಸರ್ ನಮ್ಮ ಮನೆ ಸೋಂಕು ನಿವಾರಣೆ ಎಷ್ಟಾಗಿದೆ ಅಂತ ಏನಾದ್ರೂ ಎಕ್ವಿಪ್ಮೆಂಟ್ಸ್ ಇದೆಯಾ ಅಂತ ಹೇಳಿ ಕೇಳಿದ್ರೆ ನಾಗರಾಜ್ ಅವರು ಇಲ್ಲ ನೀವು ಏನು ಹೇಳ್ತೀರಿ ಅದೇ ಸೂಕ್ತ ನಮ್ಮ ಮನೆಯಲ್ಲಿ ಗೋಡೆ ಮೇಲೆ ಅಲ್ಲಿ ಇದೆಯಲ್ಲ ನೀವೇನ ಅನ್ನೋದು ಬಲ್ಲಿ ಅಂತೀರ ಅಲ್ಲಿ ಅಂತೀರ ಬಲ್ಲಿ ಬಲ್ಲಿ ಅಥವಾ ನೊಣ ಏನೋ ಒಂದು ನೊಣ ಒಳಗಡೆ ಇರೋದನ್ನ ಕೆಳಗಡೆ ಬಿದ್ದು ಸತ್ತು ಅಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಮನೆ ಸೋಂಕು ನಿವಾರಣೆ ಚೆನ್ನಾಗಿದೆ ಅಂತ ಅರ್ಥ ಅಲ್ವಾ ಹಂಗ ಹಂಗ ಮಾಡಿದ್ರೆ ಮೂರು ಹಂತದಲ್ಲಿ ಮಾಡಿದ್ರೆ ಸಿಬಿ ಅವ್ರು ಏನ್ ಮಾಡ್ತೀರಿ ಅಂದ್ರೆ ಇಲ್ಲಿ ಯಾರು ಮುಸ್ಲಿಮ್ಸ್ ಯಾರು ಇಲ್ಲಲ್ಲ ಸಿಬಿ ಅವ್ರು ಏನ್ ಮಾಡ್ತೀರಿ ಅಂದ್ರೆ ಒಂದು ಹೊಟ್ಟೆನಲ್ಲಿ ಇರ್ತದ ಮಗು ಒಂದ್ ಕಂಕ್ಲಲ್ಲಿ ಇರ್ತದ ಒಂದ್ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಗೂಡು ಆಗಿರ್ತೀವಿ ವಿಜಯಪುರಕ ಬೆಳಗ್ಗೆ ನೀರ್ ಹಾಕಿ ಸಾರ್ಸ್ಬಿಡೋದು ಒಂದು ಜಗ್ ಅಥವಾ ಒಂದು ಲೀಟರ್ ಫಾರ್ಮುಲೆ ಎತ್ಕೊಳ್ಳೋದು ಇಲ್ಲ ಅಂದ್ರೆ ಟೆಕಾಲ್ ಎತ್ಕೊಳ್ಳೋದು ಇದೇ ಪರಿವರ್ತನೆ ಆಗ್ಬೇಕು ಬದಲಾವಣೆ ಆಗ್ಬೇಕು ನಾನು ಅದಕ್ಕೆ ಹೇಳ್ತಾ ಇರೋದು ಬೆಳಗ್ಗೆ ಗೂಡು ಕಳ್ಸೋದು ಅಲ್ಲಿಗೆ ನಾಳೆ ತೊಳೆದು ಬಿಡೋದು ಒಂದು ಲೀಟರ್ ಡೆಕಾಲ್ ಎತ್ಕೊಂಡು ಮನೆಯೆಲ್ಲ ಸಿಂಪರಣೆ ಮಾಡೋದು ಸಿಂಪರಣೆ ಮಾಡಿಬಿಟ್ಟು ಮಾರನೇ ದಿನ ಹುಳು ತಂದಿಡೋದು ಸಿಬಿ ಹುಳುಗೆ ರೋಗ ನಿರೋಧಕ ಶಕ್ತಿ ಇದೆ ಅದರಿಂದ ಸಿಬಿ ಹುಳು ಸಾಕ್ಬೋದು ಆದ್ರೂ ನೂರಕ್ಕೆ ನೂರು ಬೆಳೆ ಆಗಕ್ಕ ಅಲ್ಲಿ ಯಶಸ್ವಿ ಆಗಲ್ಲ ಕಾರಣ ಏನಂದ್ರೆ ನಿನ್ನೆ ಬೆಳೆನಲ್ಲಿ ಒಂದು ಆಲೂರು ಇತ್ತು ಅಂದ್ರೆ 10 ಲಕ್ಷ ಕೋಟಿ ಬ್ಯಾಕ್ಟೀರಿಯಾ ಅಲ್ಲಿರ್ತದ ಅದು ನಿವಾರಣೆ ಆಗ್ಬೇಕಂದ್ರೆ ನಾನು ಮೂರು ಹಂತದಲ್ಲಿ ಹೇಳಿದ್ನಲ್ಲ ಇದೆಲ್ಲ ಮಾಡಿದ್ದಾದ್ಮೇಲೆ ಕಿಟಕಿ ಬಾಗ್ಲೆಲ್ಲ ತೆಗೀರಿ ತೆಗೆದಿದ್ದಾದ್ಮೇಲೆ ಇಲಾಖೆನಿಂದ ಆದ್ರೂ ತಗೊಳ್ರಿ ಅಥವಾ ನೀವು ಸ್ವಂತ ಆದ್ರೂ ತಗೊಳ್ರಿ 350 ರಿಂದ 500 ತನಕ ಇದೆ ಹೈಗ್ರೋಮೀಟರ್ ಅಂತ ತೇವಾಂಶ ಮತ್ತು ಉಷ್ಣಾಂಶನ ಕಂಡುಹಿಡಿಲಿಕ್ಕೆ ಒಂದು ಚೈನಾದೇ ಬಂದಿದೆ ಈ ಕಡೆ ಒಂದ್ ಕಡೆ 500 ಮಾಡ್ತಾರ ಒಂದ್ ಕಡೆ 550 ಮಾಡ್ತಾರ ಒಂದ್ ಕಡೆ 450 ಮಾಡ್ತಾರ ಬೆಲೆ ಏರ್ಬೇರು ಇರ್ಬೋದು ಅದಕ್ಕೆ ನಾವು ಜವಾಬ್ದಾರಲ್ಲ ಅದನ್ನ ಇಟ್ಕೊಂಡ್ರೆ ಉಷ್ಣಾಂಶ ಎಷ್ಟಿದೆ 27 ಮೇಲೆ ತೇವಾಂಶ ಎಷ್ಟಿದೆ 65 ತೋರಿಸ್ತದೆ ಮಧ್ಯದಲ್ಲಿ ಒಂದು ಬೆಡ್ಡಲ್ಲಿ ಒಂದು ಆಣಿ ಹೊಡೆದು ಅದಕ್ಕೆ ನೇತಾಕ್ರಿ ನೇತಾಕಿ ಸೈತಾಂಶ ಉಷ್ಣಾಂಶ ಎಷ್ಟಿದೆ ಅಂತ ನೋಡ್ಕೊಂಡು ಬೈವಲ್ಟಿನ ಹುಳು ತರ್ರಿ ಬೈವಲ್ಟಿನ ಹುಳು ತಂದು ಕೊಟ್ಟಂತ ಹುಳು ತೆಳ್ಳಗೆ ಇಟ್ಕೊಂಡು ಸೊಪ್ಪು ಅವರು ಸೊಪ್ಪು ಎರಡನೇ ಜ್ವರ ಎದ್ದು ಕೊಡಬೇಕಾದ್ರೆ 10% ಇದ್ದಂಗೆ ಸೊಪ್ಪು ಕೊಡಬೇಕು 10% ಹುಳು ಚರ್ಮ ತೆಗೆಯೋದಿದ್ದಂಗೆ ಹುಳು ಸೊಪ್ಪು ಕೊಡಬೇಕು ಯಾಕಂದ್ರೆ ಹುಳುನ ಹಳ್ಳಿ ಭಾಷೆನಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಜ್ವರದಲ್ಲಿತ್ತು ಹುಳು ಅಂತೀವಿ ಹೌದಲ್ವಾ ನಾವಾಗ್ಲಿ ನಮ್ಮ ಮಕ್ಕಳಾಗ್ಲಿ ಜ್ವರದಲ್ಲಿದ್ರೆ ಹೊಡೋಗ್ರಿ ಹೋಟ್ಲಿಗೆ ಹೋಗಿ ಒಂದ್ ಎರಡು ರವೆ ಇಡ್ಲಿ ನಾ ಎಲ್ಲ ತಗೊಂಡ್ ಕೊಡ್ರಿ ಇಲ್ಲ ಹಾಲು ಕೊಡ್ರಿ ಇಲ್ಲ ಕಾಫಿ ಕೊಡ್ರಿ ಅಂತ ಅಲ್ಲ ಹುಳುಗು ನಾವೇ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಮುತುವರ್ಜಿ ವಹಿಸಿ ಮೃದುವಾಗಿರೋ ಸೊಪ್ಪು ತೋಟದಲ್ಲಿ ಸೊಪ್ಪು ಹಿಂಗಿರ್ತದೆ ನಾವೇನ್ ಮಾಡ್ತೀರಿ ಈ ಕಡೆ ಕಟ್ ಮಾಡ್ತೀವಿ ಸೊಪ್ಪು ಈ ಕಡೆ ಕಟ್ ಮಾಡೋದು ಯಾವಾಗಂದ್ರೆ ಹುಳು ಹಣ್ಣಾಗೋ ಸ್ಟೇಜ್ ಈ ಕಡೆ ಕಟ್ ಮಾಡ್ಬೇಕು ಯಾ ಕಡೆ ಡೌನ್ ಇರ್ತದೆ ಈ ಕಡೆಯಿಂದ ಹಿಂಗೆ ಹೋಗ್ಬೇಕು ಸಣ್ಣುಳಿಗೆ ಮೃದುವಾಗಿರೋ ಸೊಪ್ಪು ಕೊಡ್ಬೇಕು ಹೋಗ್ತಾ 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 ಸ್ವಲ್ಪ ಒರ್ಟಾಗಿರೋ ಸೊಪ್ಪು ಕೊಡ್ಬೇಕು ಎರಡನೇ ಜ್ವರ ಇದ್ದಾಗ 10% ಇದ್ದಂಗೆ ಸೊಪ್ಪು ಕೊಡ್ರಿ ಎರಡು ಸೊಪ್ಪು ಆದ್ಮೇಲೆ ಪೌಡರ್ ಕೊಡ್ರಿ ನೀವೇನ್ ಮಾಡ್ತೀರ ಅಂದ್ರೆ ಪ್ಯಾಕೇಜ್ ಬಂದಾಯ್ತ ಸುಣ್ಣ ಕೊಡು ಜ್ವರ ಇತ್ತ ಇಲ್ಲ ಇಲ್ಲ ಹೇಳ್ತೀನಿ ಕೇಳ್ರಿ ನಿಮ್ಮ ಹೆಸರು ರವಿ ಅವರೇ ಈಗ 10% ಇದ್ದಂಗೆ ನೀವು ಸೊಪ್ಪು ಕೊಡ್ರಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈ ದೇಹನ ಚರ್ಮ ಕಳಚಿ ಕಾಯ್ತಾ ಇರ್ತದ ಆಹಾರಕ್ಕಾಗಿ ಹುಳು ಅಲ್ವಾ ಕಳಚಿ ಆಹಾರಕ್ಕಾಗಿ ಕಾಯ್ತಾ ಇದ್ದಾಗ ನಾವು ಊಟ ಕೊಡ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ 20 ದಿವಸ ಎಲ್ರಿಗೂ ಶುಗರ್ ಜಾಸ್ತಿ ಆಗಿ ಹೆಂಗ್ ಲೋ ಬಿಪಿ ಆಗ್ತದ ಹುಳುನು ಆ ಸ್ಥಿತಿ ಬಂದಿದೆ ಕಾರಣ ಏನಂದ್ರೆ ನಿಮ್ಮಪ್ಪ ನಿಮ್ ತಾತ ಅವ್ರ ಕಾಲದಲ್ಲಿ ಪೂರ್ತಿ ಎಲ್ಲ ಚರ್ಮ ಕಳಚಿ ಪೂರ್ತಿ ಒಂದು ಲೆವೆಲ್ ಬರೋ ತನಕ ಸೊಪ್ಪು ಕೊಡ್ತಿಲ್ಲ ಅವ್ರ ಕಾಲದಲ್ಲಿ ಕಡಿಮೆ ಅಂದ್ರೂ 8 ಟನ್ ತಿಪ್ಪೆ ಗೊಬ್ಬರ ಕೊಡ್ತಿದ್ರು ಒಂದ್ ಎಕರೆಗೆ ಹರೀಶ್ 8 ಟನ್ ತಿಪ್ಪೆ ಗೊಬ್ಬರ ಕೊಡ್ತಿದ್ರು ಒಂದ್ ಎಕರೆಗೆ ಇವತ್ತು ಯಾರು ಗೊಬ್ಬರದ ಬಗ್ಗೆ ಅಥವಾ ತೋಟದ ನಿರ್ವಹಣೆ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಹಂಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಹುಳು ತಡ್ಕೊಳ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಹಂಗಾಗಿ 10% ಇದ್ದಂಗೆ ಸೊಪ್ಪು ಕೊಡ್ರಿ ಸೊಪ್ಪು ಕೊಟ್ಟು ಮ್ಯಾನೇಜ್ ಮಾಡಿ 7 ಸೊಪ್ಪು ಕೊಡ್ತೀರೋ 8 ಕೊಡ್ತೀರೋ 3 ಲೀಟರ್ ಬಂದ್ ಮಾಡಿ ಬಂದ್ ಮಾಡಿದಾಗ ಯಾವುದು ಸೊಪ್ಪು ತಿನ್ನೋದಿಲ್ಲ ಅಂದಾಗ ಮಾತ್ರ ಸುಣ್ಣಿ ಇನ್ನು ಅಲ್ಲೊಂದು ಇಲ್ಲೊಂದು ಓಡಾಡ್ತಾ ಇದೆ ಅದಕ್ಕೆ ಸೊಪ್ಪು ಬೇಡಿಕೆ ಇದೆ ಅಂದ್ರೆ ತಳ್ಳಿಕ್ಕೆ ಒಂದೊಂದು ರೆಂಬೆ ಕೊಡ್ತು ಅದಕ್ಕೆ ಸೊಪ್ಪು ಅದನ್ನ ಸಾಮರ್ಥ್ಯನ ನಿರ್ವಹಣೆ ಮಾಡಿ ಅದ್ರ ಬೇಡಿಕೆಯನ್ನ ನಿರ್ವಹಣೆ ಮಾಡಿ ಆಮೇಲೆ ಸುಣ್ಣ ಕೊಡ್ಬೇಕು ಸುಣ್ಣ ಕೊಡುವಾಗ ಒಂದೊಂದು ಜ್ವರ ಎದ್ದಿರ್ತೀವಿ ಏನೂ ಆಗಲ್ಲ
ಸುಣ್ಣ ಕೊಡೋ ಉದ್ದೇಶ ಏನಂದ್ರೆ ಜ್ವರದಲ್ಲಿದ್ದಾಗ ಯಥೇಚ್ಛವಾಗಿ ಮೂತ್ರ ವಿಸರ್ಜನೆ ಮಾಡ್ತಾರೆ ಜ್ವರದಲ್ಲಿದ್ದಾಗ ಯಥೇಚ್ಛವಾಗಿ ಮೂತ್ರ ವಿಸರ್ಜನೆ ಮಾಡ್ತಾರೆ ಜೊತೆಗೆ ಚರ್ಮ ಕಳಚಬೇಕಂದ್ರೆ ತನ್ನ ದೇಹ ಬೇಗ ಕಳಚಬೇಕಂದ್ರೆ ಬಿಗಿ ಆಗ್ಬೇಕು ಬಿಗಿ ಆದಾಗ ಅದು ದೇಹದ ಮೇಲೆ ಪದರ ಕಳಚಲಿಕ್ಕೆ ಸಪೋರ್ಟ್ ಆಗ್ತದೆ ಅವಾಗ ಕಳಚ್ಕಂತದ ಪ್ರತಿ ಜ್ವರಕ್ಕೂ ಹಂಗೆ 10% ಇದ್ದಂಗೆ ಸೊಪ್ಪು ಕೊಡ್ರಿ ಆ ಬೆಳೆ ರಿಸಲ್ಟ್ ನೋಡ್ರಿ ನನ್ನ ನಂಬರ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾರ್ದು ಬೆಳೆ ಆಗಿಲ್ಲ ಜವಾಬ್ದಾರಿ ನಾನು ನೀವೇನ್ ಮಾಡ್ತೀರಿ ಎಲ್ಲ ಪೂರ್ತಿ ಜ್ವರ ಹೇಳತಂತಿರ್ತೀರಿ ಈಗ ಗೃಹಪ್ರವೇಶಕ್ಕೆ ಬಂದಾಗ ಚಿತಿಗೆ ಬಂದಾಗ ನಾಮಕರಣಕ್ಕೆ ಬಂದಾಗ ಒಬ್ಬೊಬ್ಬರೇ ಬರ್ತಾರ ಊಟಕ್ಕ ಭಟ್ರು ಬಡಿಸ್ಬೇಕಾದ್ರೆ ಏನಪ್ಪ ತಲೆಯಲ್ಲಿ ಇಬ್ಬಿಬ್ಬರೇ ಬರ್ತಾರ ಮೂರ್ ಜನನೇ ಬರ್ತಾರ ಹೌದಲ್ವ ಹಂಗೆ ನಾವು ಸೊಪ್ಪು ಕೊಡುವಾಗ ಬೇಜಾರು ಮಾಡ್ಕೊಂಬಾರ್ದು ಸೊಪ್ಪು ಅದಕ್ಕೆ ಭರ್ತಿ ಮಾಡೋ ಬೇಜಾರು ಮಾಡಬಾರ್ದು ಅದರಿಂದ ಆರ್ಥಿಕ ಮೂಲ ನಮ್ಮ ಕುಟುಂಬ ನಿರ್ವಹಣೆ ಆಗಬೇಕಾದ್ರೆ ಬೇಜಾರು ಇಲ್ಲದೆ ಅದ್ರ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡಬೇಕು ಕಾಳಜಿ ವಹಿಸಿ ಕೆಲಸ ಮಾಡಿದಾಗ ಮಾತ್ರ ನಾವೇನಾದ್ರೂ ಆರ್ಥಿಕವಾಗಿ ಸಬಲೀಕರಣ ಆಗ್ಬೋದು ಆಯ್ತಾ ನಾಲ್ಕನೇ ಜ್ವರ ಮಾಮೂಲಿ ಬಂದ್ ಮಾಡಿ ಎಲ್ಲೆಲ್ಲಿ ಸೊಪ್ಪು ತಿಂತದೋ ಅದಕ್ಕೆಲ್ಲ ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡಿ ತಿರುಗಿ 1-10% ಎದ್ದಿರ್ಲಿ ಅವಾಗ ಸುಣ್ಣ ಕೊಡ್ರಿ ಸುಣ್ಣ ಯಾಕೆ ಕೊಡ್ತೀವಿ ಅಂದ್ರೆ ಅದ ಹೇಳದ್ನಲ್ಲ ಮೂತ್ರ ಜಾಸ್ತಿ ವಿಸರ್ಜನೆ ಮಾಡ್ತದ ಚರ್ಮ ಕಳಚಲಿಕ್ಕೆ ಸಪೋರ್ಟ್ ಆಗ್ತದ ಆಮೇಲೆ ಯಾವುದೂ ದೇಹದ ಮೇಲೆ ಸೂಕ್ಷ್ಮವಾಗಿ ಬ್ಯಾಕ್ಟೀರಿಯಾ ಅದರ ಮೇಲೆ ದುಷ್ಪರಿಣಾಮ ಬೀರದೇ ಇರಲಿ ಅಂತ ಹೇಳಿ ನಾವು 2 ಸೊಪ್ಪು ಆದ್ಮೇಲೆ ನಾವು ಪೌಡರ್ ಕೊಡ್ರಿ ಅಂತ ಹೇಳಿ ಜ್ವರ ಇದ್ದ ತಕ್ಷಣ ಪೌಡರ್ ಕೊಡ್ತಾ ಇದ್ವಿ ಕೊಡಬಾರ್ದು ಈಗ ಡಾಕ್ಟರ್ ಹತ್ರ ಯಾರನ್ನ ಜ್ವರ ಇತ್ತು ಅಂದ್ರೆ ಹೋಗ್ರಿ ಊಟ ಮಾಡಿದ್ಯಾ ಇಲ್ಲ ಸರ್ ಒಂದೆರಡು ಇಡ್ಲಿ ತಿನ್ಕೊಂಬರಬೇಕು ನಾನು ಇಂಜೆಕ್ಷನ್ ಕೊಟ್ರೆ ಏನಾಗ್ತದೆ ಅಂದ್ರೆ ಬಿದ್ದೋಗ್ತೀನಿ ಹುಳುಗು ಅಷ್ಟೇನೆ 2 ಸೊಪ್ಪು ಆದ್ಮೇಲೆ ನೀವು ಪೌಡರ್ ಕೊಡ್ರಿ ಆಮೇಲೆ ಬೆಟ್ಟಿ ಯಾವುದೇ ಕಾರಣಕ್ಕೂ ಬೂಸ್ಟ್ ಬರ್ದಂಗೆ ಅಲ್ಲಿ ಯಾವುದು ಕೆಟ್ಟ ವಾಸನೆ ಬರ್ದಂಗೆ ಹುಳು ತೆಳುವಾಗಿ ಇಟ್ಕೊಂಡು ಓದ್ತಾ ಇರೋದು ಜೊತೆಗೆ ನಮ್ ಸಾರ್ ಹೇಳಿದ್ರು ಈಗ್ಲೂ ಹತ್ರ ನೀವು ಸಾಲ್ ಮಾಡ್ಕೊಂಡಿದ್ದೀರಿ ಎಷ್ಟು ಸೊಪ್ಪು ಹಾಕಿದ್ರು ನಿಮ್ದು ಇಳುವರಿ ಬರ್ತಿಲ್ಲ ಕಾರಣ ಏನಂದ್ರೆ ನಮ್ಮ ಹಳ್ಳಿ ಭಾಷೆನಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಒಟ್ಟಾರೆ ಕೋಲಾರು ಬೆಂಗಳೂರು ಗ್ರಾಮಾಂತರ ಎಲ್ಲ ಹತ್ರನೇ ಇದ್ವಿ ಒತ್ತು ಹೊಲದಲ್ಲಿ ನೋಡು ತೆಳುವು ಕಣದಲ್ಲಿ ನೋಡು ಹೌದಲ್ವಾ ಒತ್ತಿಗೆ ಹೊಲದಲ್ಲಿ ಚೆನ್ನಾಗಿ ಕಾಣ್ತದ ತೆಳುವು ಕಣದಲ್ಲಿ ನೋಡು ಅಂತ ತೆಳ್ಳಿಗೆ ಇದ್ರೆ ತೆನೆ ದಪ್ಪಕ್ಕಿರ್ತದ ಕಣದಲ್ಲಿ ರಾಶಿ ಜಾಸ್ತಿ ಆಗ್ತದೆ ಹೌದಲ್ವಾ ಯಜಮಾನ್ರೆ ಹೇಳ್ಬೇಕು ನೀವು ಹೌದ ಯಜಮಾನ್ರೆ ತೆಳ್ಳಿಗೆ ಇದ್ರೆ ರಾಶಿ ಜಾಸ್ತಿ ಆಗ್ತದೆ ಹಂಗೆ ನಮ್ಮ ತೋಟದಲ್ಲಿ 8 ಅಡಿ ಸಾಲು 2.5 ಅಡಿ ಕೂಡ ಇಲ್ಲ ಕೊನೆ ಪಕ್ಷ 4 ಅಡಿ ಸಾಲು 4 ಅಡಿ ಕೂಡ ಇಟ್ಕೊಂಡು ಸೂರ್ಯನ ಕಿರಣಗಳು ಎಲ್ಲಾ ಗಿಡದ ಮೇಲೆ ಬಿದ್ದು ಅಲ್ಲಿ ಬರ್ತಕ್ಕಂತ ಕಿರಣಗಳ ಮುಖಾಂತರ ಆಹಾರನ ಶೇಖರಣೆ ಮಾಡಿ ಹುಳುಗಳಿಗೆ ಎಲ್ಲಾ ಪೋಷಕಾಂಶಗಳು ದೊರೆಯಲಿಕ್ಕೆ ಸಪೋರ್ಟ್ ಮಾಡ್ತದ ಅಂತ ಹೇಳಿ ಇವತ್ತು ದಿವಸ ತೆಳುವಾಗಿ ಇಟ್ಕೊಳ್ರಿ ತೋಟನ ಹುಳು ತೆಳುವಾಗಿ ಇಟ್ಕೊಳ್ರಿ ಅಂತ ಏನ್ ಕೇಳ್ತಾರಂದ್ರೆ ನಿಮಗ್ ಗೊತ್ತಿದೆಯೇ ಇಲ್ಲ ಹುಳು ಹಿಂಗಿರ್ಬೇಕಾದ್ರೆ ಎಷ್ಟೋ ಜನ ಅದಕ್ಕೆ ಉಸಿರಾಡ್ಲಿಕ್ಕೆ ಮೂಗಿದೆ ಮೂಗಿಲ್ಲ ಕಣ್ಣಿಲ್ಲ ಬಾಯಿ ಮಾತ್ರ ಇದು ರೇಷ್ಮೆ ಹುಳ ಸೀತಾ ಈ ಕಡೆ ಒಂಬತ್ತು ಹೋಲ್ಸ್ ಇದೆ ನೋಡ್ರಿ ಕಪ್ಪು ಕೆಚ್ಚಿಗೆ ಆ ಹೋಲ್ಸ್ ಅಲ್ಲಿ ಮಾತ್ರ ಉಸಿರಾಡೋದು ನೀವು ಹುಳು ತಿಕ್ಕಾಗಿ ಇಟ್ಕಂಡ್ರೆ ಒತ್ತಿಗೆ ಇಟ್ಕಂಡ್ರೆ ಹುಳುವಿಂದ ಹುಳುಗೆ ಅಲ್ಲಿ ಬಿಸಿ ಬರ್ತದೆ ಈಗ ಒಂದು ಕಾರ್ಯಕ್ರಮ ಮಾಡಿದಾಗ ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಒಂದು 20 ಜನ ಕೂತ್ಕೊಳ್ಳೋ ಅಂತ ಮನೆಯಲ್ಲಿ 30 ಜನ ಕೂತ್ಕೊಳ್ಳ್ರೆ ಫ್ಯಾನ್ ಹಾಕಿಲ್ಲ ಅಂದ್ರೆ ಬಿಸಿ ಇರಕ್ಕಾಗಲ್ಲ ಮನುಷ್ಯ ಉಸಿರಾಡ್ತಾನೆ ಇರ್ತೀವಿ ಉಸಿರು ಬಿಡ್ತಾನೆ ಇರ್ತೀವಿ ಹೌದಾ ಹುಳುನು ಹಂಗೆ 9 ರಿಂದ 18 ರಂಧ್ರಗಳಲ್ಲಿ ಉಸಿರು ಆಚೆ ಹೋಗ್ತಾ ಇರ್ತದ ಆಚೆ ಬರ್ತಾ ಇರ್ತದ ಅದಕ್ಕಾಗೆ ನಾವು ಹೇಳೋದು ಹುಳು ತೆಳುವಾಗಿ ಇಟ್ಕೊಳ್ರಿ ಒಂದು ಎರಡನೇದು ಚರ್ಮ ಕಳಚಬೇಕಾದ್ರೆ ನೋಡ್ರಿ ನೀವು ಯಾವಾಗನ ಒಂದು ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿ ನೋಡ್ರಿ ಫಸ್ಟ್ ಮೂಗತ್ರ ಜ್ವರದಿಂದ ಹಂಗೇ ಇರ್ತದ ಹುಳು ಈ ನೆಲಕ್ ಬಿತ್ತು ಅಂದ್ರೆ ಆ ಮೂಗತ್ರ ಫಸ್ಟ್ ಕಳಚ್ತದ ಮೂಗತ್ರ ಕಳಚಿದ್ದಾದ್ಮೇಲೆ ನಿಧಾನವಾಗಿ ಒಂದೊಂದು ಅಂಕಣನೇ ತಗೊಂಡು ಲಾಸ್ಟ್ ಬಾಲಕವಾಗಿ ಕೆಲವೊಂದ್ ಕಡೆ ಮೆಚ್ಚಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಮುಂದಕ್ಕೆ ಅಲ್ಲಿ ಹೋಗಿದ ತಕ್ಷಣ ನಮಗೆ ಡಾಕ್ಟ್ರು 108 ಡಿಗ್ರಿ ಜ್ವರ ಇದೆ ಅನ್ನೋಷ್ಟೊತ್ತಿಗೆ ಗಾಬರಿ ಆಗ್ಬಿಡ್ತದೆ ನಮಗಿಂತಲೂ ಜಾಸ್ತಿ ಜ್ವರ ಇರ್ತದ ರೇಷ್ಮೆ ಹುಳು ಆದ್ರೆ ಮನುಷ್ಯನಿಗೆ ಮೂಳೆ ಇದೆ ಮಾಂಸ ಇದೆ ರಕ್ತ ಇದೆ ಹೃದಯ ಇದೆ ಕಶಕೋಶ ಇದೆ ಎಲ್ಲಾ ಅಂಗಾಂಗಳಿದೆ 100 ವರ್ಷ ಬದುಕುವಂತ ಮನುಷ್ಯ 111 ವರ್ಷನೂ ಬದುಕಿರ್ಬೋದು ನಮ್ಮ ಸಿದ್ಧಗಂಗೆ ಸುಕುಮಾರ ಸ್ವಾಮೀಜಿ
ಬರೀ ಅದರ ಜೀವನ ಚರಿತ್ರೆ 30 ದಿನದಲ್ಲಿ ಜೀವನ ಚಕ್ರ ಮುಗಿಯತಕ್ಕಂತ ರೇಷ್ಮೆ ಉಳಿಗೆ ನಾವು ಎಷ್ಟು ಗಮನ ವಹಿಸಬೇಕು ಎಷ್ಟು ಆಸಕ್ತಿ ವಹಿಸಬೇಕು ಅದು ಒಂದು ನಮ್ಮ ರಿಫಿಲ್ ಇದೆಯಲ್ಲ ಪೆನ್ ರಿಫಿಲ್ ರಿಫಿಲ್ ತರ ಪಾಯಿಂಟ್ ಮೂವ್ ಪಾಯಿಂಟ್ ಪೂರ್ತಿ ಅಲ್ಲೇ ಸೊಕ್ಕಿಂದೋ 24 ದಿವಸ ಆದ್ಮೇಲೆ ಪೂರ್ತಿ ತಿರುಗಿ 24 ದಿವಸ ಆದ್ಮೇಲೆ ಅದೇ ಬಾಯಿಂದನೇ ರೇಷ್ಮೆ ತೆಗೆದು ಗೂಡು ಕಟ್ಟಿ ತನ್ನ ಋಣನ ತೀರಿಸ್ತದಂದ್ರೆ ಅದರ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕು ಅನ್ನೋದು ನೀವು ಒಂದು ಆತ್ಮಾಲೋಕನ ಮಾಡ್ಕೊಂಡ್ರೆ ಒಂದೇ ಒಂದು ನಿಮಿಷ ನಿಮ್ಮ ಋಣ ತೀರಿಸತಕ್ಕಂತದ್ದು ಯಾವುದೂ ಇಲ್ಲ ಗೋಮಾತೆ ರೇಷ್ಮೆ ಹುಳು ಎರಡೇನೆ ನಿಮ್ಮ ಸ್ನೇಹಿತನಿಗೆ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು 5000 ಸಹಾಯ ಮಾಡು ನಿಮಗೆ ಯಾವುದೋ ಹೆಲ್ಪ್ ಆಗಿರೋ ಹಣ ಆ ದುಡ್ಡು ವಾಪಸ್ ಕೊಡ ತನಕ ನೀನು ಫೋನ್ ಕಾಲ್ ಅಲ್ಲಿ ಇರ್ತಾನ ಸಂಪರ್ಕದಲ್ಲಿ ಇರ್ತಾನ ಅದು ದುಡ್ಡು ವಾಪಸ್ ಆಯ್ತು ಅಂದ್ರೆ ಎದುರುಗಡೆ ಬಂದ್ರು ವಿಜಯಪುರದಲ್ಲಿ ನೀನು ಮಾತಾಡ್ಸಲ್ಲ ಸೈಡ್ ಮಾಡ್ಕೊಂಡು ಹೋಗ್ತಾನ ರೇಷ್ಮೆ ಹುಳ ಆಗ್ಲಿ ನಿಮ್ ರೇಷ್ಮೆ ತೋಟ ಆಗ್ಲಿ ಗೋಮಾತೆ ಆಗ್ಲಿ ನಿನ್ ಋಣ ತೀರ್ಸೋ ತನಕ ಅದು ಭೂಮಿಪಾಲ ಆಗಲ್ಲ ಎಷ್ಟು ಕಾಳಜಿ ವಹಿಸಬೇಕು ಅನ್ನೋದು ನಿಮ್ ರೇಷ್ಮೆ ಹುಳು ಒಂದು ಪೆನ್ ಇದ್ದಂಗೆ ಒಂದು ಪೆನ್ ಬೆಲೆ ಅಷ್ಟು 5 ರೂಪಾಯಿ ಅಲ್ವಾ ಇವತ್ತು ನಮ್ ಬೈವಲ್ಟಿನ್ ಗೂಡು 480 ಗೂಡು ಆಯ್ತು ಅಂದ್ರೆ 2.1 ಗ್ರಾಂ ಲೆಕ್ಕ ಹಾಕೊಂಡ್ರೆ 480 ಗೂಡಿಗೆ 1 ಕೆಜಿ 500 ರೂಪಾಯಿ ಕೆಜಿ ಅಂದ್ರೂ ಒಂದು ಗೂಡು 1 ರೂಪಾಯಿ ಅಲ್ವಾ ಸರ್ ಒಂದು ಗೂಡು 1 ರೂಪಾಯಿ 1 ರೂಪಾಯಿಗೆ ನೀವು ಏನನ್ನ ಮಾರಾಟ ಮಾಡಕತ್ತದ 24 ದಿವಸ ಕೊತ್ತಂಬರಿ ಸೊಪ್ಪು ಕೂಡ ಬೆಳೆಯಕಾಗಲ್ಲ ಮುಳ್ಳಂಗಿ ಬೆಳೆಯಕತ್ತದ ತರಕಾರಿ ಏನು ಬೆಳೆ ಬೆಳೆಯಕಾಗಲ್ಲ ಇದನ್ನ ಸೂಕ್ಷ್ಮವಾಗಿ ಎಷ್ಟು ಸೂಕ್ಷ್ಮ ಮಾಡ್ಕೊಬೇಕಂದ್ರೆ ನಮಗೆ ಎಲ್ಲ ಇದೆ ಮಾರ್ಕೆಟ್ ವ್ಯವಸ್ಥೆ ಇದೆ ಗೂಡು ಬೆಳೆದಿದ ತಕ್ಷಣ ಚಿತ್ಲಗಟ್ಟೆ ಇದೆ ಕೋಲಾರ ಇದೆ ರಾಮನಗರ ಮಾರ್ಕೆಟ್ ವ್ಯವಸ್ಥೆ ಇದೆ ಜಮ್ಮು ಕಾಶ್ಮೀರದಲ್ಲಿ ಒಂದೇ ಒಂದು ಮರದಲ್ಲಿ ಸೊಪ್ಪು ಕಟ್ ಮಾಡ್ಕೊಂಡ್ರೆ 150 ಮಟ್ಟೆ ಮೇಯಿಸ್ಕೊಳ್ತಾರೆ ಉದಾಹರಣೆಗೆ ಕೊಟ್ಟು ಹೇಳ್ತೀನಿ 300 ವರ್ಷದ ಮರ ಇದೆ ನಾನು ನೋಡ್ತಿದ್ದು ಅಧ್ಯಯನ ಮಾಡ್ತಿದ್ದು ಯಾವುದು ಹೇಳಲ್ಲ ನನಗೊಂದು ಆಟ ನಾನು ಏನ್ ನೋಡ್ಬೇಕು ಏನ್ ಮಾಡ್ಬೇಕು ಎಲ್ಲ ಅಧ್ಯಯನ ಮಾಡಿ ಹೇಳೋದು ನಮ್ಮ ಸತೀಶ್ ಸರ್ ಕೇಳ್ರಿ ನಮ್ಮ ಪ್ರಭಾಕರ್ ಸರ್ ಕೇಳ್ರಿ ನಾನು ಅಲ್ಲಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀನಿ 300 ವರ್ಷದ ಮರ ಇದೆ ಅಲ್ಲಿ ಜಮ್ಮು ಕಾಶ್ಮೀರದ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸರ್ಕಾರಿ ಶಾಲೆ ಇರಬಹುದು ಅಲ್ಲಿ ಒಂದು 10 ಮರ ಪೊಲೀಸ್ ಸ್ಟೇಷನ್ ಇರಬಹುದು ಅಲ್ಲಿ ಒಂದು 10 ಮರ ಆಮೇಲೆ ಗ್ರಾಮೀಣ ಭಾಗದಲ್ಲಿ ಖರಾಬ್ ಜಮೀನು ಇರಬಹುದು ಒತ್ತುವರಿ ಇರಬಹುದು ಎಲ್ಲೆಲ್ಲಿ ಇದೆ ಎಲ್ಲ ರೇಷ್ಮೆ ಮರ ಹಾಕೋರು 6 ತಿಂಗಳು ರೇಷ್ಮೆ ಬೆಳೆ 6 ತಿಂಗಳು ಹಿಮ ಬೀಳ್ತದೆ ಅಂತ ಕಡೆ ರೇಷ್ಮೆ ಬೆಳೆದು ನೇರವಾಗಿ 8ನೇ ದಿನ ಮಾರ್ಕೆಟ್ ಹೋಗಕ್ಕಿಲ್ಲ ಮಾರ್ಕೆಟ್ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಗೂಡು ಬೆಳೆದಂತ ಅದನ್ನ ಟ್ರೇಸ್ ಅಲ್ಲಿ ಹಾಕಿ ಇರುವೆ ಬರದಂಗೆ ಸುತ್ತು ಚಾಪಿಸ್ ಕಿಸ್ಬಿಟ್ಟು ಬ್ಲಾಕ್ ಪೇಪರ್ ಹಾಕಿ ಒಳಗಡೆ ಇರ್ತಕ್ಕಂತ ಪೀಪ ಇದೆಯಲ್ಲ ಅದನ್ನ ಸಾಯಿಸಿ ಒಂದು ರೂಮ್ ಅಲ್ಲಿ ನಮ್ಮ ತಟ್ಟೆಗಳಿತ್ತಲ್ಲ ಮೊದಲು ಅಂತ ತಟ್ಟೆನಲ್ಲಿ ಶೇಖರಣೆ ಮಾಡಿ ಪೇಪರ್ ಹಾಕಿ ನೆಟ್ ಬಿಡ್ತಾರೆ 6 ತಿಂಗಳಿಗೆ ಒಂದ್ಸಾರಿ ಮಾರ್ಕೆಟ್ ಆ ಸರ್ಕಾರ ಏನ್ ಮಾಡ್ತಾರೆ ಅಂದ್ರೆ ಅರ್ಧ ದುಡ್ಡು ಕೊಡ್ತಾನೆ ರೈತನಿಗೆ ಇನ್ನ ಅರ್ಧ ದುಡ್ಡು ನಮ್ಮ ಇಂಡಿಯಾವರೆಗೆ ಹೋಗಿ ಮಾರ್ಕೆಟ್ ಮಾಡ್ತಾರೆ ಇಲ್ಲಿ ಮಾಮೂಲಿ ಗೂಡು 500 ಇತ್ತು ಅಂದ್ರೆ ಅದನ್ನ 1000 ಖರೀದಿ ಮಾಡ್ತಾರೆ ಅಂದ್ರೆ ಪೀಪ ತೆಗೆದಿರೋದ್ರಿಂದ ಗೂಡು ತೂಕ ಜಾಸ್ತಿ ಬರ್ತದೆ 1000 ಗೂಡು ತೂಕ್ತದೆ ಹಂಗಾಗಿ 1000 ಗೂಡು ತೂಕೋದ್ರಿಂದ 1000 ರೂಪಾಯಿ ಬೆಲೆ ಖರೀದಿ ಮಾಡ್ತಾರೆ ನಮ್ಗೆಲ್ಲಾ ಸೌಲಭ್ಯ ಇದೆ ಇಲಾಖೆ ಸೌಲಭ್ಯ ಇದೆ ಸಹಾಯಧನ ಇದೆ ಮಾರ್ಕೆಟ್ ವ್ಯವಸ್ಥೆ ಇದೆ ನಾವ್ ಯಾಕೆ ಮಾಡಬಾರದು ಬೈವಲ್ಟಿನ ಹೌದಲ್ವಾ ಈಗ ಬಾಲ್ಯದಲ್ಲಿ ತಾಯಿ ಇರಬೇಕು ದಯವಿಟ್ಟು ಮಾತಾಡಬೇಡಿ ಬಾಲ್ಯದಲ್ಲಿ ತಾಯಿ ಇರಬೇಕು ಪ್ರೌಢನಲ್ಲಿ ಗುರುವಿರಬೇಕು ಯೌವನದಲ್ಲಿ ಹೆಂಡತಿ ಇರಬೇಕು ವೃದ್ಧಾಪ್ಯದಲ್ಲಿ ಸೊಸೆ ಇರಬೇಕು ನಮ್ಮ ರೇಷ್ಮೆ ಬೆಳೆಗಾರರಿಗೆ ನಮ್ಮಂತವರಿಗೆಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಇರಬೇಕು ಹೌದಲ್ವಾ ಅವ್ರ ಮಾರ್ಗದರ್ಶನ ಸಿಗ್ತಾ ಇದೆಯಲ್ಲ ಸಿಬಿ ನೀವ್ ಯಾಕೆ ಬೆಳಿಬೇಕು ಸಿಬಿ ನಿಂದ ಏನ್ ಗಂಡಾಂತರ ಹೇಳ ಮೊದಲೇ ಹೇಳಿದೆ 1.5 ಸಾವಿರ ರೂಪಾಯಿ ಜಾಸ್ತಿ ಹುಳು ರೇಟ್ ಎರಡನೇದು ಸೊಪ್ಪು ಯಥೇಚ್ಛ ತಂದು ಡಂಪ್ ಮಾಡ್ಬೇಕು ಹುಳುಗೆ ಆಯ್ತಾ ಡಂಪ್ ಮಾಡ್ತೀರಾ ಹುಳು ಅಣ್ಣಾತದ ಹುಳು ಅಣ್ಣಾಗಿದ್ದ ಎಷ್ಟು ಸಮಸ್ಯೆ ಅಂದ್ರೆ ಒಬ್ಬ ಮಗಳಿಗೆ ಮದುವೆ ಮಾಡಿ ನೋಡು ಎಷ್ಟು ಸಮಸ್ಯೆ ಆಗ್ತದ ಅಂದ್ರೆ ಅದು ಎರಡು ಪಟ್ಟು ಸಮಸ್ಯೆ ಸಾಂಪಲ್ ಬಂದಿರೋ ಹುಳು ಆಯ್ಬೇಕಾ ಇನ್ನತ್ರ ಚಂದ್ರಿಂಕಿ ಇಲ್ಲ ಚಂದ್ರಿಂಕಿಗೆ ಇನ್ನೊಬ್ಬರ ಹತ್ರ ಹೋಗ್ಬೇಕು ಇಲ್ಲಿಲ್ಲ ಅಂದ್ರೆ ತಿಮ್ಮಕ್ಕಳ್ಳಿ ಹೋಗ್ಬೇಕು ಗಾಡಿನಲ್ಲಿ ಸಾಗಾಣಿಕೆ ಮಾಡ್ಕೊಂಡು ಹೋಗುವಾಗ ಹುಳು ಇದುವರೆಗೂ ನೀವು ತಿಳ್ಕೊಂಡಿದ್ದೀರಿ ಇಲ್ಲಿ ಉಸಿರಾಡ್ತದ ಅಂತ ತಿಳ್ಕೊಂಡಿದ್ದೀರಿ ಹುಳು ಸೈಡ್ ಅಲ್ಲಿ ಇರ್ತಕ್ಕಂತ ರಂಧ್ರಗಳಲ್ಲೇ ಉಸಿರಾಡೋದು ಯಾವಾಗ ಒತ್ತಿಯ ಹುಳುನ ಹಾಕೊಂಡು ಹೋಗ್ತೀರಿ ಟ್ರೇಸ್ ಅಲ್ಲಾಗ್ಲಿ HDFC ಬಾಕ್ಸ್ ಅಲ್ಲಾಗ್ಲಿ ಪಟ್ಲಲ್ಲಾಗ್ಲಿ ಅದು ಈ ಉಸಿರಾಟ ಈ ಒತ್ತಿಗೆ ಹಾಕಿರೋದ್ರಿಂದ ಅನ್ಕಾನ್ಸಿಯಸ್ ಅಂದ್ರೆ ನಿಶಕ್ತಿ ಆಗ್ಬಿಟ್ಟು ಅಲ್ಲಿ ತಗೊಂಡು ನೀವು ಪೇಪರ್ ಮೇಲೆ ಹಾಕೋಷ್ಟೊತ್ಕ
ಹೆಂಗಾಗ್ತದಂದ್ರೆ ಮಂಗಳೂರು ಬೀಚ್ ಅಲ್ಲಿ ನೀರಲ್ಲಿರೋ ಮೀನ್ ತಂದು ಮರಳಿಗೆ ಹಾಕಿದ್ರೆ ಹೆಂಗೆ ಅದು ತೇಲ್ಗಂಡ್ ಮೇಲ್ಗಂಡ್ ಆಗ್ತದ ಹಂಗಾಗ್ತದ ನಿಮ್ಗೆ ಒಂದ್ ಗಂಡ ಅಂತ ಆಯ್ತಾ ಚಂದ್ರಿಂಗಿಗೆ ಹಾಕ್ಬೇಕಾದ್ರೆ ನಿಮ್ಮ ಮನೆ ಹೆಣ್ಣು ಮಗಳನ್ನ ತೊಟ್ಲಲ್ಲಿ ಇಟ್ಟಾಗಿನಿಂದ 18 ವರ್ಷ ಆಗಿ ಸಾಕಿ ಒಬ್ಬನ ಹತ್ರ ನೀವು ಕನ್ಯಾದಾನ ಮಾಡಿಕೊಡೋ ತನಕ ಹೆಂಗೆ ಸುತ್ತುವರ್ಜಿಯಿಂದ ಸಾಕಿರ್ತೀರಿ ಹಂಗೆ ಉಳು ಸಾಕಿರ್ತೀರಿ ತಗೊಂಡೋಗಿ ಚಂದ್ರಂಕಿ ಶೆಟ್ಟವ್ರು ಯಾರನ್ನ ಇದ್ರೆ ಅನ್ಯತಾ ಭಾವಿಸ್ಬಿಡ್ರಿ ಚಂದ್ರಂಕಿ ಶೆಟ್ಟಲ್ಲಿ ತಗೊಂಡೋಗಿ ಹೆಂಗ ಆಗ್ತಿರಂದ್ರೆ ಕೋಟ್ಯಾನ ಕೋಟಿ ಗಟ್ಟಲೆ ವೈರಸ್ ಇರ್ತದೆ ಚಂದ್ರಂಕಿ ಶೆಟ್ಟು ಹಳ್ಳಿ ಭಾಷೆನಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಗುರುಡು ಮನೆ ಅಲ್ಲಿ ಎರಿಗೆಗ್ಲಾಗಿ ಆಗಿ 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 ಅಂದ್ರೆ ಎಷ್ಟು ವೈರಸ್ ಎಷ್ಟು ಬ್ಯಾಕ್ಟೀರಿಯಾ ತುಂಬಿದೆ ಅಂದ್ರೆ ನಿಮ್ ಹುಳು ಅಲ್ಲಿ ಬಿಟ್ಟಿದ ತಕ್ಷಣ ಎಲ್ಲೋತರ ಗಾಬರಿ ಸಿಟಿನಾಗಿರೋ ಹುಡುಗಿಂತಂದು ಹಳ್ಳಿನಾಗ ಯಾರಾದ್ರೂ ಮದುವೆ ಮಾಡ್ಕೊಂಡ್ರೆ ಎಷ್ಟಪ್ಪ ಯಾವ್ದು ವೆಹಿಕಲ್ ಹೋಗ್ತಾ ಇಲ್ಲ ಯಾವ್ದು ಕಾರೇ ಹೋಗ್ತಾ ಇಲ್ಲ ಈ ಕಡೆ ಫ್ಲೈಟ್ ಹಾರಾಡ್ತಾ ಇಲ್ಲ ಎಲ್ಲೋತರ ನಾನು ಕಾಡಲ್ಲಿ ಬಿಟ್ಬಿಟ್ಟು ಮಹದೇಶ್ವರ ಕಾಡಲ್ಲಿ ಅಂತ ಎಷ್ಟು ಒಬ್ಬ ಸಿಟಿ ಹುಡುಗಿ ಹಳ್ಳಿಗೆ ಬಂದ್ರೆ ಎಷ್ಟು ಬೇಜಾರಾಗ್ತದ ನಿಮ್ ಹುಡುಗೂ ಅಷ್ಟೇ ಬೇಜಾರಾಗಿ ರೇಷ್ಮೆ ಬಿಡ್ಬೇಕಾದ್ರೆ 100% 100 ವಿಚಾರಣೆಗೆ ಆಗ್ಬೇಕಾದ್ರೆ 10% ಕಡಿಮೆ ಆಗ್ತದೆ 100 ವಿಚಾರಣೆ ಒಂದಾಯ್ತಾ ಎರಡನೇದು ಹುಳು ಆಯ್ಬೇಕಾದ್ರೆ ನಿಮ್ ಮನೆಯವರೇ ಆಯಕ್ಕಾಗಲ್ಲ ಜೊತೆಗೆ ಈ ಮೆಶ್ ಬಂದಿದೆ 1/1 ಮೆಶ್ ಅದನ್ನ ನಿಮ್ ರೇಷ್ಮೆ ಹುಳು ಆಯ್ಲಿಕ್ಕೆಲ್ಲ ಬಂದಿರೋದು ಈ ದ್ರಾಕ್ಷಿ ತೋಟ ಪಕ್ಷಿಗಳ ಆವಳಿ ನಿಯಂತ್ರಣ ಮಾಡ್ಲಿಕ್ಕೆ ಬಂದಿದ್ದು ನಮ್ಮ ರೈತಾಪಿ ವರ್ಗದಲ್ಲಿ ಯಾರೋ ಒಬ್ರು ಪುಣ್ಯವಂತ ಅದನ್ನ ತಂದು ಹುಳು ಮೇಲೆ ಹಾಕಿ ಅದು ಹತ್ತಿದ್ದಕ್ಕ ಅದು ಪರ್ಮನೆಂಟ್ ಆಗಿ ನಮ್ಮ ರೇಷ್ಮೆಗೆ ಬಳಸ್ಕೊಂತಾವ್ರೆ ಆ ಬಳಸ್ಕೊಳ್ಳುವಾಗ ಅಲ್ಲಿ ಎಲ್ಲಿ ಇಲ್ಲಿ ಬೀಳ್ತದ ಕೊರಳಿಗೆ ಇಲ್ಲಿ ಬೀಳ್ತದ ಕಾಲು ಬೀಳ್ತದ ಗೊತ್ತಿಲ್ಲ ನೀವೆಲ್ಲ ಬೆಡ್ ಮೇಲೆ ಹಾಕಿ ತಂದು ಅಲ್ಲಿ ಉದುರಿಸುವಾಗ ಕೊನೆ ಪಕ್ಷ ನೀವು 2 ಪದರ ಟಾರ್ಪಲ್ ಹಾಕಿ ಅದ್ರ ಮೇಲೆ ಉದುರಿಸ್ಕೊಂಡ್ರೆ ಮೃದುವಾಗಿರ್ತದೆ ಟಾರ್ಪಲ್ಲು ಅದು ಬಚಾವಾಗ್ತದೆ ಆರೋಗ್ಯದಿಂದ ಹಂಗು ಮಾಡಲ್ಲ ಉದುರಿಸ್ತೀರಿ ಆ ಏಟ್ ಹೆಂಗ್ ಬಿಡ್ತದಂದ್ರೆ ಟ್ರ್ಯಾಕ್ಟರ್ಗಳೆಲ್ಲ ಎತ್ಕೊಂಡು ಒಂದ್ಸಾರಿ ವಿಧಾನಸೌಧ ಗಲಾಟೆಗೆ ಹೋದಾಗ ಲಾಠಿ ಚಾರ್ಜ್ ಮಾಡಿದ್ರು ನೋಡ್ರಿ ನಮ್ ರೈತರನ್ನ ನೆನ್ಪಿದ್ಯಾ ಹಂಗ್ ಹೊಡಿತೀರಿ ನೀವು ನೆಲದ ಮೇಲೆ ಹಾಕಿ ಹುಳುನ ಅದ್ ಹೆಂಗ್ ಕಟ್ಟಬೇಕು ನಿಮ್ ಹುಳು ಹೆಂಗ್ ನಿಮ್ ಋಣ ತೀರ್ಸ್ಬೇಕು ಹೇಳ್ರಿ ಆಗ್ಬಾರ್ದು ಅವೆಲ್ಲ ಆಗಿದೆ ಅಡಚಣೆಗಳು ಆಗಿದೆ ಇನ್ನು ಮುಂದೆ ಆ ರೀತಿ ಆಗೋದ್ ಬೇಡ ಹೋದ್ರಬಾರ್ದು 2 ಪದರ ಟಾರ್ಪಲ್ ಹಾಕೋ ಮೃದುವಾಗಿರ್ತದ ನಿಮ್ ಮಗುನ ಎತ್ಕೊಂಡಿರ್ತೀಯಲ್ಲ ಒಂದ್ ಚಾಪೇನೋ ಬೆಡ್ಶೀಟ್ ಟವಲ್ ಹಾಕಿತಾ ನೀನ್ ಮಲಗಿಸೋದು ಮಗು ಬೆಲೆ ಇದೆ ಯಾವಾಗೋ 18 ವರ್ಷ ಕೆಲಸ ಸೇರೋದು ನಿನ್ಗೆ ಆದಾಯ ತಂದ್ಕೊಡೋದು 24 ದಿನದಲ್ಲಿ ನಿನ್ಗೆ ಆದಾಯ ತಂದ್ಕೊಡೋದು ಉಳಿದ ನೀವು ಆಸಕ್ತಿ ಭಕ್ತಿ ಶ್ರದ್ಧೆ ವಹಿಸ್ಲಿಲ್ಲ ಅಂದ್ರೆ ನೀವ್ಯಾವಾಗ ಕಲ್ಕೊಳ್ಳೋದು ತಾಂತ್ರಿಕತೆ ನೆಟ್ಟಾಕಿ ಹುಳು ಆಯ್ತಿರಲ್ಲ ನೆಟ್ಟಾಕಿ ಎತ್ಕೊಂತೀರ ಎಲ್ಲೆಲ್ಲಿ ಸೊಂಟದಲ್ಲಿ ಬೀಳ್ತದ ಕುತ್ತಿಗೆ ಬೀಳ್ತದ ಕಾಲ್ ಬೀಳ್ತದ ಕೈಗೆ ಬೀಳ್ತದ ಎಲ್ಲ ತಂದು ಹೋದ್ರೋದು ಆಯ್ತಾ ಅದೊಂದ್ ಸಮಸ್ಯೆ ತಾಯಿಯಂದ್ರನ್ನ ಹುಳು ಆಯ್ಲಿಕ್ಕೆ ಕರೀತೀರ ತಾಯಿಂದ್ರ ನಿನ್ನೆ ಯಾರಿಗೂ ಪೋಸ್ಟ್ ತೋಟಕ್ಕೆ ಹೋಗಿರ್ತಾರ ಹೊಟ್ಟೆ ಪಾಡು ಹೋಗ್ಲೇಬೇಕು ಟೊಮೆಟೊ ತೋಟಕ್ಕೆ ಹೋಗಿರ್ತಾರ ದ್ರಾಕ್ಷಿ ತೋಟಕ್ಕೆ ಹೋಗಿರ್ತಾರ ನೈಟಿ ಹಾಕೊಂಡು ಹೋಗಿರ್ತಾರ ಅದೇ ನೈಟಿನಲ್ಲಿ ನಿಮ್ ಹುಳು ಆಯ್ಕೆ ಯಥೇಚ್ಛವಾಗಿ ಅದ್ರಲ್ಲಿ ಕೆಮಿಕಲ್ಸ್ ಬಟ್ಟೆನಲ್ಲಿ ಆವರಿಸ್ಕೊಂಡಿರ್ತದ ಆ ಬಟ್ಟೆನಲ್ಲಿ ಆವರಿಸ್ಕೊಂಡಿರೋದ್ರಿಂದ ಹೊಕ್ಕೊಂಡು ಹುಳು ಆಯ್ತಾರಲ್ಲ ಅವಾಗ ಆ ಒಂದು ಕೆಮಿಕಲ್ಸ್ ಆ ಹುಳು ಮೇಲೆ ಪ್ರಭಾವ ಬೀರ್ತದೆ ಉಸಿರು ಆಡೋವಾಗ ಪ್ರಭಾವ ಬೀರ್ತದ ಹುಳು ಸಮಸ್ಯೆ ಆಗ್ತದೆ ಅದಾಯ್ತಾ ತಾಯಿಂದ್ರ ಹುಳು ಆಯುವಾಗ ಈ ತರ ಹುಳು ಆಯಲ್ಲ ಒಂದ್ ಕೈ ಮಣಕೈ ಹುಳು ಮೇಲೆ ಇಡ್ತಾರೆ ಎಲ್ಲ ನೋಡಿದಿರ ಹುಳು ಮೇಲೆ ಇಟ್ಟಾಗ ಕೆಳಗಡೆ ಕಟ್ಟಿರ್ತದ ಬಾಯಿನಲ್ಲಿ ಬರ್ತಕ್ಕಂತ ರೇಷ್ಮೆ ಗುದದ್ವಾರದಲ್ಲಿ ಬಂದಿರ್ತದ ಒಂದೊಂದು ಹುಳು ಗ್ರೇಟ್ ಮಾಡೋ ನೋಡಿದಿರ ಅವಲ್ಲ ಗಮನಿಸಿದ್ರ ಎಷ್ಟು ಲಾಸ್ ನಿಮ್ಗೆ 1 ಕೆಜಿ ರೇಷ್ಮೆ ಗೂಡು ಬೆಳಿಬೇಕಾದ್ರೆ 25 ಕೆಜಿ ಸೊಪ್ಪು ಬೇಕು 25 ಕೆಜಿನಲ್ಲಿ 10 ಕೆಜಿ ಕಡ್ಡಿ ಹೋದ್ರು 15 ಕೆಜಿ ಎಲೆ ಬೇಕು ಯಾರಾದ್ರೂ ಲೆಕ್ಕ ಮಾಡಿದಿರ ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ತಿರಲ್ಲ ಸಿಬಿನಲ್ಲಿ ಯಾಕಾಗ್ರೆ ಒಂದೊಂದೇ ಗಂಡ ಅಂತ ಹೇಳ್ತೀನಿ ಅಂದ್ರೆ CSR ಮಾಡ್ರಿ ಮಾಡ್ಬಿಟ್ಟು ನಿರಂತರವಾಗಿ ನನ್ನ ಸಂಪರ್ಕದಲ್ಲಿರಿ ಹಾಸ್ಪಿಟಲ್ ಹತ್ರ ಹಾಕಿರ್ತಾರೆ 24x7 ಅಂತ ನಾನು 24 ಅವರ್ಸ್ ಈ ತರ ಭಾಷಣ ಒಂದು ಬಿಟ್ರೆ ನೀವ್ ಯಾವಾಗನ ಫೋನ್ ಮಾಡಿ ನಾನು ಹೇಳ್ಕೊಡ್ತೀನಿ ನನಗೇನು ಹೇಳಿದ್ದನ್ನು ಕೇಳ್ಬೇಕು ಪೇಷನ್ಸ್ ಇದ್ದು ಕೇಳ್ಬೇಕು ನಮ್ ಬೈವಟ್ಟಿನ ಹೆಂಗೆ ಅಂದ್ರೆ ತಾಳ್ಮೆ ಯಾರಿರ್ತದ ಓರ್ಕ್ ನಮಗೆ ಓರ್ಗಲ್ ಪಟ್ಟು ಯಾರು ತಾಳ್ಮೆ ಇರ್ತದ ತಾಳ್ಮೆ ಇದ್ದವನು ಬಾಳಿ ಆಗ ನಾಳೆ ಗೂಡೋಗ್ಬೇಕು ಇವತ್ತು ಉಳು ತರ್ಬೇಕಂದ್ರೆ ಆಗದ ಕೆಲಸ ನೀವ್ ಎಷ್ಟೆಷ್ಟು ನಷ್ಟ ಅನುಭವಿಸ್ತಾ ಇದ್ದೀರ ಅಂದ್ರೆ ಒಂದ್ ಪೆನ್ನು ಪೇಪರ್ ಎತ್ಕೊಂಡ್ರೆ 1 ಸಾರಿ 100 ಮಟ್ಟೆಗೆ ನಿಮ್ಗೆ 16,000 ರೂಪಾಯಿ ಲಾಸ್ ಬರ್ತಾ ಇದೆ ಚಂದ್ರಂಕಿ ಬಾಡಿಗೆಯಿಂದ ಹಿಡಿದು ಲೆಕ್ಕಾಕ್ರಿ ಗೂಡು ಬಿಡಿಸೋದ್ರಿಂದ ಹಿಡಿದು ಆಯ್ತಾ ಹುಳು ಆಯೋದ್ರಿಂದ ಹಿಡಿದು ಬೆಡ್ ತೆಗಿಯೋದ್ರಿಂದ ಎಲ್ಲ ಲಾಸ್ ಜೊತೆಗೆ
ನಿಮ್ಮ ಅಕ್ಕಪಕ್ಕ ತಾಯಿಯಂದ್ರನ್ನೆಲ್ಲ ಕರೆಸ್ತೀನಿ. ಗೌರಿ ಹಬ್ಬಕ್ಕೆ ಗಿಫ್ಟ್ ಕೊಟ್ಟೆ ಕಸರೆ ಎಲ್ಲ ಎತ್ ಕಳಿಸ್ತೀರ ಅವ್ರ ಮನೆಗೆ. ನಮ್ ಸಾರ್ ಹೇಳ್ತಾ ಇದ್ರು ಬೆಳ್ಳಿನೆಲ್ಲ ಮನೆಗೆ ಇಟ್ಕೊಂಡು ಬಂಗಾರ ಎತ್ಕೊಂಡಿದ್ರು ರೋಡಲ್ಲಿ ಬಿಸಾಕಿದ್ದೀರಿ ಅಂತ. ಬಂಗಾರ ಸಮಾನ 35 ವರ್ಷದಿಂದೆ ಹೋಗಣ ಹೌದಲ್ವಾ? 35 ವರ್ಷದಿಂದ ಯಾರಾದ್ರೂ ನಮ್ಮ ಮಗನಿಗೆ ಹೆಣ್ಣು ಕೊಡಬೇಕು ಅಂತ ಯಾರನ್ನ ಬಂದ್ರೆ ನಾಗರಾಜ್ ಅವರ ತಿಪ್ಪೆ ಎಷ್ಟು ವಿಶಾಲವಾಗಿದೆ, ವಾಮೆ ಎಷ್ಟಿದೆ ಅಂತ ನೋಡ್ತಿದ್ರು. ಆಮೇಲೆ ಮನೆಯಲ್ಲಿ ಎಷ್ಟು ದನ ಕರು ಇದೆ, ಇವ್ರ ಕುಟುಂಬ ಹೆಂಗಿದೆ ಯಾಕೆ ನೋಡ್ತಿದ್ರು ಅಂದ್ರೆ ನಾಗರಾಜ್ ಅವರ ಮನೆಯಲ್ಲಿ ಸಮಗ್ರ ಕೃಷಿ, ಹಸು ಎತ್ತು ಎಮ್ಮೆ ಕುರಿ ಮೇಕೆ ಕೋಳಿ, ವಾರದ ಆದಾಯ, ತಿಂಗಳ ಆದಾಯ, 3 ತಿಂಗಳ ಆದಾಯ, 6 ತಿಂಗಳ ಆದಾಯ, ವರ್ಷದ ಆದಾಯ, 20 ವರ್ಷದ ಆದಾಯ, ಈ ತರ ನಿರಂತರವಾಗಿ ಆದಾಯ ಬರ್ತದ. ನಮ್ ಮಗಳನ್ನ ಅವ್ರು ಕೊಟ್ಟರೆ ಹಳ್ಳಿ ಭಾಷೆನಲ್ಲಿ ಉಲ್ಲೂರ ಮನೆ ಗಾಡಿಗೆ ಹಸು ಕಟ್ಟಿದ್ರೆ ಮೇಲ್ಕೊಂಡಿರ್ತದ ಅಂತ ಹೌದಲ್ವಾ? ಇವತ್ತೆಲ್ಲ ತದ್ವಿರುದ್ಧ ಆಗಿದೆ. ಯಾಕಾಗಿದೆ ಅಂದ್ರೆ ಎಲ್ಲ ಹೈಫೈ ಜೀವನ. ಹೆಂಗ್ ಹೈಫೈ ಜೀವನ ಅಂತಂದ್ರೆ ನಮ್ ಯಾರಿಗೂ ಈಗ ಅಳಬ್ರು ಕೂಡ ಇವ್ ಹುಡುಗ್ರ ಮಾತು ಕೇಳ್ಕೊಂಡು ಎಲ್ಲ ಬದಲಾವಣೆ ಆಗ್ತಾ ಇದೆ. ಮೊದ್ಲು ಎಲ್ಲ ನಡ್ಕೊಂಡು ತಾನೆ ಸೊಪ್ಪೆತ್ಕೊಂಡ್ ಬರ್ತಾ ಇದ್ದಿದ್ ನಮ್ ಕಾಲದಲ್ಲಿ. ಇವತ್ತು ಸೈಕಲ್ ತಂದಿವೆ, TVS ತಂದಿವೆ, ದೊಡ್ಡ ಗಾಡಿ ತಂದ್ವಿ, 100 cc ಟ್ರ್ಯಾಕ್ಟರ್ ಬಂತ, ಆಟೋಗಳು ಬಂತು, ಎಲ್ಲಾ ನಿರ್ವಹಣೆ ಆಗಿ ಬೈವಲ್ಟಿನ ಯಾಕೆ ಮಾಡಕ್ ಆಗಲ್ಲ? ಯಾರಾದ್ರ ಕೀಪ್ಯಾಡ್ ಫೋನ್ ಇತ್ತ ಮೊದ್ಲು STD ಬೂತ್ಗೆ ಹೋಗ್ಬೇಕು, ಇಲ್ಲ ಯಾರನ್ನ ಊರಲ್ಲಿ ಶ್ರೀಮಂತರ ಮನೆಗೆ ನಂಬರ್ ಕೊಟ್ಟಿರ್ಬೇಕು, ಅವ್ರು ಫೋನ್ ಮಾಡಿದಾಗ ಆಮೇಲೆ ಕರಿತೀನಮ್ಮ ನಾನೇನು ಅಡಿಗೆ ಮಾಡ್ತಾ ಇದ್ದೀನಿ ಆಮೇಲೆ ಫೋನ್ ಮಾಡು ಅಂತ ಹೇಳ್ತೀನಿ. ನಿಜಾನ? ಅವ್ರ ಮನೆಗೆ ಹೋಗಿ ಆಮೇಲೆ ಫೋನ್ ಯಾವಾಗ ಬರ್ತದೋ ಯಾವಾಗ ಬರ್ತದೋ ಅಂತ ಕಾಯ್ತಿದ್ವಿ, ಫೋನ್ ಮಾಡಿದಾಗ ಅವ್ರನ್ನ ಸಂಪರ್ಕ ಮಾಡಿ ನಮ್ಮ ಸುದ್ದಿ ಏನಂತ ಅವ್ರು ಮುಟ್ಟಿಸ್ತಿದ್ವಿ ಅಲ್ಲ ಸಂದೇಶ. ಇವತ್ತೆಲ್ಲಾ ಸೌಲಭ್ಯ ಇದ್ಕೊಂಡು ನೀವ್ ಯಾಕೆ ಅಳ್ಳಕ್ ಬೀಳ್ತಾ ಇದ್ದೀರಿ? 16,000 ರೂಪಾಯಿ ಒಂದು ಬೆಳೆಗೆ ಲಾಸ್ ಆಗ್ತಾ ಇದೆ. ಎಲ್ಲ ಒಂದೊಂದಾಗಿ ಹೇಳ್ಕೊಂಡು ಬರ್ತೀವಿ. ಯಥೇಚ್ಛ ಸೊಪ್ಪಬೇಕು. ಹುಳು ಹಣ್ಣಾಗಿದ್ದು ಸಹ ನಮ್ ತಾಯಿ ಮಹಿಳೆಯವರವರೇ ಅವ್ರ ಎದುರುಗಡೆ ಹೇಳ್ಬಾರ್ದು. ಎರಿಗೆ ಟೈಮಲ್ಲಿ ತಾಯಿಯಂದ್ರಿಗೆ ಎಷ್ಟು ಸೊಂಟದ ನೋವು ಆಗ್ತದ, ಹಣ್ಣಾಗಿದ್ದು ಸಹ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಅಷ್ಟು ಸೊಂಟದ ನೋವು ಬರ್ತದ. ಎಲ್ಲಿ ಹುಳು ಸರಿಯಾಗಿ ಆಯ್ತಾರ ಇಲ್ಲ ಗೂಡ್ ಕಟ್ಬಿಡ್ತದ. ಚಂದ್ರಿಂಕಿನಲ್ಲಿ ಎಲ್ಲಿ ಇರುವೆ ಹತ್ತದ, ಕೆಳಗಡೆಯಿಂದ ಹತ್ತದ, ಮೇಲಿನಿಂದ ಹತ್ತದ, ಅದು ಗೊತ್ತಿಲ್ಲ. ನಿನ್ನೆ ಯಾರನ್ನ ಚಂದ್ರಿಂಕಿನಲ್ಲಿ ಡಿಟ್ಟಿನೋ ಪಾರ್ಡಾಲ್ದ ಎಷ್ಟೋ ಚಾಕ್ಪೀಸ್ ಬೀಸೋರನ್ನ ಅಲ್ಲಿ ಗೂಡ್ ಕಟ್ಟಲ್ಲ. ಎಲ್ಲ ಗೊಂದಲದ ಸೃಷ್ಟಿ ನಮ್ಮ ರೇಷ್ಮೆ ಬೆಳೆಗಾರನಿಗೆ ಚಿಂತನೆಗಳು. ಬೈವಲ್ಟಿನಿಗೆ ನಾನು ಹೇಳ್ದೆ ನಿರಂತರವಾಗಿ ಮಾಡ್ಕೊಂಡ್ರಿ. ಫಸ್ಟ್ ಡಿಸ್ಇನ್ಫೆಕ್ಷನ್ ಮಾಡ್ರಿ, ಹುಳು ತರ್ರಿ, ತೆಳ್ಳಗೆ ಇಟ್ಕೊಳ್ರಿ, ಮನೆಯಲ್ಲಿ ಹೈಗ್ರೋಮೀಟರ್ ಇಟ್ಕೊಳ್ರಿ, ತೇವಾಂಶ ಉಷ್ಣಾಂಶ ನೋಡ್ಕೊಳ್ರಿ, ತೇವಾಂಶ ಜಾಸ್ತಿ ಆಯ್ತಾ ಕಳಿ ಬಿಡ್ರಿ, ತಾನಾಗಿ ರೈಸ್ ಆಗ್ತದೆ. ಉಷ್ಣಾಂಶ ಜಾಸ್ತಿ ಆಯ್ತಾ ಸುತ್ತಲೂ ಗೋಣಿ ತಟ್ಕೊಳ್ರಿ, ಇದ್ರೆ ಸ್ಥಿತಿವಂತರ ಆದ್ರೆ ಫಾಗರ್ಸ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಗೋಣಿ ತಾಟ್ಗೆ ಡ್ರಿಪ್ ಮಾಡ್ಬಿಟ್ಟು ಮೇಲೆ ಒಂದು ಸಿಂಟೆಕ್ ಇಟ್ಬಿಟ್ಟು ಡ್ರಿಪ್ ಅಲ್ಲಿ ತೊಟ್ಟಿಡ್ತಾ ಇದ್ರೆ ಸರ್ ತಣ್ಣಗೆ ಗಾಳಿ ಬರ್ತದ. ಉಷ್ಣ ಜಾಸ್ತಿ ಆದ್ರೆ ತೇವ ಮಾಡ್ಕೊಳ್ಳೋದು, ತೇವ ಜಾಸ್ತಿ ಆದ್ರೆ ಉಷ್ಣ ಮಾಡ್ಕೊಳ್ಳೋದು. ಯಾಕೆ ಹೇಳ್ತೀನಿ ಅಂದ್ರೆ ರೇಷ್ಮೆ ಹುಳು ಶೀತಲಹರಿ ಪ್ರಾಣಿ, ಉಷ್ಣಾಂಶ ಶೈತ್ಯಾಂಶ ಕರೆಕ್ಟ್ ಆಗಿ ನಿರಂತರವಾಗಿ ಅದನ್ನ ಕಾಪಾಡಿದ್ರೆ ಮಾತ್ರ ಅದು ಜೀವನ ಚರಿತ್ರೆ 28 ದಿನದಲ್ಲಿ ಮುಗಿಸೋದು, ಇಲ್ಲ ಅಂದ್ರೆ ಮುಗಿಸಲ್ಲ. ನಿಮಗ್ ಬಿಸಿ ಆದ್ರೆ ಪ್ಯಾನ್ ಹಾಕಿ, ಹುಳು ಬಿಸಿ ಆದ್ರೆ ಪ್ಯಾನ್ ಹಾಕಕ್ ಬರಲ್ಲ, ಸೊಪ್ಪು ಆರೋತ ಬರಲ್ಲ ಪ್ಯಾನ್ ಹಾಕಕ್. ಅದನ್ನೇನ್ ಮಾಡೋದು, ಗಾಳಿ ಬರ್ತಕ್ಕಂತ ಏನೋ ನೈಸರ್ಗಿಕವಾಗಿ ಬರ್ತಕ್ಕಂತ ಗಾಳಿನಲ್ಲೇ ತಣ್ಣಗೆ ಬಿಟ್ರೆ ಮಾತ್ರ ಮನೆಯಲ್ಲಿ ತೇವಾಂಶ ಜಾಸ್ತಿ ಮಾಡ್ಬೋದು. ಹಂಗ್ ಮಾಡ್ಕೊಂಡ ಹುಳು ಹಣ್ಣಾದಾಗ ಇಲಾಖೆ ಪ್ಲಾಸ್ಟಿಕ್ ಚಂದ್ರಕ್ಕೆ ಕೊಡ್ತಾರೆ. ಇಟ್ಬಿಟ್ಟು ಸ್ವಲ್ಪ ಒಂದ್ 2 ಇಂಚ್ ಅಗಲ ಇಟ್ಬಿಟ್ಟು ಹುಳು ಹಣ್ಣಾದಾಗ ನೋಡ್ಕೊಂಡು ಟೆಂಪರೇಚರ್ ಒಂದು 25 ಒಂದು 3 ಡಿಗ್ರಿ ಫೋಕಸ್ ಲೈಟ್ ಕೊಡ್ರಿ. ಇಲ್ಲ ಒಂದು ಎಣ್ಣೆ ಟಿನ್ ಬರ್ತದಲ್ಲ ಅದನ್ನೆಲ್ಲ ಓಲ್ ಮಾಡಿ ಸ್ವಲ್ಪ ಕೆಂಡ ಹಾಕೊಂಡು ಮಾಡ್ರಿ. ಇಲ್ಲ ಅದು ಬೇಡ ಅಂತಂದ್ರೆ ಬೇರೆ ನಾನಾ ರೀತಿ ವಿಧಾನಗಳು ಬಂದೈತೆ. ಆಚೆ ಕಡೆ ಜಿಂಕ್ಸೆಟ್ ರೇಕ್ ಇರ್ತದಲ್ಲ, ಆ ಜಿಂಕ್ಸೆಟ್ ರೇಕ್ ಮೇಲೆ ಒಂದಷ್ಟು ಕಡ್ಡಿ ಎಲ್ಲ ಹಾಕಿ ಬೆಂಕಿ ಕೆಂಡ ಮಾಡ್ಬಿಟ್ಟು ಆ ಹೊಗೆ ಎಲ್ಲ ನಿಂತು ಅಂತಂದು ಮನೆಯಲ್ಲಿ ಇಟ್ಕೊಂಡ್ರಿ, ತಾನೇ ಮನೆಯೆಲ್ಲ ಪೂರ್ತಿ 32 ಡಿಗ್ರಿ ಟೆಂಪರೇಚರ್ ಬಂದಿದೆ. ನಾನಾ ರೀತಿ ಟೆಕ್ನಾಲಜಿ ಎಲ್ಲ ಬಂದೈತೆ. ವಿಧಾನಸೌಧದಲ್ಲಿ ಯಾರ್ಯಾರು ಪ್ರಮಾಣ ವಚನ ಮಾಡ್ತಾ ಅವ್ರಂತ ಎಲ್ಲ ನೋಡ್ತಾ ಇದ್ರಲ್ಲ ಟಚ್ ಫೋನ್ ಅಲ್ಲಿ. ನಮ್ ರೇಷ್ಮೆ ಬೆಳೆಗಾರರು ಇದಕ್ಕೆ ಯಾಕೆ ನೀವು ಮುಂದೆ ಬರ್ಲಿಲ್ಲ ಬೈವಟ್ಟಿಗೆ? ಆ ಡೆಲ್ಲಿನಲ್ಲಿ ಯಾರ್ಯಾರು ಏನೇನ್ ಮಾಡ್ತಾವ್ರೆ ಅಂತೆಲ್ಲ ನೋಡ್ತೀರಲ್ಲ. ಇದೇನ್ ದೊಡ್ಡ ಮಹಾ ಸಾಧನೆ ಏನಿಲ್ಲ, ಭಕ್ತಿ ಶ್ರದ್ಧೆ ಆಸಕ್ತಿ ಇರ್ಬೇಕು, ಛಲ ಇರ್ಬೇಕು. ಛಲ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಮನೆಯಲ್ಲಿ ನಾವು ಮಕ್ಕಳಿಬ್ಬರು, ನಾನು ನಮ್ಮ ಹೆಂಡತಿ, ನಮ್ಮ ಮಿಸಸ್ ಟೀಚರ್, ನಮ್ ಮಕ್ಕಳು ಸ್ವಲ್ಪ ಎಜುಕೇಶನ್ ಅಲ್ಲಿ ಡಿಗ್ರಿ ಮಾಡೋರೆ, ಎಲ್ಲರಿಗಿಂತಲೂ ಕಡಿಮೆ ನಾನು ವಿದ್ಯಾಭ್ಯಾಸ, ಬರೀ SLC IT ಅಷ್ಟೇ ವಿದ್ಯಾಭ್ಯಾಸ ಕಡಿಮೆ, ನಾಲೆಡ್ಜ್ ಜಾಸ್ತಿ, ನನಗೆ ಗುರಿ ಜಾಸ್ತಿ ಇದೆ, ಮುಂದಾಲೋಚನೆ ಜಾಸ್ತಿ ಇದೆ. ಈ KR ಸರ್ಕಲ್ ಅಲ್ಲಿ ಅದ್ 8 ಅಡಿ ನೀರಿದ್ಯಾ 10 ಅಡಿ ನೀರಿದ್ಯಾ ಅಂತ ಗೊತ್ತಿಲ್ಲದ ಕಾರ್ ನುಗ್ಬಿಟ್ಟಲ್ಲ, ಹಂಗೆ ನುಗ್ಗಿಬಿಟ್ಟು ನುಗ್ಗಿ ನುಗ್ಗಿ ನೀವು ಹಾಳು ಮಾಡ್ಕೊಂಡು ಹೋಗ್ತಾ ಇದ್ರಿ. ನೀವು ರೇಷ್ಮೆ CSR ಮಾಡ್ದಿರಾ, CV ಮಾಡ್ಕೊಂಡು ಒಂದೇ ಒಂದು ಬೆಳೆ ಒಳ್ಳೆ ಗುಣಮಟ್ಟ ಸೊಪ್ಪು ಬಂದಾಗ ನನ್ನ ಸಂಪರ್ಕದಲ್ಲಿರಿ,
ಹೆಂಗ್ ಉಳು ಸಾಕಾಣಿಕೆ ಮಾಡಬೇಕು ನಿರಂತರವಾಗಿ ಗುಡ್ ಮಾರ್ಕೆಟ್ ಹೋಗೋ ತನಕ ಹೇಳ್ಕೊಡ್ತೀನಿ. ಇನ್ನೇನ್ ಬೇಕು ನೀವು ಮೊದಲು ಎಲ್ಲಿ ಎಡಬಹುದಂದ್ರೆ ಮನೆ ಸೋಂಕು ನಿವಾರಣೆಯಲ್ಲೇ ಎಡುತ್ತಾ ಇದ್ರು. ಎರಡನೇದು ತಿಕ್ಕಾಗಿ ಉಳುವ ಇಡೋದು, ಆಮೇಲೆ ಉಷ್ಣಾಂಶ ತೇವಾಂಶ ನೋಡ್ಕೊಳ್ಳಲ್ಲ. ಮೂರನೇದು ತೋಟದ ನಿರ್ವಹಣೆ ಇಂಪಾರ್ಟೆಂಟ್. ಈಗ ನಾನು ಹೇಳಿದ್ನಲ್ಲ ಬೆಡ್ ವೇಸ್ಟ್ ಅಂತ, ಬೆಡ್ ವೇಸ್ಟ್ ಪಿಚ್ಕಿ ಎಲ್ಲ ತಕೊಂಡಾಗ ಎಲ್ಲ ಹಾಕ್ತೀರಿ, ತಿಪ್ಪೆನಲ್ಲಿ ಹಾಕ್ತೀರಿ, ಕಟ್ಟಿ ಎಲ್ಲ ತಕೊಂಡಾಗ ರಸ್ತೆ ಬದುನಲ್ಲಿ ಹಾಕ್ತೀರಿ. ಕಟ್ಟಿನಲ್ಲಿ ಏನ ಇದೆ ಅಂತ ಯಾರ್ಗನ ಗೊತ್ತಿದ್ಯಾ? ಸಾರಜನಕ ಅದರಲ್ಲಿ 53% ಇದೆ, ರಂಜಕ 28% ಇದೆ, ಪೊಟಾಶು 58% ಇದೆ. ಅದನ್ನೆಲ್ಲ ICAR ಅಲ್ಲಿ ನಾನು ಏನ್ ಮಾಡಿದ್ದೀನಿ ಅದನ್ನೆಲ್ಲ ಅನಲೈಸ್ ಮಾಡಿ ರಿಪೋರ್ಟ್ ಕೊಟ್ಟವ್ರೆ. ಅಕ್ಟೋಬರ್ 20 ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಕಾಶಿಯ ಸಂಸ್ಥೆನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ರಾಮಚಂದ್ರಗೌಡ ಅಂತ ರಾಜ್ಯ ಮಟ್ಟದಲ್ಲಿ. ಅವತ್ತು ನನಗೆ ಒಂದು 10 ಮಾತಾಡ್ಲಿಕ್ಕೆ ಕಾಶಿಯ ಸಂಸ್ಥೆ ಅಲ್ಲಿ ಮಾತಾಡ್ಲಿಕ್ಕೆ 10 ಅವಕಾಶ ಕೊಟ್ಟರು. ಅಲ್ಲಿ ಕೂಡ ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ನಿಮ್ ಬೆಡ್ ವೇಸ್ಟ್ ಏನು ವೇಸ್ಟ್ ಮಾಡಬೇಡ. ಮಿಷಿನ್ ಕೊಟ್ಟವ್ರಿ ನಿಮ್ಗೆ ನೋಡಿ ನಿಮ್ ಇಲಾಖೆ ಅದೃಷ್ಟ ಹೆಂಗಿದೆ. ಈಗ ನಮ್ಮಂತ ಬಡ ಮಕ್ಕಳು ಎಜುಕೇಶನ್ ಮಾಡ್ಬೇಕಾದ್ರೆ ದುಡ್ಡುಗೂ ಸಮಸ್ಯೆ, ಯೂನಿಫಾರ್ಮ್ಗೂ ಸಮಸ್ಯೆ, ಶಾಲೆಗೆ ಹೋಗ್ಬೇಕಾದ್ರೆ ಸ್ನಾನದ ಸಮಸ್ಯೆ ಎಲ್ಲ ಇತ್ತು. ನಾವು ಕಷ್ಟಪಟ್ಟು ಓದಿ ಏನೋ ಮೇಲಕ್ ಬಂದಿವಿ. ನಿಮಗೆಲ್ಲ ಯೂನಿಫಾರ್ಮ್ ಕೊಡ್ತಾವ್ರೆ, ಫೀಸ್ ಕಟ್ತಾವ್ರೆ, ಶಾಲೆಗೆ ಹೋಗ್ಲಿಕ್ಕೆ ಸಮಯ ನಿಗದಿ ಮಾಡ್ತಾವ್ರೆ, ಎಲ್ಲ ಮಾಡಿದ್ವಿ. ಓದ್ಲಿಲ್ಲ ಅಂದ್ರೆ ಹೆಂಗೆ? ಏನ್ ಸಮಸ್ಯೆ ನಿಮ್ಗೆ ಹೇಳ್ರಿ? ಪ್ಲಾಸ್ಟಿಕ್ ಚಂದ್ರಿಕೆ ನಾನು ಬೈವಟ್ಟಿ ತಂದಿದ್ದೀನಿ ಅಂದ್ರೆ ಈ ಬೆಳೆಗಿಲ್ಲ ನಾಳೆ ಬೆಳೆ ಕೊಡ್ತಾರೆ ಖಂಡಿತ. ನಾಳೆ ಬೆಳೆಗಿಲ್ಲ ಬರೋ ಬೆಳೆಗನ್ನ ಕೊಡ್ತಾರೆ. ಬೇರೆ ಕಡೆ ಅದಾದ್ರು ಅರೇಂಜ್ ಮಾಡ್ತೀರೇನ್ ಸರ್? ಅರೇಂಜ್ ಮಾಡ್ತಾರೆ, ಯಾಕೆ ಮಾಡಬಾರ್ದು? ವೈವಟ್ಟಿನ ಎಷ್ಟು ಸುಲಭ ಗೊತ್ತದ? ಇವತ್ತು ಉಷ್ಣ ಏನು ಉಷ್ಣ ಇಲ್ಲ. ಸಿಬಿ ಉಳು ಏನ್ ಮಾಡ್ತಿದೆ ನಿರ್ವಹಣೆ, ಅದೇ ನಿರ್ವಹಣೆನೆ ಬೈವಲ್ಟಿನ ಅಷ್ಟೇ, ಬೇರೆ ಏನು ಸಮಸ್ಯೆ? 18 ಮೇಲ್ಪಟ್ಟು ಯಾರು ಕುಡಿಬಾರ್ದು ಅಂತ ಒಂದು ಕಾನೂನು ಇದೆ, ಹೌದಲ್ವಾ? ತ್ರಿಬಲ್ ಎಕ್ಸ್ ರಮ್ ಅಂದ್ರೆ ಗೊತ್ತಾ ಯಾರ್ಗನ ಗೊತ್ತಿದೆ? ತ್ರಿಬಲ್ ಎಕ್ಸ್ ರಮ್ ಸಂಖ್ಯೆಗೆ 10, 3 ಸಂಖ್ಯೆಗೆ 30. ರಮ್ ಅಂದ್ರೆ ರೆಗ್ಯುಲರ್ ಯೂಸ್ಡ್ ಮೆಡಿಸನ್ ಅಂತ. ತ್ರಿಬಲ್ ಎಕ್ಸ್ ರಮ್ ಅಂದ್ರೆ 3 ಟೈಮ್, ಬೆಳಗ್ಗೆ 10, ಮಧ್ಯಾಹ್ನ 10, ಸಾಯಂಕಾಲ 10. ನಮ್ಮವ್ರು ಏನ್ ಮಾಡ್ತಾರೆ ಪೂರ್ತಿ ಒಂದೇ ಸಾರಿ ಕೊಡ್ದು ಬಸ್ಗೆ ಕಾರಿಗೆ ಅಡ್ಡಡ್ಡ ನಿಂತ್ಕೊಂಡು, ನಾನು ನೀನೆಲ್ಲ ಟ್ಯಾಕ್ಸ್ ಕಟ್ಟಿರೋದು ನಿನ್ನಿಂತಲೂ ನಾನು ಜಾಸ್ತಿ ಟ್ಯಾಕ್ಸ್ ಕಟ್ತೀನಿ ಅಂತ ಅಡ್ಡಡ್ಡ ನಿಂತ್ಕೊಂಡವ್ರೆ. ದಯವಿಟ್ಟು ಕಾನೂನು ಸೂಚನೆ ಇಲಾಖೆ ಸಂಪರ್ಕ ಸಹಾಯಧನ ಏನಿದೆ ಅದನ್ನ ಸದ್ಬಳಕೆ ಮಾಡ್ಕೊಳ್ರಿ. ಏನ್ ದೊಡ್ಡದೇನಿಲ್ಲ ಬೈವಟ್ಟಿನ ಮಾಡ್ಲಿಕ್ಕೆ. 2007 ಪ್ರಾರಂಭ ಮಾಡಿದ್ದು ನಾನು, ನಿರಂತರ ಮಾಡ್ತಾನೆ ಇದ್ದೀನಿ. ಇದುವರೆಗೂ ಬಿಟ್ಟಿಲ್ಲ, ನಾನು ಲಾಸ್ ಆಗಿಲ್ಲ. ಈಗ ಆತರ ಪ್ರಶ್ನೆ ಬಂದ್ರೆ ಒಳ್ಳೆಯದು. ಹಾಲು ಕರಿತೀಯ, ಕರೆದು ಅದನ್ನ ಕಾಯಿಸ್ತೀಯ, ಕಾಯಿಸಿ ಎಪ್ಪಾಕ್ತೀಯ, ಎಪ್ಪ ಹಾಕದ ಮೇಲೆ ಕೆನೆ ಎತ್ತಿ ಮಜ್ಜಿಗೆ ಮಾಡ್ತೀಯ, ಮಜ್ಜಿಗೆ ಸ್ವಲ್ಪ ಒಗ್ಗರಣೆ ಹಾಕಿ ಕುಡಿತೀಯ. ಆ ಬೆಣ್ಣೆನ ಒಂದ್ 8 ದಿವಸ ಇಟ್ಕೊಂಡು ತುಪ್ಪ ಮಾಡ್ತೀಯ, ತುಪ್ಪನ 6 ವರ್ಷ ಇಟ್ಕೊಂತೀವಿ. ಹಂಗೆ ಇದಕ್ಕೂ ಒಂದು ನಿಯಮ ಇದೆ, ಕಡ್ಡಿನ ನೇರವಾಗಿ ತಗೊಂಡು ತೋಟದಲ್ಲಿ ಇಡೋದಕ್ಕೂ ಕಡ್ಡಿನ ಚಾಪಿಂಗ್ ಮಾಡಿ ಅಥವಾ ಪುಡಿ ಮಾಡಿ, ಬೇರೆ ನೀವೇನು ಈ ಶಟ್ಟರ್ ಅಲ್ಲೇ ಮಾಡ್ಬೇಕಂತ ಏನಿಲ್ಲ, ನೀವ್ ಏನು ಅನುಕೂಲ ಇದ್ರೆ ಅದ್ರ ಪುಡಿ ಮಾಡಿ ಅದ್ರ ಮೇಲೆ ನಿಮ್ಮ ಹತ್ರ ಸಿಗ್ತದ. ನಾಟಿ ಹಸು ಅಂತ ಹೇಳಿ ಸೀಮೆ ಹಸು ಸಗಣಿ ಎಮ್ಮೆ ಸಗಣಿ ಎಲ್ಲ ಸ್ಲರಿ ಮಾಡ್ಕೊಂಡು, ಗಾಜಲ ಸಗಣಿ ಸ್ಲರಿ ಮಾಡ್ಕೊಂಡು ಅದ್ರ ಮೇಲೆ ಸುರಿದು ಒಂದು 3 ಆದ್ಮೇಲೆ ತೋಟಕ್ಕೆ ತಕೊಂಡ ಕೊಡೋದ್ರಿಂದ ಅದರಲ್ಲಿ ಮಹತ್ವ ಪರಿಣಾಮ ಇದೆ. ನೇರವಾಗಿ ಈಗ ಅಕ್ಕಿ ಕೊಟ್ರೆ ನೀನ್ ಏನ್ ಮಾಡ್ತೀಯ? ಸ್ಲರಿ. ಈಗ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ ಅಕ್ಕಿ ಕೊಟ್ರೆ ನೀನ್ ಏನ್ ಮಾಡ್ತೀಯ ಅಂದ್ರೆ ತೊಳುತ್ತಾನೆ ನೀನು ಕುಕ್ಕರ್ ಅಲ್ಲಿ ಹಾಕೋದು, ಹಂಗಿಲ್ಲಿ ಪರಿವರ್ತನೆ ಮಾಡಿ ಹಾಕಿದ್ರೆ ಒಳ್ಳೆ ಪೌಷ್ಟಿಕಾಂಶ ಸಿಗ್ತದೆ. ಯಾಕಂದ್ರೆ ಈಗ ಇಷ್ಟು ಬೇಸಿಗೆ ಬಂತಲ್ಲ, ಬೇಸಿಗೆ ಟೈಮ್ ಅಲ್ಲಿ ಯಾರ್ಯಾರು ಮರಗಡ್ಡಿ ಮಾಡಿದ್ರೆ ಉದಾಹರಣೆ ಕೊಟ್ಟು ಹೇಳ್ತೀವಿ. ಒಂದು ಬಾರ್ ಕಪ್ ಅಲ್ವಾ, ಇಲ್ಲಿಂದ ಜಂಗ್ಕೋಟೆ ತನಕ ತಿಂದ್ಕೊಂಡು ಹೋಗ್ಬೋದು, ಹೌದಲ್ವಾ? ಅದನ್ನ ಕುಡ್ಬೋದಲ್ಲಿ ಪೀಸ್ ಮಾಡ್ರಿ, ಒಂದ್ ಅರ್ಧ ದಾರಿ ತಿಂದು ಬಿಸಾಕ್ರಿ, ಹೌದಲ್ವಾ? ಅದೇ ಗಾಣದ ಮಿಷಿನ್ ಬರ್ತದಲ್ಲ ಕಬ್ಬು ಗಾಣ ಕೊಟ್ರೆ ಇಲ್ಲೇ ಒಂದೇ ನಿಮಿಷದಲ್ಲಿ ಹಾಲು ಬರ್ತದ, ಕುಡ್ಕೊಂಡು ಲೋಟ ಬಿಸಾಕು ಹೊಟ್ಟೆನಲ್ಲಿ ಹೋಗ್ತದೆ. ಹಂಗೆ ಇದಕ್ಕೊಂದು ತಾಂತ್ರಿಕತೆ ಇದೆ. ಪುಡಿ ಮಾಡು, ಪುಡಿ ಮಾಡಿ ಒಂದ್ ಕಡೆ ಒಂದು 3 ಕಾಲ ತೊಟ್ಟಿನಲ್ಲೋ ಆಳದಲ್ಲೋ ಹಾಕು, ಸ್ಲರಿ ಹಾಕು, ನೆರಳಲ್ಲಿರ್ಬೇಕು. ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗ್ಬೇಕಂದ್ರೆ, ಸೂಕ್ಷ್ಮಾಣು ಜೀವಿಗಳ ಸಂತತಿ ದ್ವಿಗುಣ ಆಗ್ಬೇಕಂದ್ರೆ ನೆರಳಲ್ಲಿದ್ರೆ ಮಾತ್ರ ಸಾಧ್ಯ. ಅಲ್ಲಿದ್ರೆ ನಿಮ್ ತೋಟಕ್ಕೆ ಅದೇ ಸಾಕು ಗೊಬ್ಬರ. ಉದಾಹರಣೆ ಕೊಟ್ಟು ಹೇಳ್ತೀನಿ, ಸಕಲೇಶ್ಪುರ, ಆಗೊಂಬೆ, ಚಿರಾಪುಂಜಿ ಈ ಕಡೆ ಕಾಡಿದ್ಯಲ್ಲ, ಅಲ್ಲಿ ಯಾರಾದ್ರೂ ಗೊಬ್ಬರ ತಗೊಂಡು ಹಾಕ್ತಾರ? ಮಳೆ ಯಾಕೆ ಬಿಡ್ತದೆ ಹೇಳ್ರಿ? ಯಥೇಚ್ಛವಾಗಿ ಎಮ್ಮರವಾಗಿ ಮರ ಬೆಳೆದೈತೆ,
ಎಲೆ ಉದುರ್ತದ, ಎಲೆ ಬುಡದಲ್ಲಿ ಹೋಗ್ತದ, ಮಳೆ ಮಂಜು ಬಿದ್ದಾಗ ಎಲೆ ಕೊಳ್ತು ಭೂಮಿನಲ್ಲಿರ್ತಕ್ಕಂತ ಎರೆಹುಳು ತಿಂದು ಅಲ್ಲಿ ರಂಧ್ರ ಮಾಡಿ ಗಾಳಿನ ನೈಟ್ರೋಜನ್ ಇದೆಯಲ್ಲ ಅದನ್ನ ಎಳ್ಕೊಂಡು ಭೂಮಿ ಎಂಬರವ ಬೆಳೀತಾ ಇದೆ. ರಸ್ತೆ ಬದನಾಗಿರೋ ಸಸ್ಯಗಳೆಲ್ಲ ಚೆನ್ನಾಗಿವೆ. ನಮ್ಮ ರೇಷ್ಮೆ ಬೆಳೆಗಾರ ತೋಟಗಳೆಲ್ಲ ಯಾಕೆ ಬರ್ಡಾಗ್ತಾ ಇದೆ ಅಂದ್ರೆ ಯಥೇಚ್ಛ ರಸಗೊಬ್ಬರ ಕುಡಿಯೋದು ಪ್ರಾಕ್ಟೀಸ್ ಮಾಡ್ತಾರೆ. ನಿಮ್ಮಲ್ಲೇ ಇದೆ ಇದೆ ಯೂರಿಯ ನೀವು ಕೊಂಡ್ಕೊಳ್ಳ ಕೊಡ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಸೀಮೆ ಹಸುದಾಗ್ಲಿ ನಾಟಿ ಹಸುದಾಗ್ಲಿ ಯೂರಿನ್ ಬರ್ತದಲ್ಲ ಗಂಜಲ ಅದನ್ನ ಒಂದ್ ಕಡೆ ಶೇಖರಣೆ ಮಾಡ್ಕೊಳ್ಳಿ. ಟ್ರಿಪ್ ಅಲ್ಲಿ ಒಂದು ನೂರ್ ನೂರ್ ಲೀಟರ್ ಬಿಟ್ಕೊಳ್ರಿ, ಅದೇ ಸಾಕು ಯೂರಿಯಾ. ಏನ್ ಹೋಗ್ತೀರಿ? ಅದು ಬೇಡ. ಗಾಳಿನಲ್ಲಿ ಇರ್ತಕ್ಕಂಥದ್ದು ಎಲ್ಲ ಯೂರಿಯಾನೇ. 78% ಗಾಳಿನಲ್ಲಿ ಇದೆ ಸರ್ ಯೂರಿಯಾ. ಬೇಕಾಗಿಲ್ಲ ನೈಟ್ರೋಜನ್, ಅದನ್ನ ಬಿಟ್ಟು ಯೂರಿಯಾ ಹಾಕ್ತೀರಿ. ಯೂರಿಯಾ ಇಲ್ಲ ಅಣ್ಣ ನೋಡೋಣ. ಭಾರತದಲ್ಲಿ ಎರಡನೇ ಮಹಾಯುದ್ಧ ಆದ ನಂತರ ಬಳಸದೇ ಉಳಿದಂತ ರಾಸಾಯನಿಕಗಳನ್ನ ಸೀಮೆ ಗೊಬ್ಬರ ಆಗಿ ಯಾರ ಹಿರಿಯ ವಿಜ್ಞಾನಿಗಳು ನಮ್ಮ ಭಾರತಕ್ಕೆ ಡಂಪ್ ಮಾಡ್ತಾ ಇರೋದು. ಸುರಿದು 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 ಏನಾಗ್ತಾ ಇದೆ? ಭೂಮಿನಲ್ಲಿ ಒಂದು ಪದರ ಇನ್ಫೆಕ್ಟ್ ಆಗ್ತಾ ಇದೆ, ಕಾಂಪ್ಯಾಕ್ಟ್ ಆಗ್ತಾ ಇದೆ. ಅದೆಲ್ಲೋ ಒಂದ್ ಕಡೆ ಪ್ರಕೃತಿ ಮಳೆ ಸುರಿತಾ ಇದೆ. ಮಳೆ ಸುರಿದಾಗ ಆ ರಾಸಾಯನಿಕ ಭೂಮಿನಲ್ಲಿ ಕರಗಿ ಎಲ್ಲೋ ಒಂದ್ ಕಡೆ ಕುಂಟೆ ಕೆರೆ ಬೋರು ಒಳಗಡೆ ಹೋಗಿ ಅದೇ ನೀರನ್ನ ಕುಡಿಯುವಂತ ನಿರ್ಮಾಣ ಆಗಿದೆ. ಆದಷ್ಟು ನೀವು ಕಡಿಮೆ ಮಾಡ್ರಿ, ಸೀಮೆ ಗೊಬ್ಬರ ಬಳಸಕ್ ಹೋಗ್ಬೇಡಿ. ನಿಮ್ಮಲ್ಲೇ ಬರ್ತದ ಕಡಿಮೆ ಅಂದ್ರೆ 125 ಮಟ್ಟಿಗೆ ಒಂದೂವರೆ ಟನ್ ಕಾಂಪೋಸ್ಟ್ ಗೊಬ್ಬರ ಆಗ್ತದೆ ಸರ್. ನಿಮ್ಮಲ್ಲಿ 1600 kg ಬೇಕಾದ್ರೆ ನಾನು ತೂಕ ಹಾಕಿ ಕೊಡ್ತೀನಿ. 1600 kg ಗೊಬ್ಬರ ಆಗ್ತದೆ 125 ಮಟ್ಟೆ ಮೇಯಿಸಿದ್ರೆ. ಅದನ್ನ ಯಾರು ಕೊಡ್ಬೇಡ್ರಿ. ಯಾರ ಲೇಬರ್ ಬಂದ್ರ ಇನ್ನೊಂದು 50 rupees ಅಮ್ಮ ಕೊಟ್ಬಿಡ್ರಿ. ಅಮ್ಮ 300-350 ಕೊಡ್ತೀನಿ ಕಸರೆ ಕೇಳಿ. ಪುಡಿ ಮಾಡಿ ಈ ತರ ಒಂದು ಅರಳಿ ಮರನೋ ನೇರಳೆ ಮರನೋ ಕಸರೆ ಯಾರು ಹೇಳಿ ಸರ್? ಇದೆಲ್ಲ ಇದೆಲ್ಲ ಮೂಢನಂಬಿಕೆ ಸರ್. ಮೂಢನಂಬಿಕೆ ನಾವು ಅದರಿಂದ ಚಾಪರ್ ಕೊಡಲ್ಲ. ಮೂಢನಂಬಿಕೆ ಇದೆಲ್ಲ ಇಟ್ಕೊಂಡ್ರೆ ಆಗಲ್ಲ. ಮೂಢನಂಬಿಕೆ ಪರ್ಯಾಯ ನಾವು ಹೆಂಗ್ ಕಂಡ್ಕೊಬೇಕಂದ್ರೆ ಉದಾಹರಣೆ ಹೇಳಿ, ನಮ್ ರೇಷ್ಮೆ ಬಂದಿದ್ರಿ ಆ ಉದಾಹರಣೆ ಹೇಳ್ಬಿಟ್ಟು ನೀವು ಹುಳು ಕಟ್ಟೆ ಆಗಿದ್ರೆ ಮೂರ್ ಬೆಳೆ ಆಗಲ್ಲ ಅಂತ. ತಲ ಮತ್ತು ಕಾಡು, ತಲಕಾಡು ಗೊತ್ತಾ ಪಂಚಲಿಂಗ ದರ್ಶನ, ತಲಕಾಡು ತಲ ಮತ್ತು ಕಾಡು ಬೇಡರ ಹೆಸರು ಇವೆರಡು. ಬೇಕಾದ್ರೆ ಯಾರನ್ನ ಕುಕ್ಕೋದ್ರಿ ಬೇಡರ ಹೆಸರು. ಬೇಡರು ಬೇಟೆ ಆಡ್ಬೇಕಾದ್ರೆ ಒಂದು ಆನೆ ಬರ್ತಿತ್ತು, ಆನೆ ನದಿನಲ್ಲಿ ನೀರತ್ಕೊಂಡ್ಬಂದು ಅರವೆನಲ್ಲಿ ಒಂದು ಲಿಂಗಕ ನೀರ್ ಹಾಕ್ಬಿಟ್ಟು ನಮಸ್ಕಾರ ಮಾಡ್ತಿತ್ತು ಆನೆ. ಈ ತಲ ಮತ್ತು ಕಾಡು ಬೇಡ್ರು ಏನು ಆನೆ ಬಂದು ನೀರ್ ಎತ್ಕೊಂಡ್ಬಂದು ಅಲ್ಲಿ ಆಗ್ತಾ ಇದೆ, ಮತ್ತೆ ಗಿಡದಲ್ಲಿ ಹೂ ತಂದು ಅಲ್ಲಿ ಆಗ್ತಾ ಇದೆ, ಏನೋ ಇರ್ಬೋದು ಅಂತ ಹೇಳ್ಬಿಟ್ಟು ಅವರಿಬ್ರು ಬಂದು ನೋಡಿದ್ರು. ಗಿಡ ಎಲ್ಲ ಪಕ್ಕ ತೆಗೆದ್ರು, ಲಿಂಗ ಇತ್ತು. ಲಿಂಗ ನೋಡ್ಲಿಲ್ಲ ಅವರು. ಇಷ್ಟುತ ಕೋಲು ಒಂದು ಕುಡುಗತ್ತಿ ಹಾಕಿ ಎಲ್ಲ ಜವರಿದ್ರು. ಜವರಿದ ತಕ್ಷಣ ಆ ಲಿಂಗಕ್ಕೆ ತಗಲಿತು, ತಗಲಿದ ತಕ್ಷಣ ರಕ್ತ ಬಂತು. ಅಲ್ಲೇ ಪ್ರತ್ಯಕ್ಷ ಆಗಿ ಅಲ್ಲಿ ಒಂದು ಮರ ಇದೆ, ಆ ಮರದ ಚಕ್ಕೆ ತನ್ನ ತಲೆ ಮೇಲೆ ಇಡೋ ರಕ್ತ ನಿಂತೋತದ ಅಂತ ಹೇಳಿ ಜ್ಞಾನೋದಯ ಆಗಿ ಲಿಂಗ ಹೇಳ್ತು. ಹೇಳಿದಾಗ ಅವರು ಇದು ಶಿವನ ಲಿಂಗ, ಇಲ್ಲಿ 5 ಲಿಂಗ ಇದೆ, ಪಂಚಲಿಂಗ ಇದೆ ಅಂತ ಅಲ್ಲಿ ಸ್ಥಾಪನೆ ಆಗಿತ್ತು. ಜೊತೆಗೆ ಅಲ್ಲಿ ಪಂಚಲಿಂಗ ದರ್ಶನ ಆಗ್ಬೇಕಾದ್ರೆ 5 ಸೋಮವಾರ ಬಂದಾಗ ಅಲ್ಲಿ ಅದ್ದೂರಿಯಾಗಿ 5 ಲಿಂಗಗಳು ದರ್ಶನ ಆಗ್ತಾ ಇತ್ತು. ಮರಳೆಲ್ಲ ಪಟ್ಕೋತಾ ಇತ್ತು, ಮಳೆ ಕಮ್ಮಿ ಆಗ್ತಿತ್ತು, ದರ್ಶನ ಮಾಡ್ಕೊಂಡು ಬರ್ತಿದ್ರು. ಅವಾಗ ಮಾಲಂಗಿ ಅನ್ನೋ ಊರಲ್ಲಿ ಅಲುವೇಲಮ್ಮ ಅಂತೇಳಿ ಒಬ್ಬ ಶ್ರೀಮಂತಿಕೆ ಆ ನಂಜುಂಡೇಶ್ವರನಿಗೆ, ಅಲ್ಲಿ ನಂಜುಂಡೇಶ್ವರನಿಗೆ ಆ ಒಂದು ವಜ್ರ ವೈಡೂರ ಆ ಒಡವೆಗಳೆಲ್ಲ ತಂದು ಅಲಂಕಾರ ಮಾಡಿ ಆ ಒಂದು ಮೆರವಣಿಗೆ ಆದ್ಮೇಲೆ ತಾನು ಎತ್ಕೊಂಡೋಗಿ ಇಟ್ಕೊಂಡು ಮನೆಯಲ್ಲಿ ಇಟ್ಕೊಳ್ತಾ ಇದ್ರು. ಅವಾಗ ಈ ನಮ್ಮ ಮೈಸೂರು ಮಹಾರಾಜರು, ಮುಂಚೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದೆಲ್ಲ ನಡೀತಿತ್ತು. ಟಿಪ್ಪು ಸುಲ್ತಾನ್ ಆದ ನಂತರ ಮೈಸೂರು ಮಹಾರಾಜರು ಬಂದ್ರು, ಆ ಎಮ್ಮನ್ನ ನೀವು ಹೋಗ್ರಿ, ಮಂತ್ರಿಗಳೆಲ್ಲ ಹೋಗಿ ಆ ಎಮ್ಮನ್ನ ದಂಬಿಕೆ ಹಾಕಿ ಎಳ್ಕೊಂಬರ್ರಿ, ಆ ಎಮ್ಮನ ಹತ್ರ ಕಸಿದ್ದು ನಾವು ಒಡವೆಗಳೆಲ್ಲ ನಮ್ಮ ಜವಾಬ್ದಾರಿನ ಇಟ್ಕೊಳ್ಳೋಣ ಅಂತ ಮೈಸೂರು ಮಹಾರಾಜರು ಹೇಳಿದಾಗ, ಅವಾಗ ಇದೇ ತರ ನೀನ್ ಹೇಳ್ದಂಗೆ ಅವಾಗ ಏನಂದ್ರೆ ಮಾಲಂಗಿ ಅನ್ನೋ ಊರಲ್ಲಿ ಅಲುವೇಲಮ್ಮ ಮೈಸೂರು ಮಹಾರಾಜರಿಗೆ ವಂಶ ಇಲ್ಲದೆ ಆಗ್ಲಿ ತಲಕಾಡು ಮರಳಾಗ್ಲಿ ಅಂತೇಳಿ ಮಾಡಿದ್ರು. ಆದ್ರೆ ಯದುವೀರ ಇವತ್ತು ಮೊದಲು ಶೋಭನ ಮಾಡ್ಕೊಂಡ ಆಮೇಲೆ ಮದುವೆ ಆದ್ಮೇಲೆ ಗಂಡು ಮಗು ಹುಟ್ಟಿಲ್ವಾ? ನಾವು ಪರ್ಯಾಯ ಕಂಡ್ಕೊಳ್ಬೇಕಾ ಬೇಡ ಹೇಳ್ರಿ ಸಭೆಯೆಲ್ಲ ಹೇಳ್ರಿ. ಇದೆಲ್ಲ ಮೂಢನಂಬಿಕೆ. ಬಟ್ ನಾವು ಪರ್ಯಾಯ ಕಂಡ್ಕೊಬೇಕು. ಹುಳು ಕಟ್ಟಾದ್ರೆ ಏನು? ಅದು ಕೂಡ್ ಕಟ್ಟಲಿಲ್ಲ, ನಿರ್ಜೀವಿ, ಏನ್ ಮಾಡಕತ್ತದ? ಹಸು ಫಲ ಆಗ್ಲಿಲ್ಲ, ಅದನ್ನೇನ್ ಮಾಡ್ತೀಯ? ದೇಶಿ ಆಕಳ ಆದ್ರೆ ಗೋ ಕೃಪಾಂಕ ಮಾಡ್ಕೋ,
ಸಿನಿಯಾಸು ಆದ್ರೆ ಎಲ್ಲಾನು ತಕೊಂಡು ಊದ್ಬಿಡು, ಅಥವಾ ಜೀವಂತವಾಗಿ ಪ್ರಾಣದಲ್ಲಿ ಇದ್ರೆ ಎಲ್ಲೋ ಒಂದ್ ಕಡೆ ಕಟ್ಟಿ ಅಂಗಡಿ ಕೊಡು, ಒಂದ್ ಸಾವಿರ ಕೊಡ್ತಾರೆ. ಅಷ್ಟೇ ತಾನೆ, ನಾವೇನಾದ್ರೂ ಪರ್ಯಾಯ ಕಂಡ್ಕೊಬೇಕಲ್ಲ. ಬರೀ ಮೈಸೂರು ಮಹಾರಾಜಕ್ಕೆ ಶಾಪ ಹಾಕಿದ್ದು ಅಲ್ವೇಲಮ್ಮನ ಅವ್ರಿಗೆ ಮಕ್ಕಳಿಂದ ಆಗ್ಲಿ ತಲಕಾಡು ಮರಳಾಗ್ಲಿ ಅಂದ್ರೆ ಆಗ್ತದ? ಏನ್ ಸರ್, ಬೇಕಾದ್ರೆ ಪುಸ್ತಕದಲ್ಲಿ ಓದ್ ನೋಡ್ರಿ, ನಿಜವಾಗಿದ್ದು ನಾನು ಓದಿದ್ದೀನಿ. ನಾನು ಎಲ್ಲಾದ್ರೂ ವೇದಿಕೆನಲ್ಲಿ ಮಾತಾಡ್ಬೇಕಾದ್ರೆ ಏನಾದ್ರೂ ಒಂದು ಆರ್ಟಿಕಲ್ ತಿಳ್ಕೊಂಡಿದ್ರೇನೆ ನಾನು ಮಾತಾಡೋದು. ಹಂಗೆ ಹುಳು ಕಟ್ಟಾಗೋದಕ್ಕೂ ನಮ್ಮ ರೇಷ್ಮೆಗೂ ಸಂಬಂಧ ಇಲ್ಲ, ನಿರಂತರವಾಗಿ ಇದು ಒಂದು ಕಸ್ಕು. ಇದ್ ಯಾವತ್ ಬಂತು ಅಂದ್ರೆ ಟಿಪ್ಪು ಸುಲ್ತಾನ್ ಪಿರಿಯಡ್ ಅಲ್ಲಿ ನೇಪಾಳದಲ್ಲಿ ಇದ್ದಂತ ರೇಷ್ಮೆ ಇದೆ, ಆಮೇಲೆ ನಮ್ಮ ಇಂಡಿಯಾಗ್ ಬಂತು, ಇಂಡಿಯಾನಿಂದ ಎಲ್ಲ ಬಂದು ಕರ್ನಾಟಕ ಮೈಸೂರು ಈ ಭಾಗದಲ್ಲಿ. ಚೈನಾನಲ್ಲಿ ಒಬ್ಬ ರಾಣಿ ಕೂತ್ಕೊಂಡು ಮರದ ಕೆಳಗಡೆ ಚಾ ಕುಡಿಬೇಕಂದ್ರೆ ಮೇಲಿಂದ ಹುಳು ಬಿತ್ತು. ಆ ಭಾಗಕ್ಕೆ ಹೋಗಿದ್ವಿ ಸರ್, ಇನ್ಲಾಂಗ್ ಅನ್ನೋ ಹಳ್ಳಿ. ಇವಾಗ ಅಲ್ಲಿ ಆ ಪ್ರತಿಭೆ ಕಟ್ಟವ್ರೆ, ರಾಣಿನ ಕಟ್ಟವ್ರೆ, ಚಾಯ್ ಹೆಂಗ್ ಕುಡಿತಿದ್ರು ಗ್ಲಾಸ್ ಅಲ್ಲಿ ಹೆಂಗಿದೆ, ಮರನೂ ಇದೆ. ಬಂದ್ ಬಿದ್ದ ತಕ್ಷಣ ಏನಿದು ಅಂತ ಕಡ್ಡಿನ ತೆಗೆದು ಹುಳು ಪಕ್ಕ ಹಾಕಿದ್ರು, ನೋಡಿದ್ರೆ ದಾರ ಬರ್ತಾನೆ ಇತ್ತು, ಬರ್ತಾನೆ ಇದ್ದಾರ. ಅಲ್ಲಿ ಪ್ರಾರಂಭ ಆಗಿದ್ದು ರೇಷ್ಮೆ, ರಾಣಿ ಫಸ್ಟ್ ಇದು ಕಂಡಿಡ್ದಿದ್ದು. ಹಂಗೆ ನಾವು ಏನಾದ್ರೂ ಪರ್ಯಾಯ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು. ನಮ್ಮ ತಂದೆ ಹಾಕ್ಬಿಟ್ನು, ತಾತನ ಹಾಕ್ಬಿಟ್ನು ಅಂತ ಅದೇ ಮರಕ್ಕೆ ಉರುಳಾಕಂತ ಇದ್ರೆ ಆಗ್ತದ? ಬೇರೆ ಮಾರ್ಗಗಳಿಲ್ವಾ? ಕೀಪ್ಯಾಡ್ ಅಲ್ಲಿ ಇದ್ವಿ, ಇವತ್ತು ಕುರಿ ಕಾಯಲ್ಲಿ ಕೂಡ ಟಚ್ ಫೋನ್ ಇಟ್ಕೊಂಡು. ನಾನು ಅವಾಗ್ಲೇ ಹೇಳಿದೆ, ಸೈಕಲ್ ಇರ್ಲಿಲ್ಲ ಅಂತವ್ರು ಟಿ ವಿ ಎಸ್ ತಗೊಂಡ್ರು, ಕಾರ್ ತಗೊಂಡ್ರು, ಇನ್ನೇನು ಹತ್ರ ಹತ್ರ ಹೆಲಿಕಾಪ್ಟರ್ ಹೋಗೋ ಅಂತ ಹತ್ರಕ್ಕೆ ಬಂದಿದ್ದೀನಿ ಇವೆಲ್ಲ ಬೆಂಗಳೂರು ಗ್ರಾಮಾಂತರದ. ಒಂದು ಕೋಟಿ ಎರಡು ಕೋಟಿ ನೋಡ್ತಾ ಇದ್ದೀನಿ ಒಂದೊಂದು ಎಕರೆ ಮಾಡಿದ್ರೆ. ನಮ್ಮ ಕೋಲಾರ್ನೂರ 25-30 ಲಕ್ಷ ಅಂದ್ರೆ ಜಾಸ್ತಿ ಅಲ್ಲಲ್ಲ, ಎಕ್ಸೋದಲ್ಲ ಅಂತ ಸ್ಥಿತಿ ಬಂತು ನಿಮ್ಗೊಂದು. ಯಾಕಂದ್ರೆ ದೇವರ ನಮ್ಮ ಕರ್ನಾಟಕದಲ್ಲಿ ರಿಯಲ್ ಎಸ್ಟೇಟ್ ಬೆಳೆದಿತ್ತು ಅಂದ್ರೆ ಸರ್ಕಾರ, ನಮ್ಮ ಕರ್ನಾಟಕದಲ್ಲಿ ರಿಯಲ್ ಎಸ್ಟೇಟ್ ಜಮೀನ್ ಬೆಳೆದಿತ್ತು ಅಂದ್ರೆ ಏರ್ಪೋರ್ಟ್ ಆದ್ಮೇಲೆನೆ, ಅದಕ್ಕೆ ಮುಂಚೆ ಯಾರು ನಿರೀಕ್ಷೆ ಮಾಡ್ಲಿಲ್ಲ. ನಾನು ಕಂಪನಿಯಲ್ಲಿದ್ದಾಗ VRS ತಗೊಂಡ್ ಬಂದಾಗ ನನಗೇನಾದ್ರೂ ಈ ರೀತಿ ಜಮೀನು 1:1 to 1:3 ಆಗ್ತದೆ ಅಂತ ಗೊತ್ತಿದ್ರೆ ಕೋಲಾರಲ್ಲಿ ಸೈಕ್ಲಿಂಗ್ ಮಾಡ್ಬಿಡ್ತಾ ಇದ್ದೆ. ನಾನು ಇವಾಗ ಮನೆ ಕಟ್ಟಿದ್ದೀನಿ ನೋಡಿ ಸರ್, ಅದನ್ನ 1998 ನನ್ ಮಗ ದೊಡ್ಡ ಮಗ ಒಂದು 8 ತಿಂಗಳ ಮಗು, ಅವಾಗಲೇ 85,000 ಖರೀದಿ ಮಾಡಿದೆ. ನನಗೆ ಗೊತ್ತಿಲ್ಲ ಇಷ್ಟೊಂದು ಬೇಗ ಬೆಳೀತದ ಜಮೀನು ರಿಯಲ್ ಎಸ್ಟೇಟ್ ಅಂತ, ನನಗೆ ಗೊತ್ತಿಲ್ಲ. ಅಷ್ಟು ಅದ್ದೂರಿಯಾಗಿ ಬೆಳೀತಾ ಇದೆ. ಇದಕ್ಕೇನು ಗೊಬ್ಬರ ಹಾಕೋಂಗಿಲ್ಲ, ನೀವು ನೀರ್ ಕಟ್ಟೋಂಗಿಲ್ಲ, ಬೋರ್ ಹಾಕೋಂಗಿಲ್ಲ. ಪ್ರಕೃತಿ ಕೊಡ್ತಕ್ಕಂತ ಏನು, ಅವಾಗ ಮಳೆ ಬೀಳ್ತಾ ಇದೆ, ಈ ಸೂರ್ಯನ ಕಿರಣಗೆ ಬೀಳ್ತಾ ಇದೆ ಅಲ್ವಾ? ಯಥೇಚ್ಛ ನೀವು ಬಂಡವಾಳ ಹಾಕೋದನ್ನ, ಅವಶ್ಯಕತೆ ಇಲ್ಲದೆ ಇರೋದನ್ನೆಲ್ಲ ನೀವು ಯಾವಾಗ ಬಯಸ್ಕಂತೀರಿ, ಅವಾಗೆಲ್ಲ ನಷ್ಟನೇ ಆಗೋದು. ರೇಷ್ಮೆನಿಂದ ಏನ್ ಬರ್ತಾ ತ್ಯಾಜ್ಯನ ಪುಡಿ ಮಾಡ್ರಿ, ಒಂದ್ ಕಡೆ ತೊಟ್ಟಿ ಮಾಡ್ಕಾದ್ರಿ, ಅದನ್ನೇ ತೋಟಕ್ಕೆ ಕೊಡ್ರಿ. ಕಡಿಮೆ ಅಂದ್ರೆ ಒಂದು 3 ತಿಂಗಳು ಇರ್ಲಿ, ಇಲ್ಲ 2 ತಿಂಗಳನ್ನ ಇರ್ಲಿ, ಸ್ಲರಿ ಮಾಡಿ ಗೊಬ್ಬರ ಮಾಡ್ಕೊಂಡು ಹಾಕಿ. ಹೊರಗಡೆ ನೀವು ಖರೀದಿ ಮಾಡೋ ಅವಶ್ಯಕತೆನೆ ಇಲ್ಲ. ಕೆಜಿ ಬರಲ್ಲ ಈ ಕಾನ್ಸೆಪ್ಟ್ ಬಿಟ್ಬಿಡ್ರಿ, ತೆಗ್ದಾಕ್ಬಿಡ್ರಿ ಕಾನ್ಸೆಪ್ಟ್. ನಾನು ಹೇಳ್ತಾ ಇರೋದು ಮಾಮೂಲಿ ಸಿಬಿಎನ್ ಸಿಬಿಎನ್ ಮೇಸ್ತಿರ, ಇವಾಗ ನಾವು ಮೇಸ್ತಾ ಇದ್ವಿ ಪೈವಲ್ಟ್ ಇನ್ನು ಪೈವಲ್ಟ್ ಹೋದ್ಮೇಲೆ ಉಳಿದ್ಬಿಡೆ ಮೇಸ್ತೆ 70 ಮಟ್ಟೆ 30 ಕೆಜಿ ಬಂತು. ಈಗ ಅದು ಇಳುವರಿ ಬೆಳೆ ಪ್ರಾಬ್ಲಮ್ ಆಗೋದಕ್ಕೂ ಇದಕ್ಕೆ ವ್ಯತ್ಯಾಸ ಇತ್ತು. ಸೂಲ್ ಬೆಲೆಯಿಂದ ಬರುವಾಗ ಬೀಳೋದ್ ಬೇಡ, ಸೂಲ್ ಬೆಲೆಯಿಂದ ಬರುವಾಗ ಎಲ್ಲಿ ಬಿದ್ರಿ ಅಂತ ಅಲ್ಲಿ ಬಚ್ಚಿಕೋದಲ್ಲ, ಆ ಬಿದ್ದ ಕಡೆನೆ ಮತ್ತೆ ಎದ್ದು ಹೇಳ್ಬೇಕು. ಅದು ಚಲ ಎದ್ಬಂದ್ಬಿಟ್ಟಿದ್ರೆ 50 ಮಟ್ಟೆಗೆ 30,000 ಹುಳ ಬಿಟ್ಟಿರೋದು. ನಾರಾಯಣ ಇವ್ರ ಹಂಗಲ್ಲ, ಆ ರೋಡ್ ಹೋಗೋದೇ ಬಿಟ್ಬಿಟ್ಟವ್ರೆ 30,000 ಹುಳು ಇದ್ರೆ ಲೋಕ್ ಕೊಡದ ಅಷ್ಟೇ. ನೆನ್ಪಿಟ್ಕೊಳ್ರಿ, 50 ಮಟ್ಟೆಗೆ 30,000 ಹುಳು ಕೊಟ್ಟಿರೋದು. ನಿಮ್ದು ಎಷ್ಟ್ ಕೆಜಿ ಲೋಕ್ ಕೊಡದ ಅಷ್ಟೇ, 30 ಕೆಜಿ ಆಯ್ತು ಲೆಕ್ಕಕ್ಕೋ. 3, 5, 15 ಅರ್ಧ ಬೆಳೆ ಆಗಿದೆ, ಇನ್ನು 15,000 ಹುಳು ಎಲ್ಲೋಯ್ತು? ಅದನ್ನ ನೀವು ಪ್ರಶ್ನೆ ಮಾಡ್ಕೊಬೇಕು. ಈಗ 30 ಕೆಜಿ ಆಯ್ತು, ಆಯ್ತಾ? 50 ಬಟ್ಟೆಗೆ 35 ಕೆಜಿ ಬಂತು. ನಿಮ್ದು ಸೊಪ್ಪು ಎಷ್ಟು ತಿಂತು ಅಷ್ಟು ಗೂಡು ಕಟ್ಟಿದೆ. ಏನ್ ಮೋಸ ಇರ್ತಾನೆ?
ಈಗ ಟೊಮೆಟೊ ಹಾಕ್ತೀಯ ರೇಟ್ ಬರಲ್ಲ ತೋಟದಲ್ಲಿ ಬಿಟ್ಬಿಡ್ತೀನಿ ಯಾರನ್ನ ಕೊಡ್ತಾರೆ ಅಷ್ಟೇ ಬಂತ ಅಂತಂದ್ರೆ ಇಲ್ಲಿ ಗಟ್ಟಿ ಮುಟ್ಟಿರ್ತೀರ ಅಲ್ಲ ಇಲ್ಲ ಕೇಳು ಅಣ್ಣ ಇವತ್ತು ಅಣ್ಣ ನಾನು ಫಸ್ಟ್ ಇಲ್ಲ ಫಸ್ಟ್ ಹೇಳಿದೆ ನೋಡ್ರಿ ಅಣ್ಣ ನಾಗರಾಜ್ ಅಲ್ಲ ಯಾರು ಊರು ಮಟ್ಟಿಗೆ ಪರ್ಫೆಕ್ಟ್ ಬೆಳೆ ಆದ್ರೆ ಎಷ್ಟು ಕೆಜಿ ಆಗಬೇಕಂತ ಅವರು ಫಸ್ಟ್ ಮಂದಟ್ಟ ಅಲ್ಲ ಅವರು ಎಕ್ಸ್ಟ್ರಾ ಉಳ ಕೊಡ್ತಾರೆ 120 ಕೆಜಿ 130 ಕೆಜಿ ಅದೇ ಕರೆಕ್ಟಾಗಿ ನೂರು ಮಟ್ಟೆಗೆ ಎಷ್ಟು ಕೆಜಿ ಉಳ ಪರ್ಫೆಕ್ಟ್ ಬೆಳೆ ಆದ್ರೆ ಎಷ್ಟು ಕೆಜಿ ಆಗಬೇಕು ಮಂದಟ್ಟ ಮಾಡ್ಸಿಲ್ಲ ಯಾವ್ದೋ ಒಂದು ಬೆಳೆದ ಅಂತ ಅದು ಮಂದಟ್ಟ ಸಾಧ್ಯನೇ ಇಲ್ಲ ಜಾಸ್ತಿ ಗೂಡು 2.1 ಗ್ರಾಮ್ ಬರೋದು ನೋಡ್ಕೋಬೇಕು ಒಂದು ಹುಳು ಆರೋಗ್ಯವಾಗಿದ್ಯಾ ತೋಟ ಹೆಂಗೈತಿ ಕೇಳೋಣ ತೋಟ ಹೆಂಗೈತಿ ಕೇಳ್ರಿ ಅವ್ನು ಎಷ್ಟು ಸಾಲ ಹೊಡೆದವನು ಸೊಪ್ಪು ಬೀಳಲ್ಲ ಅಂತ ಎಷ್ಟು ಕಾಳಜಿ ವಹಿಸಿದ್ರೆ ಅಷ್ಟು ಪರ್ಸೆಂಟೇಜ್ ಸ್ಕೂಲ್ ತೆರೆದಿರ್ತಾರ ಎರಡೂವರೆ ಅಡಿ ಸಾಲ ಹೊಡೆದವನೇ ನಿಮ್ ಬೆಳೆ ಸೇಮ್ ನಾವು ಇಟ್ಕೊಂಡು ಎಷ್ಟು ಮೀಟರ್ಗಳ 3 ಕೆಜಿ ಬೆಳೆದಿದ್ದು 70 ಮೀಟರ್ 120 ಮೆಟ್ರಿಕ್ ಬರೀ 17 ಕೆಜಿ ಬೆಳೆದೆ ನಾನು ಇವತ್ತು ಬಯೋಲ್ಟಿನ್ ಬಿಟ್ಟಿಲ್ಲ ಗಿಡ ಎಷ್ಟು ಆಮೇಲೆ ಇನ್ನೊಂದೇನಂದ್ರೆ ಉಳಾಮೇಶ್ವರ್ ಎಲ್ರು ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ನಮ್ಗೆ ಇಳುವರಿ ಬಗ್ಗೆ ತಲೆಕೆಡಿಸ್ಕೊಂಡ್ರಿ ಬೆಳೆ ಚೆನ್ನಾಗಿದ್ಯಾ ನಮ್ಗೆ ಅದು ಇಂಪಾರ್ಟೆಂಟ್ ಇಳುವರಿ ಬರಲಿಲ್ಲ ನೀವು 20 ಮೀಟರ್ ಎಷ್ಟು ತಗೊಳ್ಳ ಅವ್ರು ಕೂಡ ನಾವು 200 ಅಷ್ಟೇ ಟೆಂಪರೇಚರ್ ಅದನ್ನೇ ನೋಡ್ಕೊಳ್ಳಿಕ್ಕೆ ನಮ್ಮ ಮಿಸ್ಸಸ್ ಮನೆ ಕಡೆ ಇಟ್ಟಿದ್ದೀವಿ ಆಯ್ತಾ ಜ್ವರಕ್ ಬಂದಾದಾಗ ಎಲ್ಲ ಒಂದು ಕಡೆ ಒಂದು ಸೆಷನ್ ಕೊಡ್ತೀವಿ ರೇಷ್ಮೆ ಇರ್ಬೋದು ಅಥವಾ ನಮ್ಮ ಧರ್ಮಸ್ಥಳ ಸಂಘದವ್ರು ಇರ್ಬೋದು ದಾನ್ ಫೌಂಡೇಶನ್ ಇರ್ಬೋದು ಮೂರು ಸಮಸ್ಯೆನಲ್ಲೂ ಎಲ್ಲೋ ಒಂದ್ ಕಡೆ ಸೆಷನ್ ಕೊಡ್ತೀವಿ ಆಯ್ತಾ ಹುಳು ಮಾತ್ರ ಬಿಟ್ಟಿಲ್ಲ ಬರ್ರಿ ಯಾರನ್ನ ಸ್ನಾನ ಮಾಡ್ಕೊಂಡ್ರೆ ಒಬ್ಬನ್ ಬಿಡ್ತೀವಿ ನೀವ್ ಹೆಂಗಂದ್ರೆ ಚಂದ್ರಿಂಗ್ ಶೆಟ್ ಅಲ್ಲಿ ನಿಮ್ ಸ್ನೇಹಿತ ಉಳುವಾಕಕ್ ಹೋಗಿದ್ರು ನಿಮ್ ಮನೆಗೆ ಬಿಟ್ಕೊಂಡ್ಬಿಟ್ಟಿರ್ತೀವಿ ಯಾವಾಗ ಬಿಟ್ಕೊಂತಿರೋ ರೋಗ ಅಲ್ಲಿಂದಾನೆ ಬರ್ತದ ಬಿಡುದಾದ್ರೆ ಮುಸ್ಲಿಮ್ಸ್ ಭಾಷೆನಲ್ಲಿ ಏನ್ ಹೇಳ್ತಾರಂದ್ರೆ ಮುಸ್ಲಿಮ್ಸ್ ಭಾಷೆನಲ್ಲಿ ಏನ್ ಹೇಳ್ತಾರಂದ್ರೆ ಚೋರ್ ಗಿದಾರ್ ಹಾಯ್ ಅಂದ್ರೆ ಪಗಲ್ ಕಪ್ಪೆ ಹಾಯ್ ನಮ್ ಸೋಂಕು ನಿವಾರಣೆ ಎಷ್ಟು ಚೆನ್ನಾಗಿ ಮಾಡ್ಕೊಬೇಕಂದ್ರೆ ಎಷ್ಟೇ ಆತ್ಮೀಯ ಸ್ನೇಹಿತನಾದ್ರೂ ಉಳು ಮನೆ ಒಳಗಡೆ ಬಿಡಬಾರ್ದು ನಿಮ್ ಮನೆಯಲ್ಲಿ ಒಂದ್ ಮಗು ಗಮನಟ್ಟಿದ್ರೆ ಬಾಗ್ಲಲ್ಲಿ ಒಂದು ಪಾತ್ರೆ ಬೇಳ್ಸೊಪ್ಪಿಡ್ತೀರ ಮಗುಗೆ ಸುತ್ತಲೂ ಬೇಳ್ಸೊಪ್ಪಿಡ್ತೀರ ತೆಳುವಾದ ಬಟ್ಟೆ ತೆಳ್ಳಕ್ಕಿರೋದಾಗ್ತೀರ ವೈಟ್ ಆಗಿರೋದಾಗ್ತೀರ ಮಗು ಬಗ್ಗೆ ಎಷ್ಟು ಜೋಪಾನ ಕಾಳಜಿ ವಹಿಸ್ತೀರಿ ಅಮ್ಮ ಬರಬೇಡ ತಾಯಿ ಅಮ್ಮನ್ ಸಾಕ್ ಕಳ್ಸಿದ್ನ ಬರ್ತೀನಿ ನೀವು ಹಂಗ ಹೇಳ್ಬೋದಲ್ಲ ಯಾಕೆ ಹೇಳಲ್ಲ ತೋಟಗಾರಿಕೆ ಇಲಾಖೆ ಇದೆ ಕೃಷಿ ಇಲಾಖೆ ಇದೆ ಅರಣ್ಯ ಇಲಾಖೆ ಇದೆ ಪಶು ಇಲಾಖೆ ಇದೆ ಅಲ್ಲ ಜಲಾನಯನ ಇಲಾಖೆ ಇದೆ ಎಲ್ಲ ಇಲಾಖೆ ಎಂದಾದ್ರೂ ನಿಮ್ ರೇಷ್ಮೆ ಬದುಕ್ ಬಂದು ಅಥವಾ ನಿಮ್ ಹೊಲಕ್ ಬದುಕ್ ಬಂದು ಅಥವಾ ನಿಮ್ಮ ಹಸುಗ್ ಬಂದು ದೇವಸ್ಥಾನದ ಹತ್ರ ಈ ತರ ಕಾರ್ಯಕ್ರಮ ಮಾಡಿವ್ರೆ ರೇಷ್ಮೆ ಇಲಾಖೆ ಬಿಟ್ರೆ ಯಾರನ್ನ ಮಾಡಿವ್ರೆ ಯಾಕೆ ಮಾಡಲ್ಲ ಗೊತ್ತಾ ರೇಷ್ಮೆ ಇಲಾಖೆನಲ್ಲಿ ತಾಂತ್ರಿಕ ಸೇವಾ ಕೇಂದ್ರ ಅಂತ ಬೋರ್ಡ್ ಹಾಕಿರೋದು ಯಾಕಂದ್ರೆ ಮಳೆಗಾಲಕ್ಕೊಂದು ತಾಂತ್ರಿಕತೆ ಬೇಸಿಗೆಗಾಲಕ್ಕೊಂದು ತಾಂತ್ರಿಕತೆ ಚಳಿಗಾಲಕ್ಕೊಂದು ತಾಂತ್ರಿಕತೆ ಆಗಿಂದಾಗಿ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ನಿಮ್ಮನ್ನ ಸದೃಢ ಮಾಡ್ಲಿಕ್ಕೆ ಆರ್ಥಿಕವಾಗಿ ಮುಂದೆ ಬರ್ಲಿಕ್ಕೆ ಸರ್ಕಾರ ನಿಮ್ಮನ್ನ ಮನೆ ಬಾಗಿಲು ಬಂದು ನಿಮ್ ಸರ್ವೆ ನಂಬರ್ ನಿಮಗೆ ಗೊತ್ತಿರಲ್ಲ ನಮ್ ಸಾರ್ ಒಂದೊಂದ್ಸಾರಿ ಕೇಳ್ಕೊಂತಾರೆ ನಾಯಿನ್ ಸಮಂತು ಸರ್ವೆ ನಂಬರ್ ಇಂತ ಅದಕ್ಕೆ ನಾನು ರೇಷ್ಮೆಗೆ ಸಹಾಯಧನ ಕೊಟ್ಟಿದ್ದೀನಿ ಎರಡನೇ ಸಾರಿ ತಿರುಗಿ ಅಪ್ಲಿಕೇಶನ್ ಹಾಕೋ ಇನ್ನೊಂದ್ಸರಿ ಸಾರಿ ಹೋದಾಗ ಏನೇನು ತಗೊಂಡಿದ್ದೀಯ ಅಂತ ಗೊತ್ತಾಗುತ್ತೆ ನೀನ್ ಮರ್ತಿದ್ದೀಯ ಅವ್ರು ಮರೆಯಲ್ಲ ಇಷ್ಟೆಲ್ಲ ಸೌಲಭ್ಯ ಇದ್ದು ವೈವಲ್ಟಿನ ಯಾಕೆ ಮಾಡಕ್ ಆಗಲ್ಲ ಅಂತ ನನ್ನ ನಂಬರ್ ತಗೊಳ್ರಿ ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ರೇಷ್ಮೆ ಇಲಾಖೆ ಅವ್ರು ಬಿಟ್ಬಿಡ್ರಿ ಅವ್ರಿಗೇನಪ್ಪ ಹೇಳ್ತಾರ ಅವ್ರೇನ್ ಮಾಡ್ತಾರ ನೋಡ್ತಾರ ಅಂತ ನಾನು ಮಾಡ್ತಾ ಇದ್ದೀನಲ್ಲ ಸಂಪರ್ಕದಲ್ಲಿರಿ ಹೊರಗಡೆ ಏನು ಗೊಬ್ಬರ ತಂದು ಹಾಕ್ಬೇಡ್ರಿ ಕೊಂಡ್ಕೊಂಡ್ ಬರಕ್ ಹೋಗ್ಬೇಡ್ರಿ ಯಾಕೆ ಕೊಂಡ್ಕೊಂಡ್ ಬರಕ್ ಹೋಗ್ಬೇಡ್ರಿ ಅಂದ್ರೆ ಊರು ಬೈಲಾಗಂದೆಲ್ಲ ಉಳ್ಳೋರ್ಕೊಂಬಂದ್ ತಾಯಿಂದ ರಸುಕ್ ಹಾಕಿರ್ತಾರ ಆ ಬೀಜ ಎಲ್ಲಾನು ಸಗಣಿ ನಗೋದು ತಿಪ್ಪೇನಾಗಿರ್ತಾರೆ ಆ ಗೊಬ್ಬರ ತಂದು ನಿಮ್ ಜಮೀನ್ಗೆ ಹಾಕಿದ್ರೆ ಎಲ್ಲೆಲ್ಲಿ ತಿಕ್ಕೇನು ನಿಮ್ ಜಮೀನಲ್ಲಿ ಬರ್ತಾರೆ ಉತ್ಪತ್ತಿ ಆತ ನಿಮ್ ರೇಷ್ಮೆ ತ್ಯಾಜ್ಯದಿಂದಾನೆ ನಾನು ನಿಮ್ ಜಂಕೋಟೆನಿಂದ ಬರ್ಬೇಕಾದ್ರೆ ರಸ್ತೆ ಬದಲಲ್ಲಿ ಎಷ್ಟು ತಲಾವಾರ ಸಸ್ಯಗಳಿದ್ಯಾ ಅಂತದೆಲ್ಲ ಟ್ರ್ಯಾಕ್ಟರ್ ಟೆಂಪೋ ಹಾಕೊಂಡು ಒಳಗೆ ತಂದು ಚಾಪಿಂಗ್ ಮಾಡ್ಕೊಂಡು ಒಂದ್ ಕಡೆ ಹಾಕಿ ರೇಷ್ಮೆದು ಇದು ನಮ್ಮ ಸಿಮಿಯಸ್ ಸಗಣಿನ ಗಾಂಗ್ಲಾ ಸ್ಲರಿ ಮಾಡ್ಕೊಂಡ್ಬಿಟ್ರೆ ಒಂದ್ ಟನ್ ಗೊಬ್ಬರ ಆದ್ರೆ
ಒಂದ್ ಟನ್ ಎಷ್ಟು ಮೊನ್ನೆ ನಾನು ಒಂದ್ ಟನ್ ಸರ್ ನಮ್ ಎರೆಹುಳು ಗೊಬ್ಬರ ಇಲ್ಲ ಕೊಡೋದೇ ಇಲ್ಲ ಅಂದ್ರು 13 ರೂಪಾಯಿ ಲೆಕ್ಕ 13,000 ಕೊಟ್ಟಿದ್ದೀನಿ ಒಂದು ಟನ್ ಎರೆಹುಳು ಗೊಬ್ಬರ ಯೋಗ ಇತ್ತು ಜನಸಂಪರ್ಕ ಇತ್ತು ದುಡ್ಡು ಇತ್ತು ಅವರಪ್ಪ ಕಾಲದಿಂದ ತಾತನ ಕಾಲದಿಂದ ರಾಜಕೀಯದಲ್ಲಿ ಬಂದ್ರು ನಮ್ದು ರಾಜಕೀಯ ಯಾವ್ದು ರೇಷ್ಮೆ ರೇಷ್ಮೆನಲ್ಲಿ ನಾವು ರಾಜಕೀಯ ಮುಟ್ಟಬೇಕು ನಮ್ಮ ನಾಯಕ ಯಾರು ಅಂದ್ರೆ ಕೆಲವರು ಯಾರೋ ಹೇಳ್ತೀರಿ ತಪ್ಪದು ನಿಮ್ಮ ನಾಯಕ ಅಂದ್ರೆ ನಿಮ್ಮ ಕಾಯಕನೇ ನಿಮ್ಮ ನಾಯಕ ಕೆಲವರು ನಮ್ಮ ಬಚ್ಚೇಗೌಡ ನಮ್ಮ ನಾಯಕ ಅಂತಾರೆ ಬಚ್ಚೇಗೌಡ ಮಗ ಶರತ್ ಬಚ್ಚೇಗೌಡ ನಮ್ಮ ನಾಯಕ ಅಂತಾರೆ ತಪ್ಪು ನಿಮ್ಮ ಕಾಯಕವೇ ನಿಮ್ಮ ನಾಯಕ ನೀವೇನ್ ಮಾಡ್ತೀರಿ ರೇಷ್ಮೆ ಉದ್ದಿಮೆ ಅದೇ ನಿಮ್ಮ ನಾಯಕ ಅದರಿಂದ ನಿರಂತರವಾಗಿ ಸಂಶೋಧನೆ ಮಾಡ್ತಾ ಇರಬೇಕು ಪ್ರತಿಯೊಂದು ಮನೆಗೂ ಒಬ್ಬ ರೈತ ವಿಜ್ಞಾನಿ ಆಗಬೇಕು ರೈತ ವಿಜ್ಞಾನಿ ಆದಾಗೆ ಅದರಿಂದ ಏನಾದ್ರೂ ಕಂಡುಕೊಂಡು ನೀವು ಮುಂದೆ ಬರಬೇಕಾದ್ರೆ ಆದ್ರೆ ಆಗ್ಲಿ ನನ್ನ ಮಗನ ಓದಿದ್ರೆ ಓದ್ಲಿ ಎಲ್ಲಿ ಬಿದ್ದಿದಿರೋ ಅಲ್ಲಿಂದಾನೆ ಮೇಲೆ ಎದ್ದೇಳ್ಬೇಕು ನನಗೆ ಭಾಷೆ ಬರಲ್ಲ ನಮ್ಮ ಪ್ರಭಾಕರ್ ಸಾಹೇಬ್ರು ಕೇಳ್ರಿ 56 ಜನ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ ಹೆಬ್ಬಾಳದಲ್ಲಿ ಒಬ್ರು ಪ್ರೊಫೆಸರ್ ಆಗಿದ್ರು ಪಿಳ್ಳೇಗೌಡ ಅಂತೇಳಿ ನಮ್ ಕಡೆಯವರು ಶಾನ್ ಬೋಗನಹಳ್ಳಿ ಅವರು ಎರಡು ಬಸ್ ಅಲ್ಲಿ ಎಲ್ಲ ಹೋಗಿದೀವಿ ಪಿಳ್ಳೇಗೌಡ ತಪ್ಪಿಸ್ಕೊಂಡ್ಬಿಟ್ಟವ್ರು ಬುದ್ಧ ಟೆಂಪಲ್ ಹತ್ರ ಜಸ್ಟ್ ಒಂದ್ 5 ನಿಮಿಷದಲ್ಲಿ ನಮ್ಮ ಯಾರ್ಯಾರ್ ಹೇಳಿದ್ರು ನಾವ್ ಹೋಗಲ್ಲ ನಮಗ್ ಭಾಷೆ ಬರಲ್ಲ ಅಂದ್ಬಿಟ್ಟು ಕೊನೆಗೆ ನಾನೇ ಹೋಗಿ ಕರ್ಕೊಂಬಂದೆ 28 ಕಾರ್ ನಿಲ್ಸಿದೀನಿ ಯಾವ ಕಾರು ನಿಲ್ಸಲಿಲ್ಲ ಕೊನೆಗೆ ಅದ ಯಾರೋ ಪಿಸಿನ್ ಕೇಳ್ಕೊಂಡು ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಅಲ್ಲಿ ಹೋಗಿ ಕಾಲ್ ಸೆಂಟರ್ ತಪ್ಪು ಮಾಡಿದ್ರೆ ಮಾತ್ರ ನೀನ್ ಎಲ್ಲಿದ್ದಿ ಅಲ್ಲಿ ಕರೆಕ್ಟ್ ಬಂದು ಅಂತ ಕಾರ್ ಅಲ್ಲಿ ಆಮೇಲೆ ಬಂದು ನಿಂತ್ಕೊಂತ ಕಾರು ಹೋದೆ ಆಮೇಲೆ ಎಲ್ಲಿದ್ರು ಅಲ್ಲೇ ಇದ್ರು ಬೆವ್ತು ಹೋಗಿದ್ರು ಅವ್ರ ಹತ್ರ ಪಾಸ್ಪೋರ್ಟ್ ಇರ್ಲಿಲ್ಲ ದುಡ್ಡು ಇರ್ಲಿಲ್ಲ ನಮ್ ಮೊಬೈಲ್ ನಮ್ ವಾಟ್ಸ್ಆಪ್ ಏನು ಅಲ್ಲಿ ಕೆಲಸ ಮಾಡ ಕೊನೆಗೆ ನಾಗರಾಜ್ ಅವರ ನಾನು ಎಷ್ಟೆಲ್ಲ ಸ್ಟೂಡೆಂಟ್ಸ್ ಅನ್ನ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಕೊಂಡ್ಬಂದೆ ಕೊನೆಗೆ ನೀನೇ ನನ್ ಗುರು ಅಂದ್ಬಿಟ್ಟ ಪಿಳ್ಳೆಗೌಡ ವಿದ್ಯೆ ಒಬ್ರು ವಶ ಅಲ್ಲ ಬುದ್ಧಿ ಒಬ್ರು ವಶ ಅಲ್ಲ ಪರಿವರ್ತನೆ ಆಗ್ತಾನೆ ಇರ್ಬೇಕು ಕೀ ಪ್ಯಾಡ್ ಇಂದ ಟಚ್ ಬಂದ್ರೆ ಅಲ್ವಾ ಇನ್ನು ಏನೇನ್ ಬರ್ತದ ಯಾರನ್ನ ನೋಡ್ತಾ ಇದ್ರೆ ಕೆಲವರೆಲ್ಲ ಹೇಳ್ತಿದ್ರು ನಮ್ ತಾತ ನಮ್ ತಂದೆ ನಮ್ಮ ಅಣ್ಣ ಹೇಳ್ತಿದ್ರು ಅಂಗೈಯಲ್ಲೇ ವೈಕುಂಠ ನೋಡ್ಬೋದು ಅಂತ ನೋಡ್ತಾ ಇದ್ರಲ್ಲ ವೈಕುಂಠ ಭಯಪಡ್ತೀನಿ ದೊಡ್ಡದ ಒಂದ್ಸಾರಿ ಪ್ರಯತ್ನ ಪಡ್ರಿ ಕೊಡ್ತಾ ಇದೀವಿ ಅಣ್ಣ ಯಾರು ಇಲ್ಲ ನಿರುತ್ಸಾಹ ಇಲ್ಲ ನಿರುತ್ಸಾಹ ಆಸಕ್ತಿ ಬೇಕು ಕೊಡ್ತಾ ಇದ್ರೆ ಗುಳ್ಳೆಳ್ಳಿ ಎಲ್ಲ ಪರಿವರ್ತನೆ ಆಗ ನಮ್ಮ ತೆನಿಯೂರವರು ಪರಿವರ್ತನೆ ಆಗ್ತಾ ಇದೆ ನಮ್ಮ ತೆನಿಯೂರವರು ಪರಿವರ್ತನೆ ಆಗ್ತಾರೆ ತೆನಿಯೂರವರು ಪರಿವರ್ತನೆ ತೆನಿಯೂರವ್ರ ಕೈ ಇದ್ರೆ ಈಗ ಇವತ್ತು ಇಷ್ಟೆಲ್ಲ ಮಾಡಿದಾರಲ್ಲ ಯಾರು ಪರಿವರ್ತನೆ ಆಯ್ತಾ ಯಾಕೆ ನೀವೇನ್ ಮಾಡ್ತೀರಿ ಅಂದ್ರೆ ಟ್ರಿಪ್ಸ್ ಮೈಂಡ್ಸ್ ಗೆ ಅಟ್ಯಾಕ್ ಏನೇನು ಹೊಡ್ಕಂತೀರಿ ನಾನೇನ್ ಮಾಡ್ತೀನಿ ಅಂದ್ರೆ ನಮ್ದೆಲ್ಲ ಸಾವಯವ ಬೇವಿನ ಸೊಪ್ಪು ತರೋದು ಒಂದ್ 5 ಕೆಜಿ ಅಷ್ಟು ಸುತ್ತಿನಲ್ಲಿ ಒಂದು ಬಂಡೆ ಮೇಲೆ ಜೊಜ್ಜೊಡಿಯೋದು ಜೊಜ್ಜೊಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಅಲ್ಲಿ ಜೊಜ್ಜೊಡ್ಕೊಂಡು ಎಲ್ಲ ಉಂಟೆ ಟೈಪ್ ಮಾಡ್ಕೊಳ್ಳೋದು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಸೊಪ್ಪು ಸಾರು ಆಗ್ತದಲ್ಲ ಹಂಗ್ ಮಾಡ್ಕೊಂಡು ಒಂದ್ ಕಡೆ ಇಟ್ಕೊಂಡು 4 ನಮ್ಮನೆ ಹತ್ರನೇ ಇದೆ ಯಾರು ಬಂದಿದ್ರೆ ಯಾರಿಲ್ಲ ಅಲೋವೆರಾ ಗೊತ್ತಾ ಅಲೋವೆರಾ ಅಂತ ಕಲ್ ಬಂದ್ ಗೊತ್ತಾ ಒಂದ್ 2 ಪಟ್ಟೆ ಕಲ್ ಬಂದ ಕೊಯ್ಕೊಂತೀವಿ ಅಲೋವೆರಾ 2 ಪಟ್ಟೆ ಕಟ್ ಮಾಡ್ಕೊಂತೀನಿ ಎಲ್ಲ ಪೀಸ್ ಮಾಡ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಿ ಜಾರ್ ಮಾಡಿ ಒಂದ್ ಕಡೆ ಇಟ್ಕೊಂತೀನಿ ಒಂದು 1/2 ಕೆಜಿ ಹಸಿಮೆಣಸಿನಕಾಯಿ ಖಾರ ಇರೋದು ಪೇಸ್ಟ್ ಮಾಡ್ಕೊಂತೀನಿ 4 or 5 ಈರುಳ್ಳಿ ಹಾಕೊಂತೀನಿ ಪೇಸ್ಟ್ ಮಾಡ್ಕೊಂತೀನಿ ಒಂದ್ 4 or 6 ಬೆಳ್ಳುಳ್ಳಿ ಹಾಕೊಂತೀನಿ ಪೇಸ್ಟ್ ಮಾಡ್ಕೊಂತೀನಿ ಸ್ವಲ್ಪ ಅರಶಿನ ಪುಡಿ ಒಂದ್ 100 ಗ್ರಾಮ್ ಅರಶಿನ ಪುಡಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಕಡೆ ಇಟ್ಟು ಕಾಯಿಸ್ತೀನಿ ಚೆನ್ನಾಗಿ ಒಂದ್ಸಾರಿ ಉಪ್ಪು ಕಾಯಿಸ್ಬಿಟ್ಟು ಮೆಶ್ ಹಾಕಿ 2 ಪಾತ್ರೆ ಚೆನ್ನಾಗಿ ಹಿಂಡ್ಬಿಟ್ಟು ಸೋದಿಸಿ ಒಂದ್ ಬಾಟ್ಲಿಗೆ ಹಾಕಿ ಇಟ್ಕೊಂತೀನಿ 16 ಲೀಟರ್ ಬ್ಯಾಟ್ರಿ ಸ್ಪೇರ್ಗೆ 16×32 ml ಹಾಕೊಂಡು ಹೊಡಿತೀನಿ ಟ್ರಿಪ್ಸ್ ಮೈಟ್ಸ್ ಎಲ್ಲ ನಮ್ ತೋಟದಲ್ಲಿ ಇದೇನೆ ಬಂದ್ ನೋಡಿ ಒಳ್ಳೆ ಪ್ರಶ್ನೆ ನೋಡ ಹಂಗಿರ್ಬೇಕು ಈಗ 16×32 ml ಹಾಕಿದ್ದೀನಿ ಎಲ್ಲ ತಿನ್ನೋ ಪದಾರ್ಥ ಅಲೋವೆರಾನು ತಿನ್ಬಹುದು ಹಸಿಮೆಣಸಿನಕಾಯಿ ತಿನ್ಬಹುದು ಈರುಳ್ಳಿ ಬೆಳ್ಳುಳ್ಳಿ ಅಲ್ವಾ ಎಲ್ಲ ತಿನ್ನೋ ಪದಾರ್ಥ ಬೇವಿನ ಸೊಪ್ಪುನು ತಿಂತೀವಿ ಒಂದ್ಸಾರಿ ಎಲ್ಲ ತಿನ್ನೋ ಪದಾರ್ಥ ಹಾಕಿದ್ದೀನಿ ಸ್ವಲ್ಪ ಕುಡಿತೀನಿ ನಾನು ಕುಡಿದು ಟೇಸ್ಟ್ ನೋಡಿ ಆಮೇಲೆ ಸ್ಪ್ರೇ ಮಾಡ್ತೀನಿ ಅಲ್ವಾ ನೋವಾನು 16×32 ml ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು 5 ml ಕುಡಿಯೋಣ ನೋಡ ಗ್ಯಾರಂಟಿ ಇದೆಯಾ ಮಂಜುರ ಇಟ್ ಫೋನ್ ಮಾಡ್ಬೇಕು ಪರಿಸರದಲ್ಲಿ ನಮ್ ಬೆಳೆಗಳ ಹತ್ರ ಶಾಖಾಹಾರಿ ಕೀಟ ಮಾಂಸಾಹಾರಿ ಕೀಟ ಇರ್ತದೆ ಶಾಖಾಹಾರಿ ಕೀಟನ ಓಡಿಸ್ಬೇಕಾದ್ರೆ ಮಾಂಸಾಹಾರಿ ಕೀಟ ಇರ್ತದೆ
ನಮ್ಮ ಆರ್ಗ್ಯಾನಿಕ್ ನಮ್ಮ ರೇಷ್ಮೆ ಹುಳು ಮೇಲೆ ದುಷ್ಪರಿಣಾಮ ಬೀರಲ್ಲ. ಇದೇನಿದ್ರು ಓಡಿಸೋದಷ್ಟೇ ಕೆಲಸ. ನಿಮ್ಮದು ಏನು ಕ್ರಿಮಿನಾಶಕ ಇದೆ ಅದು ಎಲೆ ಮೇಲೆ ಕುತ್ಕೊಂಡು ಅಲ್ಲಿರೋ ಅದನ್ನು ಸಾಯಿಸ್ತದೆ. ತಿರುಗಿ ಒಂದು ವಾರ 10 ದಿನ 20 ದಿನ ಆಯ್ತು ಅಂದ್ರೆ ತಿರುಗಿ ಬರ್ತದೆ. ನಮ್ದು ಹಂಗಲ್ಲ. ಜೊತೆಗೆ ನಿಮ್ಮ ಜಮೀನಿಗೆ ಯಥೇಚ್ಛ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ಜೀವಾಮೃತ, ವೇಸ್ಟ್ ಡಿ ಕಾಂಪೋಸ್ಟ್ ಇಂಥದನ್ನೆಲ್ಲ ಕೊಡ್ತಾ ಇದ್ರೆ ಭೂಮಿ ಸ್ವಲ್ಪ ಸದೃಢವಾಗಿರ್ತದೆ. ಹೆಂಗಿರ್ತದ ಅಂದ್ರೆ ಒಂದು ಉದಾಹರಣೆ, ವೈಷ್ಣವಿ ದೇವಸ್ಥಾನಕ್ಕೆ ಹೋದ್ವಿ. ಜಮ್ಮು ಕಾಶ್ಮೀರ ನಿಯರ್ ಇರೋದು ಗೊತ್ತಲ್ಲ, ವೈಷ್ಣವಿ ದೇವಸ್ಥಾನ ಉತ್ತರ ಭಾರತದಲ್ಲಿ ಬಹಳ ಪ್ರಸಿದ್ಧಿ. ನಮ್ಮ ದಕ್ಷಿಣ ಭಾರತದಲ್ಲಿ ಚಾಮುಂಡೇಶ್ವರಿ ಬೆಟ್ಟ ಇದ್ದಂಗೆ. ನಮ್ ಬಿ ಎಲ್ ಕೃಷ್ಣಪ್ಪ ಅವರು ನಮ್ಮ ಮುನರಾಜ ಸರ್ ಪರಿಚಯ ಇರ್ತದ, ಈಗ ರಿಟೈರ್ಡ್ ಆಗ್ಯಾರ ಅವರು. ಬಡ್ಡಳ್ಳಿ ಅಂತೆ ತುಮಕೂರು ಹತ್ರ ಬಡ್ಡಳ್ಳಿ ಅವರು. ಅವ್ರು ನಮ್ ಜೊತೆನಲ್ಲಿ ಇದ್ರು ಕೋಲಾರಲ್ಲಿ 7 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ಹಾವೇರಿಗೆ ಹೋದ್ರು ಟ್ರಾನ್ಸ್ಫರ್ ಆಗಿ ಡಿ ಡಿ ಆಗಿ. ನಾಗರಾಜ್ ನೀನ್ ಎಲ್ಲೋ ತಿನ್ನೋ ನಿರಂತರವಾಗಿ ನನ್ನನ್ನು ಅಲ್ಲಿ ಕರ್ಕೊಂಡೋಗಪ್ಪ ಅಂದ್ರು. ಚೈನಾಕ್ಕೂ ಕರ್ಕೊಂಡೋಗಿದ್ದೆ, ಜಮ್ಮು ಕಾಶ್ಮೀರಕ್ಕೆ ಕರ್ಕೊಂಡೋದೆ. ಹೋಗ್ಬೇಕಾದ್ರೆ ಸ್ವಲ್ಪ ವಯಸ್ಸಾದವರು ಒಂದು ಸ್ಟಿಕ್ ತಗೊಂತಾರೆ 10 ರೂಪಾಯಿ ಹೋಲು ಸಪೋರ್ಟ್ಗೆ. ಕೆಲವರು ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಾರೆ, ಕೆಲವರು ಕುದುರೆ ಮೇಲೆ ಹೋಗ್ತಾರೆ. ಬೆಳಿಗ್ಗೆ ನಾನು ಹೇಳಿದೆ ಯಾರ್ಯಾರು ಮುದ್ದೆ ಬೇಕು ಕೈ ಎತ್ತಿರಿ ಅಂದೆ. ಒಂದ್ 25 ಜನ ಮುದ್ದೆ ಬೇಕು ಅಂತ ಕೈ ಎತ್ತಿದ್ರು. ಒಂದ್ 25 ಜನ ಇಡ್ಲಿ ಸಾಂಬಾರ್ ಅಂದ್ರು. ಯಾರ್ಯಾರು ಇಡ್ಲಿ ಸಾಂಬಾರ್ ತಿಂದ್ರು ಮಧ್ಯದಾರಿನಲ್ಲೇ ಇದ್ದೋಗವ್ರೆ. ಯಾರ್ಯಾರು ಮುದ್ದೆ ಕಳ್ಸಾ ತಿಂದಿದ್ವೆಲ್ಲ ತುದಿ ಮುಟ್ಟಿದ್ವಿ ಕರೆಕ್ಟ್ ಆಗಿ. 16 ಕಿಲೋಮೀಟರ್ ವೈಷ್ಣವಿ ದೇವಸ್ಥಾನ ಕಟ್ರಾನಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಪ್ರಭಾವ ಹೆಂಗೆ ಅಂತ ಅರ್ಥ ಆಯ್ತಾ? ಭೂಮಿಗೆ ಶ್ರೀಮಂತಿಕೆ ಮಾಡಬೇಕಾದ್ರೆ ಭೂಮಿಗೆ ಖಾರ, ಹುಳಿ, ಉಪ್ಪು, ಕಹಿ, ಸಿಹಿ ಎಲ್ಲ ಬೆಲ್ಲ ಎಲ್ಲ ಬೇಕು. ಮನುಷ್ಯನಿಗೆ ಎಲ್ಲ ಹೆಂಗಾಗ್ತಿರಿ? ಜೀರಿಗೆ ಮೆಣಸು ಸಾಮಾನ್ಕ ಎಷ್ಟೆಷ್ಟು ಹಾಕ್ತಾರೆ? ನವಧಾನ್ಯಗಳು ಹಾಕ್ದಂಗೆ ಹಾಕಲ್ಲ. ನಮ್ಮ ದೇಹಕ್ಕೆ ಹೆಂಗ್ ಬೇಕೋ ಭೂಮಿಗೂ ಅಷ್ಟೇ. ದ್ವಿದಳ ಧಾನ್ಯ, ಏಕದಳ ಧಾನ್ಯ, ಒಂದಷ್ಟು ಮೆಂತ್ಯ, ಒಂದಷ್ಟು ಕೊತ್ತಂಬರಿ ಎಲ್ಲ ಸ್ವಲ್ಪ ಸ್ವಲ್ಪ ಧಾನ್ಯಗಳೆಲ್ಲ ಒಂದ್ 5 ಕೆಜಿ ಸೇರಿಸಿ ಜಮೀನ್ ಚೆಲ್ಸ್ರಿ. ಇಂತ ಮುಂಗಾರು ಮಳೆ ಬಂದ ಚೆಲ್ರಿ. ಒಂದಡಿ ಬಂದಾಗ ಅದನ್ನೆಲ್ಲ ಮನುಷ್ಯ ಮಾಡಿ. ಹಿಂದೆ ಒಂದ್ಸಾರಿ ಇದೆಲ್ಲ ಚೆಲ್ಲಕ್ ಮುಂಚೆ ಒಂದ್ಸಾರಿ ನಿಮ್ ಸಾವಯವ ಇಂಗಾಲ ಎಷ್ಟಿದೆ, ಕಾರ್ಬನ್ ಎಷ್ಟಿದೆ ಅಂತ ಚೆಕ್ ಮಾಡ್ಸ್ರಿ. ಮಣ್ಣು ಪರೀಕ್ಷೆ ಇದೆಲ್ಲ ಆದ್ಮೇಲೆ ಒಂದ್ 2 ತಿಂಗಳು ಚೆಕ್ ಮಾಡ್ಸ್ರಿ. 1% ಜಾಸ್ತಿ ಆಗಿತ್ತು. ಭೂಮಿ ಶ್ರೀಮಂತಿಕೆ ಮಾಡ್ಕೊಬೇಕು. ಭೂಮಿ ಶ್ರೀಮಂತಿಕೆ ಮಾಡ್ಲಿಲ್ಲ ಅಂದ್ರೆ ಕಾಯಿಲೆ ಜಾಸ್ತಿ ಬರ್ತದೆ. ಇವತ್ತು ಯಾಕೆ ಫಾರಂ ಕೋಳಿ ಬೇಡ ನಾಟಿ ಕೋಳಿ ಬೇಕು ಅನ್ನೋದು ಉದ್ದೇಶ, ಫಾರಂ ಕೋಳಿ ನಮ್ ಕೋಳಿಗೆ ಮೊಟ್ಟೆ ತಂದು ಕಾವುಕ ಹಾಕಿದ್ರೆ 24-28 ದಿನ ಬೇಕು. ಕಾವು ಕೂತ್ಕೊಂಡು 21 ದಿನ ಬೇಕು. 21 ದಿನಕ್ಕ 21 ಗಂಟೆ ಮೇಲೆ ಮೊಟ್ಟೆ ಒಡಿಸಿ ಮರಿ ಮಾಡಿ ಮಾಂಸ ತಯಾರು ಮಾಡಿ ಕೈ ಕೊಡ್ತಾರೆ. ಆ ಕೋಳಿ ಅಲ್ಲಿ ನಿಂತ್ಕೊಂಡಿರ್ತದೆ. ನಾಯಿನೋ ಅಥವಾ ಬೆಕ್ಕು ಬಂದು ಕುತ್ತಿಗೆ ಕೈ ಹಾಕೋ ತನಕ ಸುಮ್ಮನೆ ಇರ್ತದೆ. ನಮ್ ಕೋಳಿನ ನಿಮ್ ಫೀಲ್ಡ್ ಅಲ್ಲಿ 10 ಜನ ಇಟ್ಕೊಂಡ್ರೆ ನೋಡಿ ನಾಟಿ ಕೋಳಿ ಸಿಗ್ತದೆ ಕೈ. ಅದನ್ನ ತಿನ್ಬೇಕಾ ಇದನ್ನ ತಿನ್ಬೇಕು ಅಲ್ಲ, ಆ ಮೆತ್ತಗಿರೋದನ್ನ ತಿಂದ ನಾವೇನಾಗ್ತಾ ಇದ್ವಿ? ಬೆಕ್ಕು ಅಥವಾ ನಾಯಿ ಬಂದು ಕುತ್ತಿಗೆ ಬಾಯಿ ಆಗ್ದೆ ಕಾ ಅಂತದಷ್ಟೇ. ಅದೇ ನಾಟಿ ಕೋಳಿ 1-2-3 ಮೀಟರ್ ಅಲ್ಲಿ ಬೆಕ್ಕು ಬಂತು ಅಂದ್ರೆ ಎಲ್ಲೋ ಎಸ್ಕೇಪ್ ಆಗ್ಬಿಡ್ತದೆ. ನೀವ್ ಯಾರ ನೆಂಟರ್ ಬಂದವ್ರು ಇಟ್ಕೊಬೇಕು, ಇವತ್ತು ಕಟ್ ಮಾಡ್ಬೇಕು ಬನ್ನಿ ಯಾಕಣ್ಣ ಬೇಜಾರ ಆಯ್ತಾ? ಉದಾಹರಣೆ ಕೊಟ್ಟೆ ಅಂತ ಇದೀನಲ್ಲ ನಾವು ನಾಟಿ ಕೋಳಿ ಹುಡುಕಿ ನೋಡ್ತಾವ್ರೆ. ಶ್ರೀಮಂತಿಕೆ ಮಾಡಿದ್ರೆ ನಿಮ್ ಬೆಳೆ ಚೆನ್ನಾಗ್ ಬರ್ತದೆ. ಈಗ ತಾಯಿಯಂತೆ ಮಗು, ಗುರುವಿನಂತೆ ಶಿಷ್ಯ, ನೂಲಿನಂತೆ ಸೀರೆ, ಸೊಪ್ಪಿನಂತೆ ಕೂಡು, ಕೂಡಿನಂತೆ ಬೆಲೆ, ಹೌದಲ್ವಾ? ಮಂಚೋನ್ ಗುಣ ಯಾರು ಕಲಿಸ್ತೀನಿ ಅಂದ್ರೆ ಮರಣ ಕಲಿಸ್ತೀನಿ. ಅವ್ನು ಹೆಂಗ್ ಸಾಯ್ತಾನ ಅಂತ ಅವಾಗ ಗೊತ್ತಾದ್ರು ಒಳ್ಳೆಯವ್ರಿಗೆ ಕೆಟ್ಟದ್ದು ಅಂತ. ನಮ್ ರೇಷ್ಮೆ ಬೆಳೆಗಾರ ಭವಿಷ್ಯ ಎಲ್ಲಿ ಗೊತ್ತಾದ್ರೆ ಮಾರ್ಕೆಟ್ ಅಲ್ಲಿ ಎಲ್ಇಡಿ ಸ್ಕಿನ್ ಮೇಲೆ ಬಾಕ್ಸ್ ರೇಟ್, ಫುಡ್ ರೇಟ್ ಅಲ್ಲಿ ಗೊತ್ತಾದ್ರೆ. ನಾನು ಯಾವ ಗರ್ಡಿ ಮನೆಯಲ್ಲಿ ಎಷ್ಟು ಸಾಧನೆ ಮಾಡಿದೀನಿ, ಕುಸ್ತಿ ಕಣ್ಣಲ್ಲಿ ಯಾರು ಬಂದ್ರೆ ಗೆಲ್ಲಬಹುದು ಅನ್ನೋದಕ್ಕ ತೋಟ ಹುಳು ಮನೆ ಇದೇ ಗರ್ಡಿ ಮನೆ ನಮಗೆ. ನಾವಾಗ ಹೇಳಿದೀನಿ ನಿಮ್ಮ ಕಾಯಕ ಯಾರು ಅಂದ್ರೆ ನಿಮ್ಮ ಕಾಯಕ, ನಿಮ್ಮ ನಾಯಕ ಯಾರು ಅಂದ್ರೆ ನಿಮ್ಮ ಏನ್ ಕೆಲಸ ಮಾಡ್ತೀನಿ ಅದೇ ನಿಮ್ಮ ನಾಯಕ. ನಿಮ್ ತೋಟದಲ್ಲಿ ಎಷ್ಟು ಕಷ್ಟಪಟ್ಟು ಎಫರ್ಟ್ಸ್ ಹಾಕಿದ್ದೀರಿ, ತೋಟ ಎಷ್ಟು ಸಮೃದ್ಧಿ ಮಾಡ್ಕೊಂಡಿದ್ದೀರಿ, ಎಷ್ಟು ಶ್ರೀಮಂತಿಕೆ ಮಾಡ್ಕೊಂಡಿದ್ರಿ, ಎಷ್ಟು ಫಲವತ್ತತೆ ಮಾಡ್ಕೊಂಡಿದ್ದೀರಿ ಅನ್ನೋದು ಸೊಪ್ಪು ಮೇಲೆ ತೋರಿಸ್ತದ. ಸೊಪ್ಪು ಹುಳು ಮೇಲೆ ತೋರಿಸ್ತದ, ಹುಳು ಗೂಡು ಮೇಲೆ ತೋರಿಸ್ತದ, ಗೂಡು ನಿಮ್ ರೇಟ್ ಮೇಲೆ ತೋರಿಸ್ತದೆ, ಹೌದಲ್ವಾ? ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಅಂದ್ರೆ ನಿಜವಾಗ್ಲೂ ಆಗಲ್ಲ. ಹಣ ರೇಷ್ಮೆ ರೇಟ್ ಕಾರಣ ಅಂದ್ರೆ ಈಗ ಯಥೇಚ್ಛವಾಗಿ ಮಳೆ ಬಂದು ಸೊಪ್ಪು ಟೆಂಪರೇಚರ್ ಜಾಸ್ತಿ ಆದಂಗೆ ಬೆಳವಣಿಗೆ ಜಾಸ್ತಿ ಆಯ್ತು. ಹುಳು ಕೊಡ್ತಕ್ಕಂಥದ್ದು ಸಂಖ್ಯೆ ಕಮ್ಮಿ ಆಗಿದೆ. ಚಾಕಿ ಸೆಂಟರ್ನಲ್ಲಿ ಅವರು ತಿಳ್ಕೊಂಡ್ಬಿಟ್ಟು ಯಾರನ್ನ ಇದ್ರೆ ಬೇಕಾದ್ರೆ ಮಾತಾಡಿ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಜನಗಳನ್ನ ನೋಡ್ಕೊಂಡು ನಿನಗೆ ಸೊಪ್ಪು ಜಾಸ್ತಿ ಇದ್ದ ಹುಳು ಕಮ್ಮಿ ಕೊಡ್ತಾನೆ.
ಹುಳು ಕಮ್ಮಿ ನಿನಗೆ ಸೊಪ್ಪು ಕಮ್ಮಿ ಇದ್ದಾಗ ಹುಳು ಜಾಸ್ತಿ ಹೌದಲ್ವಾ ಅಂತಲ್ಲ ಅಲ್ಲಿ ಚಾಕಿ ಎತ್ಕೊಂಡ್ತಾರಲ್ಲ ಬಿಸಾಕ್ ಬೇಕಾದ್ರೆ ಅಂತ ಕೊಟ್ಟು ಕಳ್ಸೋದು ಅಣ್ಣ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾನಂದ್ರೆ ತಪ್ಪು ತಿಳ್ಕೊಬೇಡಿ ಇಲ್ಲೊಂದು ಅಂತ ಉದಾಹರಣೆ ಕೊಟ್ರೆ ನೀವು ಸ್ವಲ್ಪ ಕುತ್ಕೊಳ್ಳಿ ಪಾಪ ಇವರೇ ಒಂದು ಫಾರಿನ್ ರೆಸ್ಟೋರೆಂಟ್ ಇಲ್ಲೆಲ್ಲಾನು ಐಟಮ್ಸ್ ಒಳ್ಳೆ ಒಳ್ಳೆ ಐಟಮ್ಸ್ ಸ್ಟಿಕ್ಕರ್ ಹಾಕಿ ಹಿಂದ್ಗಡೆ ಎಲ್ಲಾನು ಬೈನರ್ಸ್ ಹಾಕೊಂಡಿರ್ತಾರೆ ಇಲ್ಲಿ ಯಾರು ಅಡ್ಮಿನಿಸ್ಟ್ರೇಟಿವ್ ಚೆನ್ನಾಗಿ ಹೈಟೆಕ್ ಹೈಟೆಕ್ ಬರ್ತಾರ ಆಫೀಸ್ ಬರ್ತಾರ ಅವ್ರಿಗೆಲ್ಲ ಪ್ರಿಂಟ್ ಆಗಿ ನೆಟ್ಕೊಡ್ತಾನೆ ಯಾರನ್ನ ಲೋಕಲ್ ಒಂದು ಮಗೆ ಕಟ್ಕೊಂಡು ಸ್ವಲ್ಪ ಸೇವಿಂಗ್ ಇಲ್ದ್ರೆ ಎದ್ವತ್ತಂತ ಬರ್ತಾನೆ ಇಲ್ಲೋ ಒಂದ್ ಬಾಟ್ಲ್ ಕೊಡೋ ಅಂತ ಒಳಗಡೆ ನೆಟ್ಕೊಡ್ತಾನೆ ಬೈನರ್ಸ್ ಹಂಗೆ ಚಾಕಿ ಸೆಂಟರ್ ಅವರು ಜನರಿಗೆ ನೋಡ್ಕೊಂಡು ಗಿಮಿಕ್ಸ್ ಮಾಡಿ ದುಡ್ಡು ಮಾಡ್ತಾವ ಈಗಲೇ ಅವ್ರೇನ್ ಹೇಳೋದು ಈ ಟೈಮಲ್ಲಿ ಚಾಕಿ ವಿಚಾರಣೆ ಆಗ್ಲಿಲ್ಲ ಅಂತ ಮೂವತ್ ಸಾವಿರ ಮರಿತಾನೆ ಮೂವತ್ ಸಾವಿರ ನೀನ್ ಫಿಕ್ಸ್ ಆಗು ನಿನ್ ಗೊತ್ತಾಗಲ್ವಾ ಈ ಹುಳು ಕೊಟ್ರೆ ಎಷ್ಟು ಕೆಜಿ ಗೂಡು ಬರ್ತದೆ ಅಂತ ಗೊತ್ತಾಗಲ್ವಾ ಸ್ವಲ್ಪ ಜಾಸ್ತಿ ಇದ್ದಾಗ ಹುಳು ಕಮ್ಮಿ ಕೊಡ್ತೀಯ ತೋಟ ಸ್ವಲ್ಪ ನಿಂತೋಯ್ತಾ ಇನ್ನೊಂದ್ ಸ್ವಲ್ಪ ಸೊಪ್ಪು ನಿಂತೈತೆ ಅಂತ ಉಳುಕ್ ಹೋಗ್ತೀಯ ಎದ್ವತ್ತದ್ವ ಆಯ್ತು ತೋಟ ನಿನ್ಕ ಮನೆಯಲ್ಲಿ ಗೂಡು ಇಳುವರಿ ಬರ್ಲಿಲ್ಲ ಅಂತ ಒಂದು ಮಾನಸಿಕ ಆಯ್ತಾ ಇದೆಲ್ಲಾನು ಅವ್ರಿಗೆ ನಾನು ಸುಮಾರು ಸಾರಿ ಹೇಳ್ತಾನೆ ಇರ್ತೀನಿ ಮಾಡಕ್ ಹೋಗ್ಬೇಡ್ರಿ ಇದು ಯಾವ್ದು ಶಾಶ್ವತ ಅಲ್ಲ ಅಲ್ಲ ದುಡ್ಡು ಬೇಕಾಗಿಲ್ಲ ಅಲ್ಲ ಈ ತರ ದುಡ್ಡು ಮಾಡೋದು ಬೇಡ ನಮ್ಮ ಇವರು ರೇಷ್ಮೆ ಅವರು ಇಬ್ಬರು ಇದಾರಲ್ಲ ನಮ್ಮ ಟೀಮ್ ಅವರು ಇವ್ರು ಹೋಯ್ತು ಒಳ್ಳೆ ಕೊಡ್ತಾರಲ್ಲ ಅವ್ರ ಸ್ಟಡಿ ಮಾಡ್ಬೋದು ಇವರು ಅವ್ರ ಕನ್ನ ನೀವು ಸ್ಟಡಿ ನೂರ್ ಮಟ್ಟಿಗೆ ನೂರ್ ಕೆಜಿ ಆದ್ರೂ ಬರೋಣ ನಂಗೆ ಹೇಳ್ತೀಯ ಇವ್ರಿಗೆ ಎಷ್ಟು ಹೊರೆ ಕೊಟ್ಟವ್ರ ಅಂದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸ್ಟೇಟ್ ಗೌರ್ಮೆಂಟ್ ಅವರಿಗೆ ಎರಡನೇ ಜ್ವರ ಎಂಟು ಹುಳು ರೈತರ ಮನೆಗೆ ಹೋಗ್ಬೇಕಾದ್ರೆ ಮೊದಲು ಚೆಕಪ್ ಮಾಡ್ರಿ ಚೆಕಪ್ ಮಾಡಿ ಒಂದೇ ಯೂನಿಫಾರ್ಮ್ ಆಗಿತ್ತ ಹುಳು ಆರೋಗ್ಯವಾಗಿದ್ಯಾ ವಿತರಣೆ ಮಾಡಿ ಇಲ್ಲ ಅಂದ್ರೆ ಅಲ್ಲೇ ಅದನ್ನ ಕಡಿವಾಣ ಹಾಕ್ರಿ ಅಂತ ಕೂಡ ಇವ್ರ ಗೈಡ್ ಲೈನ್ಸ್ ಕೊಟ್ಟವ್ರ ಏನ್ ಸರ್ ನೂರ್ ಮಟ್ಟೆ ಹುಳ ನಾಲ್ಕ್ ಜನ ತಂದಿರ್ತಾರೆ ಅವ್ರ ಲೆಕ್ಕ ಹಾಕಿ ಒಂದೇ ಹುಳ ಕೊಟ್ಟಿರ್ತಾರೆ ಅಂತಾನೆ ಇಟ್ಕೊಂಡ ನೂರ್ ಮಟ್ಟೆಗೆ ಒಂದೇ ಅಳತೆ ಒಂದ್ ಸಾವಿರ ಮಟ್ಟೆ ಬರುತ್ತಾ ಎರಡ್ ಸಾವಿರ ಹುಳ ಬರುತ್ತಾ ಅಷ್ಟೇ ಹುಳ ಕೊಟ್ಟಿರ್ತಾರೆ ನಾಲ್ಕು ಜನದಲ್ಲಿ ಅವರವರ ಭೂಮಿ ಮೇಲೆ ಡಿಫೆಂಡ್ ಸೊಪ್ಪು ಬೆಳೆದಿರೋದ್ರ ಮೇಲೆ ಡಿಫೆಂಡ್ ಮೇಯಿಸೋದ್ರ ಮೇಲೆ ಡಿಫೆಂಡ್ ಸೊಪ್ಪು ಕೊಡೋದ್ರ ಮೇಲೆ ಡಿಫೆಂಡ್ ಇದೆಲ್ಲಾ ಡಿಫೆಂಡ್ ಮೇಲೆ ಒಂದ್ ಹತ್ತು ಕೆಜಿ ಅವರೇ ಡಿಫೆನ್ಸ್ ಬಂದೇ ಬರ್ತದೆ ನಾವ್ ಎನ್ಕೊಳ್ಳೋದೇನು ಯಾರ್ದ ಅವ್ರದ್ದು ಹತ್ತು ಕೆಜಿ ಜಾಸ್ತಿ ಬಂದ್ರೆ ಅವ್ನ ಅವ್ರ ಚೆನ್ನಾಗಿದ್ದ ಅವ್ರ ಕೂಡ ಜಾಸ್ತಿ ಕೊಡೋದು ಗುಣಮಟ್ಟ ಸೊಪ್ಪು ಇತ್ತು ಅಂದ್ರೆ ಏನು ಆಗಲ್ಲ ನಾನು ಹೇಳ್ದಲ್ಲ ಜಮ್ಮು ಕಾಶ್ಮೀರದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಮೀನ್ ಇದೆ ಎಲ್ಲೆಲ್ಲಿ ಗೋಮಾಳ ಇದೆ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅದೆಲ್ಲ ಪೆಟ್ರೋಲ್ ಬಂಕ್ ಅದು ಕೂಡ ರೇಷ್ಮೆ ಮರ ಈಗ ನೀನು ನಾಯಕಸ್ವಾಮಿ ನಿಮ್ ಹೆಸರು ನೂರೈವತ್ತು ಮಟ್ಟೆ ಮೇಸ್ತಿ ಅಂದ್ರೆ ಒಂದ್ರಿಂದ ಆರ್ ನಂಬರ್ ಟೋಕನ್ ಕೊಟ್ಬಿಡ್ತಾರೆ ಆರ್ ಮರ ಸೊಪ್ಪು ಕಟ್ ಮಾಡ್ಕೊಂಡು ಬಂದು ನೀನು ಹುಳು ಬೇಸ್ಕೊಳ್ಳೋದು ಫ್ರೀ ಆಗಿ ಸೊಪ್ಪು ಅಲ್ಲಿ ಬೆಳೀತ ಅವ್ರೆ ನಾವೇ ಯಾಕೆ ಬೆಳೆಯಕ್ಕಾಗಲ್ಲಣ್ಣ ಇಲ್ಲಿ ಫ್ರೀ ಕೊಡೋಣ ಅಲ್ಲಣ್ಣ ಈಗ ಫ್ರೀ ಅಂದ್ರೆ ನಮ್ ಮೇಡಮ್ ಅವ್ರು ತಪ್ಪು ತಿಳ್ಕೊಂಬೇಡ್ರಿ ಅಣ್ಣ ನಮ್ಮ ಮನೆಯಲ್ಲಿ ಎರಡ್ ಎರಡು ರೆಡಿ ಮಾಡಿದ್ರೆ ಅವ್ರಿಗೆ ಯಾರನ್ನ ಸಬ್ಸಿಡಿ ಕೊಡ್ಬೇಕು ಅಣ್ಣ ಎಷ್ಟ್ ದಿನ ಕೊಡ್ತಾರಣ್ಣ ಶಾದಿ ಭಾಗ್ಯ ಸಿದ್ದರಾಮಯ್ಯ ಸರ್ಕಾರ ಏಳು ಕೆಜಿ ಬಿಜೆಪಿ ಸರ್ಕಾರ ರೆಡಿ ಮಾಡ್ಕೊಂಡಿದೀವಲ್ಲ ಅವ್ರು ಹೇಳೋದ್ ನಮ್ ಜೀವನ ಪಾಯಿಂಟ್ಗೆ ನಮ್ ಪೀಳಿಗೆ ನಮ್ ಭವಿಷ್ಯಕ್ಕ ಮುಂದೆ ನಮ್ಮ ಆರೋಗ್ಯಕ್ಕ ವಯಸ್ಸಾದಾಗ ನೆರವು ಬೇಕು ಅಂತ ನಾವು ಮಾಡ್ಕೊಂಡಿರೋದು ಎಲ್ಲಕ್ಕೂ ನಾವ್ ಯಾಕಂದ್ರೆ ಸಬ್ಸಿಡಿ ಸಬ್ಸಿಡಿ ಅಂತ ನಮ್ಮ ನಮ್ ಕಾಲದಲ್ಲಿ ನಾವು ನಿಂತ್ಕೊಬೇಕಣ್ಣ ಯಾವತ್ತು ಸದೃಢವಾಗಿ ನಿಂತ್ಕೊಬೇಕು ಇವತ್ತು ಎಲ್ಲ ಲೆಕ್ಕಾಚಾರ ಆಗ್ತಾ ಇದ್ವಿ ಸಿಬಿಯಿಂದ ಏನು ಸಿಎಸ್ಆರ್ ಇಂದ ಏನು ಸಿನಿಯಸ್ನಿಂದ ಎಷ್ಟು ಆದಾಯ ನಾಟ್ಯಸ್ನಿಂದ ಎಷ್ಟು ಆದಾಯ ಆಲೂಗಡ್ಡೆನಲ್ಲಿ ಏನಾದಾಯ ಕೋಸಿಂದ ಏನಾದಾಯ ರೇಷ್ಮೆನಲ್ಲಿ ಏನಾದಾಯ ಬದ್ನೆಕಾಯಿನಲ್ಲಿ ಎಲ್ಲ ಆದಾಯಗಳೆಲ್ಲ ಲೆಕ್ಕ ಆಗ್ತಾ ಇದ್ರಲ್ಲ ಈ ಬೈವಟ್ಟಿದ್ದು ಸಿಬಿ ವ್ಯತ್ಯಾಸ ಏನು ಅಂತ ಸ್ವಲ್ಪ ನೀವು ಗಮನ ಹರಿಸಿ ಡಿಸ್ಇನ್ಫೆಕ್ಷನ್ ಒಂದು ಮಾಡ್ಕೊಂಡ್ರೆ ಸರ್ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಮುನರಾಜ ಸರ್ ಒಂದು ಭಾಗದಲ್ಲಿ ನಮ್ ಸಂಬಂಧಿಕರಲ್ಲ ಅವರು ಹೇಳ್ರಿ ನಮ್ಮ ಮುನರಾಜ ಸರ್ ಟಿ ಎಸ್ ಸಿ ನಲ್ಲಿ ಒಬ್ಬ ರೈತರು ಹೇಳಿ ಅಲ್ಲಿ ಜೋಗಿಹಳ್ಳಿ ಅಂತ ರೂಪ ಮೇಡಮ್ ಅವರು ಅವರು ತೋಟ ಮಾಡಿಲ್ಲ ಅವ್ರ ತಂದೆ ಕಾಲದಲ್ಲಿ ಉಳುಮೆ ಸಾವಿರ ಬಿಟ್ಬಿಟ್ಟವ್ರು ನಮ್ಮ ಮನೆ ಹತ್ರ ಬಂದು ನಮ್ಮ ಮನೆ ತೋಟ ಎಲ್ಲ ನೋಡ್ಕೊಂಡು ಹೋಗಿ ತೋಟ ಮಾಡಿದ್ರು ಇರೋ ಮನೆಯಲ್ಲಿ ಶೆಡ್ ಉಳು ಮನೆ ಮಾಡ್ಕೊಂಡ್ರು ನಿರಂತರವಾಗಿ ಉಳುಮೆಸ್ತಾವ್ರೆ ನಮ್ ಫೋನ್ ಸಂಪರ್ಕದಲ್ಲೇ ನಾವು ಒಂದೇ ಒಂದ್ ಸಾರಿ ಹೋಗಿದ್ದಿಲ್ಲ ಅಷ್ಟೇ ಫೋನ್ ಅಲ್ಲೇ ಉಳುಮೆಸ್ತಾವ್ರ ಅವ್ರು ಜ್ವರ ಎದ್ದಿದೆ ಸರ್ ಇಷ್ಟು ಪರ್ಸೆಂಟ್ ಇದೆ ಸರ್ ಸೊಪ್ಪಿ ಹೋಗ್ಕೊಡೋಣ
ಅವರೆಲ್ಲ ಅವ್ರ ಒಂಥರ ಇಂಗ್ಲಿಷ್ ಮೀಡಿಯಂ ಸರ್ ನಾವು ಜ್ವರಕ್ಕೆ ನಿಂತಿದೆ ಅಂತ ನಾವು ಅಂದ್ರೆ ಸರ್ ಜ್ವರಕ್ಕೆಲ್ಲ ಸ್ಟಿಪ್ ಆಗಿದೆ ಸರ್ ಅಂತ ಅವ್ರು ಹೇಳ್ತಾರೆ ಇಂಗ್ಲಿಷ್ ಭಾಷೆ ಅವ್ರದ್ದು ಆಯ್ತು ಮೇಡಮ್ ಸ್ಟಿಪ್ ಆಗಿ ಇರ್ಲಿ ನೋಡಿ ಯಾವ್ದು ಸೊಪ್ಪು ತಿನ್ನೋದು ಯಾವ್ದು ಇಲ್ವಾ ಅಂತಂದ್ರೆ ಇಲ್ಲ ಸರ್ ಅಂತ ಸುಣ್ಣ ಕೊಡಿ ಹಿಂಗ್ ಮಾಡಿ ನಿರಂತರವಾಗಿ ಉಳುವೆ ಸರ್ ಬೈವಟ್ಟಿ ಇದುವರೆಗೂ ಸಿಬಿಕ್ ಆಗಿಲ್ಲ ಕೇಳಿ ಮುಂದ್ರಾಜ್ ಸರ್ ಏನ್ ಸರ್ ಇದು ಸತ್ಯ ಅಲ್ವಾ ಇದುವರೆಗೂ ಸಿಬಿಕ್ ಆಗಿಲ್ಲ ಆಮೇಲೆ ಈ ಕಡೆ ಉತ್ತರ ಕರ್ನಾಟಕ ಅವ್ರಿ ಆ ಸಿಬಿ ಅನ್ನೋ ಒಂದು ವಾಸನೆ ಇಲ್ಲ ಹೊಸ ಪ್ರದೇಶಗಳಿದೆಯಲ್ಲ ಸರ್ ಆ ಕಡೆ ಸಿಬಿ ಅನ್ನೋ ವಾಸನೆ ಇಲ್ಲ ಮಾಡ್ತಾ ಇಲ್ವಾ ಯಾರನ್ನ ಬಿಟ್ಟವ್ರ ಕೊಡಿಗಿಲ್ಬೇಕು ಅಂತ ಇದ್ರು ಇವಾಗ ಹೋಗಿಲ್ಬೇಕು ಅಂತ ಬೇಕಾಗಿಲ್ಲ ಅಣ್ಣ ಹಿಂದೆ ಯಾಕ್ ಕೊಡಿಗಿಲ್ತಿದ್ರು ಅಂದ್ರೆ ಸಾಲಿಂದ ಸಾಲಿಗೆ ಅಂತರ ಇತ್ತು ಕಡಿಮೆ ಇತ್ತು ಸೂರ್ಯನ ಕಿರಣಗಳು ಅದ್ರ ಮೇಲೆ ಪ್ರಭಾವ ಬೀರ್ತಿಲ್ಲ ಎಲೆ ಪ್ರತಿಯೊಂದು ಎಲೆ ಮೇಲೇನು ಸೂರ್ಯನ ಕಿರಣಗಳು ಗಿಡದ ಮೇಲೇನು ಬೀಳ್ಬೇಕು ಭೂಮಿ ಮೇಲೆ ಬೀಳ್ಬೇಕು ಬೆಳಕು ಗಾಳಿ ಆಡ್ತಾ ಇರ್ಬೇಕು ಅವಾಗ ಆಡ್ತಾ ಇದ್ದಾಗ ಸುಳ್ಳಿನಲ್ಲಿ ವಿಷ ಇರಲ್ಲ ಯಾವಾಗ ಹತ್ರ ಇತ್ತೋ ಅವಾಗ ವಿಷ ಎಲ್ಲಾನು ಮೇಲೆ ಹೋಗ್ತದ ಅವಾಗ ಕೊಡಿಗಿಲ್ತಿದ್ರು ಕರ್ಕ್ ಬರ್ತಿತ್ತು ಸೊಪ್ಪು ಇವಾಗ ಅವಶ್ಯಕತೆ ಇಲ್ಲ ಇವಾಗ ತಾಂತ್ರಿಕತೆ ಬಹಳ ಮುಂದುವರ್ತೈತಿ ಸುಳ್ಳಿಗಿಲ್ಲೋ ಅವಶ್ಯಕತೆ ಇಲ್ಲ ಈಗ ನಿಮ್ ಪ್ರಕಾರ ನಮ್ ಹಿರಿಯರು ಮನೆಗೆ ಸುಣ್ಣ ಬಳದಿದೀವಿ ಅಂದ್ರೆ ಒಂದ್ ತಿಂಗಳು ಹುಳು ತರಬಾರ್ದು ಖಾರ ಅಂತಿದ್ರು ಹೌದಲ್ವಾ ಇವತ್ತು ಸರ್ವ ರೋಗಾಲಕ್ಕೆ ಸಾರಾಯಿ ಮದ್ದು ಅಂತ ಸುಣ್ಣನೆ ಮದ್ದು ರೇಷ್ಮೆ ಹುಳು ಹೌದಲ್ವಾ ಜ್ವರ ಎದ್ದಾಗೂ ಹಾಕ್ತಿವಿ ಜ್ವರ ಬಂದಕ್ಕೂ ಹಾಕ್ತಿವಿ ಮದ್ದಲ್ಲೂ ಹಾಕ್ತಿವಿ ಸುಣ್ಣ ಯಾಕೆ ಹಾಕ್ತಿವಿ ಅಂದ್ರೆ ಅಲ್ಲಿ ರೋಗಾಣುವನ್ನು ಸಾಯಿಸ್ಲಿಕ್ಕೆ ಹಾಕೋದು ಇಷ್ಟೆಲ್ಲ ಮಾಡುವಾಗ ಸುಳಿ ಏನು ಮಾಡಲ್ಲ ಮೊದಲನೇದಾಗಿ ಕೊಟ್ಟಿಗೆ ಗೊಬ್ಬರ ಯಥೇಚ್ಛ ಕೊಡ್ರಿ ರಾಸಾಯನಿಕ ಗೊಬ್ಬರ ಕಡಿಮೆ ಕೊಡ್ರಿ ನಾನು ಹೇಳಿದ್ನಲ್ಲ ತಾಯಿಯಂತೆ ಮಗು ಗುರುವಿನಂತೆ ಶಿಷ್ಯ ನೂಲಿನಂತೆ ಸೀರೆ ಸೊಪ್ಪಿನಂತೆ ಹುಳು ಹುಳುವಿನಂತೆ ಗೂಡು ಗೂಡಿನಂತೆ ದುಡ್ಡು ಇಷ್ಟೇ ಬೇರೆ ಟೆಕ್ನಾಲಜಿ ಏನಿಲ್ಲ ಫಸ್ಟ್ ನೀವು ಎಲ್ಲಿ ಎಡವಿದ್ದೀರಿ ಅಂದ್ರೆ ನಮ್ಮದು ಚಿಕ್ಕ ಮನೆ ಆಗಲ್ಲ ಯಾಕಾಗಲ್ಲ ಬೇಸಾಯ ಕಡಿಮೆ ಮಾಡ್ರಿ ಅಲ್ಲಣ್ಣ ಸೀಮೆ ಗೊಬ್ಬರ ಇವತ್ತು ಡಿ ಎ ಪಿ 1400 ರೂಪಾಯಿ ಯಾಕೆ ಕೊಡ್ತೀಯ ಸೀಮೆ ಹಸು ಇದೆಯಲ್ಲ ನಿನ್ನ ಹತ್ರ ಸೀಮೆ ಹಸು ಇದೆಯಲ್ಲ ಕುರಿಯ ಇದೆಯಲ್ಲ ಅದನ್ನ ಮಾರ್ಕ್ ಅಂತ ಇದೆ ಆಗ್ತಾ ಇದೆಯಲ್ಲ ಅದನ್ನೇ ಸ್ವಲ್ಪ ಪರಿವರ್ತನೆ ಮಾಡ್ಕೊ ನೋಡು ಈಗ ನಿಮ್ಮಪ್ಪನಹಳ್ಳಿನಲ್ಲಿ ಸ್ಟ್ರೆಚರ್ ಅಂತ ಒಂದು ಮಿಷಿನ್ ಕೊಟ್ಟವ್ರೆ ನಿಮ್ಮ ಹುಳು ಹಣ್ಣ ಆದಾಗ ಹೋಗ್ರಿ ಟ್ರಾಕ್ಟರ್ ಆಟೋನ ಹೋಗಿ ಎಳ್ಕೊಂಡ್ ಬಂದ್ರು ಸ್ಟಾರ್ಟ್ ಮಾಡಿ ಒಂದ್ ಲೀಟರ್ ಡೀಸೆಲ್ ಹಾಕಿದ್ರೆ ಒಂದೂವರೆ ಗಂಟೆ ಬರ್ತದೆ ಎಲ್ಲ ಪುಡಿ ಮಾಡ್ರಿ ನಿಮ್ಗೆ ಎಲ್ಲಿ ಸ್ಥಳಾವಕಾಶ ಇದ್ರೆ ಅಲ್ಲಿ ಒಂದು ಹಳ್ಳ ಮಾಡ್ರಿ ಅಥವಾ ತೊಟ್ಟಿ ಕಟ್ಕೊಂಡ್ರಿ ಅದನ್ನ ಪುಡಿ ಮಾಡಿ ಸೀಮೆ ಹಸಿದ ಗಂಜಲ ಸಗಣಿ ಆದ್ಮೇಲೆ ಹಾಕ್ರಿ ಒಂದ್ 20 ದಿವಸಕ್ಕೆ ಒಂದ್ಸಾರಿ ತಿರುಕೊಳ್ರಿ ಗೊಬ್ಬರ ಆಗ್ತದ ಈ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಏನಾಗ್ತದಂದ್ರೆ ನಮ್ಮಲ್ಲಿ ಗ್ಲೂಕೋಸ್ ಉತ್ಪತ್ತಿ ಮಾಡ್ಲಿಕ್ಕೆ ಒಂದು ಅಂಗಾಂಗ ಇದೆ ಆದ್ರೂ ನಮ್ಗೆ ಗೊತ್ತಿಲ್ದಿರ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಕಾಫಿ ಸ್ನೇಹಿತರ ಜೊತೆ ನಲ್ಲಿ ಬಸ್ ಸ್ಟ್ಯಾಂಡ್ ಹೋದಾಗ ಒಂದ್ ಕಾಫಿ 3 ಗಂಟೆನಲ್ಲಿ ಒಂದ್ ಕಾಫಿ ಸಂಜೆ 6 ಗಂಟೆನಲ್ಲಿ ಒಂದ್ ಕಾಫಿ 4 ಕಾಫಿ ಕುಡ್ದು ಏನಾಗಿದೆ ಅಂದ್ರೆ ನಮ್ ದೇಹ ಮಂಡ್ಯ ಸಕ್ಕರೆ ಕಾರ್ಖಾನೆ ಆಗಿದೆ ಶುಗರ್ ಯಾಕೆ ಬರಲ್ಲ ಅಣ್ಣ ಈಗ ನೀನು ಕೊಡಲು ಮಗ್ಬಿಟ್ ಕಳ್ತಾನಂತೆ ಇವ್ರು ಉದ್ದಂಟಾರಣ ಎಂದು ಕಳ್ಸೇಸ್ಕೊಂಡ್ರೆ ಈಗ ಮಾತಾಡಕ ಹೇಳ್ರಿ ಕಡ್ಡಿ ಕಣಕು ಎಲ್ಲ ಗೊಬ್ಬರ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ನನಗೂ ಇದೆ ಆದ್ರೆ ಮಿಷಿನರಿ ಇಲ್ಲ ನಾವು ಆ ತರ ಬಳಸ್ಕೊಳಕ್ ಆಗ್ತಾ ಈಗ ನೀವು ತೋಟಗಾರಿಕೆ ತೋಟಗಾರಿಕೆಯವರ ರೇಷ್ಮೆ ಅವರ ತೋಟಗಾರಿಕೆ ಮುಂಚೆ ನಾನು ಇದೇ ತರ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ರಿಗೂ ಮೊದ್ಲು ಗಂಜಲ ಸಗಣಿ ಬೆಲ್ಲ ಏನೋ ಕಳ್ಳೆ ಇಟ್ಟು ಇದೆಲ್ಲ ಮಿಕ್ಸ್ ಮಾಡಿ ಆರ್ಗಾನಿಕ್ ಮಾಡಿದ್ದೆ ಬಟ್ ಆದ್ರೆ ಎಲ್ಲ ನಗೆ ಕಿಡ್ಬಿಟ್ರು ನೀರು ಬೇರೆ ಇಲ್ಲ ನಗಿಲಿ ಬಿಡ ಮಾಡೋದಕ್ಕೆ ಮತ್ತೆ ಅಲ್ಲಿ ಬಿಟ್ಟೆ ಬಿಟ್ಟುಬಿಟ್ಟು ನಾನು ಬರೀ ಮುಂದೂರು ಗಿಡ ಕಾಕಡ ಹಾಕೊಂಡು ಇವತ್ತು ನನಗೆ ನೀರು ಆದ್ರೂ ಜೀವನ ಮಾಡ್ತಾ ಇದ್ದೆ ವರ್ಷಕ್ಕೊಂದು 6-7 ಲಕ್ಷ ಸಂಪಾದನೆ ನನಗೆ ಸಾಕು ದೇವ್ರು ನನ್ಗೆ ಕೊಡ್ತಾ ಇದ್ದಾನೆ ಅದರಲ್ಲೇ ಜೀವನ ಮಾಡ್ತಾ ಇದ್ದೆ ನನ್ಗೆ ಈ ತರ ಆರ್ಗಾನಿಕ್ ಮುಂದುವರಿಬೇಕು ಅನ್ನೋ ಕಾನ್ಸೆಪ್ಟ್ ತುಂಬಾ ನಾನು ಅದ್ರ ಬಗ್ಗೆ ಫೋನ್ ಅಲ್ಲಿ ನಾನು ನೋಡ್ತಾ ಇರ್ತೀನಿ ಈಗ ನಂದು ಕಾಕಡ 6 ಲೋಡ್ ಆಗುತ್ತೆ ಅದನ್ನೆಲ್ಲ ಗೋಲ್ಡ್ ಮಾಡಿ ಹೆಚ್ಚು ಕಮ್ಮಿ ಒಂದು 2 ಟನ್ ಇಲ್ಲ 3 ಟನ್ ಗೊಬ್ಬರ ಆಗೋದು ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಅವರೇ ಫಸ್ಟ್ ಅವಮಾನ ಆಗೋದು ಸಾಧ್ಯ ಸರ್ ನಾನು ಅದ್ರ ಬೇಜಾರ್ ಪಡ್ತಾ ಇಲ್ಲ ಈಗ ಇವ್ರು ನಗಿದ್ರು ನಮ್ಗೆ ಬೇಜಾರಿಲ್ಲ ಮಾಡ್ಕೊಂಡು ಹೊರಗಡೆಗೆ ಬಂದ್ರೆ ಸನ್ಮಾನ ಆಗೋದು ಹೌದು ಸರ್ ನಾನು ಅದಕ್ಕಾಗಿ ಹೇಳ್ತಾ ಇರೋದು ಈಗ ನಾನು ಬೇರೆ ನಾನು ಒಬ್ಬನೇ ಮಿಷಿನ್ ತರೋ ಕೆಪಾಸಿಟಿ ನನಗಿಲ್ಲ ಈಗ ಮಿಷಿನ್ ಕೊಡ್ತೀನಿ ಅನ್ನೋದೇ ನನಗೆ ಅದು ವೇಸ್ಟ್ ಆಯ್ತಲ್ಲ ಈಗ ನನ್ಗೆ ಗೊತ್ತಿದ್ರೆ ನನ್ನ ಹತ್ರದಲ್ಲಿ ತಗೊಂಡ್ಬಂದು ಮಾಡ್ಕೊತೀನಿ
ಮರಗಡ್ಡಿ ಪ್ರಾರಂಭ ಆಗಿದ್ದು ಹೊನ್ನೇನಹಳ್ಳಿ ವೆಂಕಟರಾಮಯ್ಯ ಅಂತ ಕೋಲಾರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿರ್ತೀವಿ. ಐದು ವರ್ಷ ಮುಂಚೆ ನಾನು ಇವನ್ ಕೇಳಿದೆ, ಏ ಮಾಡೋ ಈ ರೀತಿ ನಿಮ್ ನೀರು ಬೇಜಾನಿತ್ತು ಮಾಡೋ ಈ ರೀತಿ ಅಂತೇಳಿ, ಎಂಟಡಿ ಎಂಟಡಿ ಯಾವ ತರ ಕೊಟ್ಟಿದ್ದೆ ಕೇಳಿ. ಮರಗಡ್ಡಿ ಕುತ್ಕೋ ನಿಮಿಷ, ಮರಗಡ್ಡಿ ಪ್ರಾರಂಭ ಹೆಂಗ್ ಮಾಡುದು ಅಂದ್ರೆ, ಫಸ್ಟ್ 200 ಗಿಡ ಕಾಕಡೆ ಗಿಡ ಹಾಕೊಂಡಿದ್ದ, ಪ್ರತಿದಿನ ಬಿಡಿಸೋದು, ಲೋಡ್ ಮಾಡ್ಕೊಳ್ಳೋದು ಬ್ಯಾಗ್ಗೆ, ಸೈಕಲ್ ತಗೊಂಡ್ ಹೋಗೋದು, ಮಂಡಿನಲ್ಲಿ ಕೊಡೋದು, ಬುಕ್ಕಲ್ಲಿ ಬರ್ಸ್ಕೊಂಡ್ಬರೋದು, ತಿಂಗಳಿಗೊಂದ್ಸಾರಿ ಕಾಸು ಕೊಟ್ಟ. ಈ ಮನುಷ್ಯ ಎಲ್ಲ ಲೆಕ್ಕ ಹಾಕೊಂಡ, ಕಾಕಡೆ ಏನ್ ರೇಟು ಅಂತ, 150 ಅಂತಿದ್ದ, ಇವೊಂದು 100 ರೂಪಾಯಿ ರೇಟ್ ಹಾಕಿದ್ದ, ಇರ್ಲಿ 100 ಇರ್ಲಿ, ಹಿಂಗೆ ಲೆಕ್ಕ ಹಾಕೊಂಡು ಬಂದ. ಎರಡನೇ ತಿಂಗಳು ತಗೊಂಡ ಪೇಮೆಂಟ್, ಮೂರನೇ ತಿಂಗಳು ತಗೊಂಡ, ನಾಲ್ಕನೇ ತಿಂಗಳು ನಾವು ದುಡಿಮೆ ಮಾಡಿ 10 ವರ್ಷಕ್ಕೆ ನಾವು ದೊಡ್ಡವ್ರು ಆಗ್ತಿರೋ ಅನ್ನೋಂಗಿದ್ರೆ 20 ವರ್ಷ ಇವನ ಹತ್ರ ದುಡಿಮೆ ಕಾಕಡ ಗಿಡ ಹಾಕೊಂಡು ಫಸ್ಟ್ ಇದನ್ನ ತೆಗಿಬೇಕು ಅಂತೇಳಿ ಅಲ್ಲಿಂದಾನೆ ದುಡ್ಡು ಎಷ್ಟು ಬರ್ತದ ತಗೊಂಡ್ಬಿಟ್ಟು ಒಂದು ಗಡಾರಿ ಪರ್ಚೇಸ್ ಮಾಡಿ ಕೊಲ್ಮಿನಾಗ ಹೋಗಿ ಗಡಾರಿಗೆ ಮನೆ ಹಾಕೊಂಡು ಕಾಕಡ ಗಿಡ ಎತ್ತಿ ಪಕ್ಕಕ್ಕೆ ಹಾಕಿ ರೇಷ್ಮೆ ಮಾಡ್ತಾವನೆ. ಇವತ್ತು 2 ಎಕರೆ ರೇಷ್ಮೆ ಮಾಡ್ತಾವನೆ, ಲಕ್ಷಗಟ್ಟಲೆ ದುಡ್ಡು ದುಡಿತಾವನೆ. ನಿಮ್ ಕಾಕಡ ತೋಟದಲ್ಲಿ ನೀನು ರೇಷ್ಮೆಗಿಂತ 3 ಪಟ್ಟು ಎಫರ್ಟ್ಸ್ ಹಾಕ್ತಾರೆ. ಹೆಂಗ್ ಗೊತ್ತಾ, ನಿಂದು ಸೊಪ್ಪು ಕೊಯ್ಕೊಂಬಂದು ಹುಳುಗಾಕ್ತೀಯ, ಹುಳು ಸಾಕಾಣಿಕೆ ಮಾಡ್ತದ, ಹಾರ್ವೆಸ್ಟಿಂಗ್ ಆದ್ಮೇಲೆ ಗೂಡ್ ತಕೊಂಡ ಮಾರ್ಕೆಟ್ ಹಾಕ್ತೀಯ, ಅದರಿಂದ ಬರ್ತಕ್ಕಂತ ತ್ಯಾಜ್ಯನ ತೋಟಕ್ಕೆ ಕೊಡ್ತೀಯ. ನಿನ್ ಕಾಕಡ ಗಿಡದಲ್ಲಿ ಏನ್ ತ್ಯಾಜ್ಯ ಬರ್ತದ ಹೇಳು, ಗಿಡಕ್ಕೆ ಏನ್ ಕೊಡ್ತೀಯ, ಹೊರಗಡೆ ಇಂದ ತರ್ಬೇಕಲ್ಲ. ನಿನ್ ರೇಷ್ಮೆ ಉತ್ಮಾನ ಕಾಕಡ ಉತ್ಮಾನ ಇಲ್ಲಿ ಹೇಳಪ್ಪ. ರೇಷ್ಮೆ ಉತ್ಮ, ಈಗ ರೇಷ್ಮೆ ತೋಟ ಮಾಡ್ಬೇಕಂತ ಐತೆ ತೋಟ ಸರ್, ನಂದು 16 ಗುಂಟೆ. 16 ಗುಂಟೆ ಅಂತ, 16 ಗುಂಟೆಗೆ ನೀನ್ ರೇಷ್ಮೆ ಹಾಕ್ಬೇಕಂದ್ರೆ 6 ಅಡಿ 6 ಅಡಿ ಕಣ ಕಾಕಡ ಗಿಡ ತೆಗೆದು ಗುಂಡಿ ಹೊಡೆದು ರೇಷ್ಮೆ ಗಿಡ ಮಾಡು, ರೇಷ್ಮೆ ಗಿಡ ಮಾಡು. ಮಾಡ್ಬೇಕಾದ್ರೆ ಪ್ರಾಥಮಿಕ ಹಂತದಿಂದ ನಮ್ಮಂತವ್ರ ಗೈಡ್ಲೈನ್ಸ್ ತಕ ಗುಂಡಿ ಹೊಡಿ, ಗುಂಡಿ ಹೊಡೆದು ಕೊಟ್ಟಿಗೆ ಗೊಬ್ಬರ ಕೊಡು. ಅದ್ರ ಸ್ವಲ್ಪ ಡ್ರಿಪ್ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಕೃಷಿ ಹೊಂಡ ಮಾಡ್ಕೋ, ಬೇಕಾದಷ್ಟು ಜನ ಟ್ಯಾಂಕರ್ ಇಟ್ಕೊಂಡವ್ರೆ, ಟ್ರ್ಯಾಕ್ಟರ್ ಇಟ್ಕೊಂಡವ್ರೆ, 450 ರೂಪಾಯಿ ಕೊಟ್ರೆ ಒಂದ್ ಟ್ಯಾಂಕರ್ ನೀರ್ ತಂದು ಅದ್ರಲ್ಲಿ ಸುರಿತಾರೆ. ಒಂದ್ ಸಣ್ಣ ಸಮ್ ಮೋಟ್ ಇಟ್ಕೊಂಡು ನಮ್ಮ ಇಸ್ರೇಲ್ ಟೈಪ್ ಮಾಡ್ಕೋ, ಯಥೇಚ್ಛ ನೀರ್ ಬಿಡಕ್ ಹೋಗ್ಬೇಡ. ಸಣ್ಣ ಗಿಡದಲ್ಲಿ ಎಷ್ಟು ನೀರ್ ಕೊಡ್ಬೇಕು, ಒಂದ್ ದಿನಕ್ಕ 1 ಲೀಟರ್ ಕೊಡು, ಜಾಸ್ತಿ ಕೊಡಕ್ ಹೋಗ್ಬೇಡ. 100 ಗಿಡ ಅಂದ್ರೆ ಎಷ್ಟು ಲೀಟರ್ ಆಯ್ತು, ಒಂದ್ ದಿನಕ್ಕ 100 ಲೀಟರ್ ಆಯ್ತು. 30 ದಿನಕ್ಕೆ ಎಷ್ಟಾಯ್ತು, 3000 ಲೀಟರ್ ಆಯ್ತು. ನೀನ್ ಟ್ಯಾಂಕರ್ ಎಷ್ಟ್ ಲೀಟರ್ ಕೊಡ್ತಾನ, 5000. ಎಷ್ಟಾಯ್ತು, ನೀವು 1.5 ತಿಂಗಳು ಬಂತಲ್ಲ, ಗಿಡ ದೊಡ್ಡದ್ ಮಾಡ್ಕೋ. ಗೊಬ್ಬರನೂ ಅಷ್ಟೇ ಯಥೇಚ್ಛ ಕೊಡಕ್ ಹೋಗ್ಬೇಡ. ಈಗ ಅಂಗನವಾಡಿ ಮಗುಗೆ ಎಷ್ಟು ಕೊಡ್ತಾರೆ, 200 ಗ್ರಾಮ್ ಊಟ ಕೊಡ್ತಾರೆ, ಅಷ್ಟೇ ಕೊಡ್ಬೇಕು. ನೀನು ಊಟನೂ ಅಷ್ಟೇ ಕೊಡ್ಬೇಕು, ನೀರ್ ಸಣ್ಣ ಲೋಟದಲ್ಲಿ ಕೊಡ್ತಾರೆ, ನೀರು ಅಷ್ಟೇ ಕೊಡ್ಬೇಕು. ಬೆಳವಣಿಗೆ ಅದನ್ನು ಚೆನ್ನಾಗಿ ಮಾಡ್ಕೋ. ನಿರಂತರವಾಗಿ ರೇಷ್ಮೆ ಮಾಡೋನು ಯಾರು ಕೆಟ್ಟಿಲ್ಲ, ತೋಟಗಾರಿಕೆ ಮಾಡಿದನು, ಕೃಷಿ ಮಾಡಿದನು, ಅರಣ್ಯ ಮಾಡಿದನು, ಗಂಡಾಂತರ ಜಾಸ್ತಿ ಆಗಿ ಇವತ್ತಿಲ್ಲ ನಾಳೆ ಲಾಸ್ ಆಗೋದಿಕ್ಕೆ ಕಾರಣ ಏನಂದ್ರೆ, ರೇಷ್ಮೆಯನ್ ಮಾತ್ರ ಗುಡಿ ಕೈಗಾರಿಕೆ ಅಂತೀವಿ. ಏನ್ ಸರ್, ರೇಷ್ಮೆಯನ್ ಮಾತ್ರ ಗುಡಿ ಕೈಗಾರಿಕೆ ಅಂತೀವಿ. ನಿಮ್ಮ ಹೂ ಆಗ್ಲಿ ತರಕಾರಿ ಆಗ್ಲಿ ಇದನ್ನ ಯಾವ್ದನ್ನು ಕೈಗಾರಿಕೆ ಮಾಡಲ್ಲ. ಇವತ್ತು ಬೆಳೆ ಇಡ್ತೀವಿ, ನಾಳೆ ಕಿತ್ತಾಕ್ತಿವಿ, ನಾಳೆ ಇನ್ನೊಂದು ಇಡ್ತೀವಿ. ಇದು ರೇಷ್ಮೆ ನಿಮ್ಮ ಹಿರಿಯರ ಜಮೀನುಗಳು ಬದುನಲ್ಲಿ, ನಿಮ್ಮ ಆಸ್ತಿಗೂ ನಮ್ಮ ಆಸ್ತಿಗೂ ಬದುನಲ್ಲಿ ಬೇಲಿಗೆ ಅಂತೇಳಿ ಕಳ್ಳಿ ಉಳ್ಕೊಂಡಿದ್ರ, ಕಳ್ಳಿಗೆ ಸಂಬಂಧಪಟ್ಟಿರುವಂತ ರೇಷ್ಮೆ. ರೇಷ್ಮೆ ಬೇಡ ಅಂತೇಳಿ ನೀನ್ ಡಿಸ್ಕ್ ಹಾಕ್ಬಿಡು. ಎಲ್ಲೋ ಒಂದ್ ಕಡೆ ಒಂದೇ ಒಂದ್ ಬೇರ್ ಇತ್ತು ಅಂದ್ರೆ ಕರೆಕ್ಟ್ 3 ತಿಂಗಳಿಗೆ ಅದು ಸಸಿ ಆಗಿ ನೀನ್ ನೋಡೇ ಇರಲ್ಲ, ಮತ್ತೆ ಸೊಪ್ಪು ಬರ್ತಾ ಇರ್ತೀನಿ. ಬೇರೆ ಯಾವ ಬೆಳೆಯನ್ನ ನಿದರ್ಶನ ಕೊಡಿ ನೋಡೋಣ. ನೀನು ಇವತ್ತು ನೀರ್ ಹಾಕ್ಬಿಟ್ಟು ಬಾ ರೇಷ್ಮೆ ತೋಟಕ್ಕ, ನೀನ್ ಮರ್ತು ಬಿಟ್ಟಿರ್ತೀಯ. ಎಲ್ಲೋ ಒಂದ್ ಕಡೆ ಕಾರ್ಯಕ್ರಮ ಮದುವೆ ಇನ್ನೊಂದು ಮತ್ತೊಂದು ನೋಡ್ಕೊಂಡು 3 ದಿವಸ ಹೋಗಿರಲ್ಲ. ಇಲ್ಲಿ ಒಂದು ಸ್ಟಿಕ್ಕರ್ ಅಂಟ್ಬಿಟ್ಟು ಸ್ಟೆಪ್ಲರ್ ಎತ್ಕೊಂಡೋಗಿ, ಇಲ್ಲಿ ನಾನ್ ಬಂದಿದ್ ದಿವಸ ಇಲ್ಲಿ ಎಲೆ ಇತ್ತು ಅಂತ. 3 ದಿವಸಕ್ಕೆ ಬಿಟ್ಕೊಂಡು ಹೋಗುತ್ತಿರಿ, 3 ಎಲೆ ಬೆಳೆದಿರ್ತಾರೆ. ನೀನ್ ಮರೆತ್ರು ನಿನ್ ತೋಟ ನೀನ್ ಮರೆಯಲ್ಲ. ಇಂತ ರೇಷ್ಮೆ ಮಾಡಕ್ಕ ನಿರುತ್ಸಾಹ ಯಾಕೆ, ಯಾಕೆ ಬೆಳೆ ಮಾಡಕ್ಕಾಗಲ್ಲ? ಒಂದು ಸಮಸ್ಯೆನ ಸವಾಲಾಗಿ ತಗೊಂಡ್ಬೇಕು, ಸವಾಲಾಗಿ ತಗೊಂಡೆ ಗೆಲ್ಲೋದು, ಸುಮ್ ಸುಮ್ನೆ ಗೆಲ್ಲಕ್ಕಾಗಲ್ಲ. ಬೆಳಿತಾರೆ 2004 ಜೈಕಾ ಪ್ರೋಗ್ರಾಮ್ ಬಂದಾಗ 2x4 ಅಲ್ಲೇ ಸರ್ ಇದ್ದಿದ್ದು, ಅವಾಗ ಸಮಸ್ಯೆ ಇತ್ತು. ಇವಾಗ ಡಬಲ್ ಹೈಬ್ರಿಡ್ ಬಂದಿರೋದು, ಕಣದಲ್ಲಿ ಉರುಳಿ ಹಾಕಿದ್ರೆ ಒಂದು ಉರುಳಿ ಪಟ್ ಅಂತಂದ್ರೆ ಈ ಕಡೆ ಇನ್ನೊಂದ್ ಪಟ್ ಅಂತ, ನಿನಗಿಂತ ನಾನೇನ್ ಕಡಿಮೆ ಅಂತದ. ಅಂತ ಕಾಲ ಬಂದಿದೆ ಇವಾಗ, ಅಂತ ತಾಂತ್ರಿಕತೆ ಬಂದಿದೆ. ಮೊಟ್ಟೆ ಸಮಸ್ಯೆ ಎಲ್ಲಾದ್ರೂ ಇನ್ಕ್ಯುಬೇಷನ್ ಏನಾದ್ರೂ ಸಮಸ್ಯೆ ಆಗಿದ್ರೆ ಮಾತ್ರ CSR ಎಡವಟ್ಟಾಗುತ್ತೆ, ಅದು ಬಿಟ್ರೆ ಯಾವತ್ತು ಕೈ ಸುಟ್ಕೊಳಕ್ ಸಾಧ್ಯನೇ ಇಲ್ಲ. ಒಂದು ಎರಡನೇದು ಸಾವು ಬದುಕಿನ ಮಧ್ಯೆ ನಮಗ್ 3ನೇ ಜ್ವರ ಹುಳು ಸಟ್ಲಾಯ್ತು ಅಂದ್ರೆ, ಈ ಕಡೆಯಿಂದ ಮೊಬೈಲ್ ಬೆಳಕ ಹಾಕಿ ನೋಡಿದ್ರೆ ಅಂದ್ರೆ ಎಲ್ಲ ಗಾಜ್ ಕಲರ್ ಒಂದೇ ಯೂನಿಫಾರ್ಮ್ ಆಗಿತ್ತು ಅಂದ್ರೆ ಇದು ತುದಿ ಮುಟ್ತದ.
ಎರಡು ಮೂರು ವೆರೈಟಿ ಡಿಫರೆನ್ಸ್ ಇತ್ತು ಅಂದ್ರೆ ಅನಿಕಾಲ್ ಸಿಕ್ತು ಅಂದ್ರೆ ಬಣ್ಣ ಏರುಪೇರ್ ಇತ್ತು ಅಂದ್ರೆ ಅದು ತುದಿ ಮುಟ್ಟಲ್ಲ ಎತ್ತು ಕಳಿಸ್ತಾ ಇರ್ಬೇಕು ಅಷ್ಟೇ. ನಮ್ ಅಧಿಕಾರಿಗಳ ಸಮ್ಮುಖದಲ್ಲಿ ತಿರುಗಿ ಉಳು ತರಿಸ್ಕೊಬೇಕು, ಮನೆ ಸ್ವಚ್ಛತೆ ಮಾಡಿ ಹೇಳ್ಕೊಬೇಕು. ಈಗ ಸಿಬಿ ನೀವು ಬೆಳಿಗ್ಗೆ ಕಳ್ಕೊಂಡಿಲ್ವಾ? ಬರೀ ಸಿ ಎಸ್ ಆರ್ ಒಂದೇನ ಹೇಳ್ತೀರಾ ಅಲ್ಲೇನಾ? ಈಗ ಒಂದ್ಯಾವ್ದು ಮಾತಾಡ್ತೀನಿ ಅಣ್ಣ, ಬರೀ ನೀವು ಸಿ ಎಸ್ ಆರ್ ಸಿಬಿ ಬಗ್ಗೆನೆ ಚರ್ಚೆ ಮಾಡೋದು ಬೇಡ. ಒಂದು ಹಸುನ್ ಬಿಡೋಣ ಹೊಗೆ ಸೊಪ್ಪು ತೋಟದಲ್ಲಿ, ಅಲ್ಲಿ ಹೊಗೆ ಸೊಪ್ಪಿದೆ, ಹಸುನ್ ಬಿಡೋಣ. ಜಪ್ಪಯ್ಯ ಅಂದ್ರೆ ನಾನು ಸತ್ರು ಪರವಾಗಿಲ್ಲ, ಹೊಗೆ ಸೊಪ್ಪು ಮಾತ್ರ ನಾನು ತಿನ್ನಲ್ಲ ಅಂತ ಅಂತ ಅದನ್ನ ಉಜ್ಜಿ ಉಜ್ಜಿ ಎಲೆನಲ್ಲಿ ಇಟ್ಕೊಂತಾರ, ಅಡಿಕೆಲೆ ಹಾಕಂತಾರ, ಕಡ್ಡಿ ಪುಡಿ ಹಾಕಂತಾರ, ಬೇಡ ಅಂದಿದ್ದನ್ನೆಲ್ಲ ಬಳಸ್ತಾವ್ರೆ. ಪರಮಾತ್ಮ ಬೇಕು 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 ಬಗ್ಗೆ ಮುಂದೆ ಬರ್ರಿ ಮುಂದೆ ಬರ್ರಿ ಅಂತ ಹೇಳಿ ನಾವ್ ಹೇಳಿದ್ರು ಸಿ ಎಸ್ ಆರ್ ಆಗಲ್ಲ. ಸಿ ಎಸ್ ಆರ್ ಇದಾರನ್ನ ಟ್ರೈನಿಂಗ್ ಕೊಟ್ರೆ ಬಂದ ಮನ್ಸು ಉಜ್ಜಿಡೋದು ಅಥವಾ ಡ್ರಿಂಕ್ಸ್ ಕುಡಿಯೋದು ಅಥವಾ ಸಿಗರೇಟ್ ಕುಡಿಯೋದು ಅಲ್ಲ, ಸರ್ವ ರೋಗಕ್ಕೆ ಸಾರಾಯಿ ಮದ್ದು ಅಂತ ಸುಣ್ಣಕ್ಕೆ ನಾನು ಉದಾಹರಣೆ ಕೊಟ್ಟೆ. ಬೇಕಾಗಿ ಕಡ್ಡಿ ಪುಡಿ ಒಳ್ಳೇದಲ್ಲ, ಹೊಗೆ ಸೊಪ್ಪು ಒಳ್ಳೇದಲ್ಲ, ಸಿಗರೇಟ್ ಒಳ್ಳೇದಲ್ಲ, ಸಾರಾಯಿ ಒಳ್ಳೇದಲ್ಲ, ಅವೆಲ್ಲಾನು ಬೇಡ ಅಂದಿದ್ದನ್ನು ಬೇಕಾಗಿ ಕೆಲವರೆಲ್ಲ 18 ವರ್ಷ ಮುಂಚೆನೆ ಪ್ರಾರಂಭ ಮಾಡ್ಕೊಂತಾರ. ಇಂತ ತರಬೇತಿ ಬೆಲ್ಲಿ ಕೊಟ್ಟಿಲ್ಲ ಯಾಕೆ ಕೊಟ್ಟವ್ರೆ? ಕುಡಿಯೋ ತೋರ್ಸ್ತೀನಿ ಬರ್ರಿಯಪ್ಪ, ಇವತ್ತು ತರಬೇತಿ ಅಂತ ಯಾರೋ ತೋರಿಸಿದ್ರೆ ಅಲ್ಲ. ನಮ್ ರೇಷ್ಮೆದು ಏನೆಲ್ಲ ಸಮಸ್ಯೆಗಳು ಬರ್ತದೆ, ನಾನಿಗೆ ನಿರಂತರವಾಗಿದ್ದೀನಿ, ನಾನು ನಂಬರ್ ತಗೊಳ್ರಿ ಮಾಡ್ರಿ ಅಂತ ಎಲ್ಲ ಕಡೆ ಹೇಳ್ತೀನಿ. ಯಾಕಾಗಲ್ಲ? ಸಮಸ್ಯೆನ ಸವಾಲಾಗಿ ತಗೊಂಬೇಕು. ಯಾಕಾಗಲ್ಲ? ಫಸ್ಟ್ ಹೇಳ್ಬೋದು ನಿಮ್ ಮನೆ ಸೋಂಕು ನಿವಾರಣೆ, ಎರಡನೇದು ತೋಟ, ಮೂರನೇದು ಸ್ವಲ್ಪ ವೈಡರ್ ಫೆಸಿ ಕೇಳಿದ್ದಲ್ಲ, ಒತ್ತು ಹೊಲದಲ್ಲಿ ನೋಡು ತೆಳು ಕಣದಲ್ಲಿ ನೋಡು ಅಂತ. ಯಾಕಾಗಲ್ಲ? ಒಬ್ಬ ಹೆಣ್ಮಗಳು ಕೇಳಿ ನಮ್ಮ ಮುಂದ್ರಾಜ ಸರ್, ಅವ್ರ ಮನೇಲಿ ಗಂಡಸರು ಯಾರು ಇಲ್ಲ, ಹೆಣ್ಮಗಳು ಬೇಸ್ತಾ ಇರೋದು. ತೋಟ ಮಾಡೋರೆ, ಮರಗಡ್ಡಿನ ಮಾಡೋರೆ, ಸಾಲ್ಗಡ್ಡಿ ಮಾಡೋರು ಎಲ್ಲ ಫೋನಲ್ಲೇ ಮಾಡ್ತಾವ್ರೆ, ಒಂದು ಬೆಳೆ ಕೂಡ ಮಿಸ್ ಆಗಿಲ್ಲ. ಮೊನ್ನೆ ಏನಾಯ್ತು ಅಂದ್ರೆ, ಅದನ್ನ ಉದಾಹರಣೆ ಕೊಟ್ಟು ಹೇಳ್ತೀನಿ. ನಮ್ ಸಾರು ಹೋಗಿದ್ರು, ಉದಾಹರಣೆ ಹೇಳ್ತೀನಿ. ಯಾಕಂದ್ರೆ ಉದಾಹರಣೆ ಈಗ ನಮ್ ಸೊಸೆ ಮಂಡ್ಯ ನೋಡಮ್ಮ, ಕೆನ್ನೂರಿಂದ ಒಂದು 25 ಜನ ನಮ್ ತೋಟ ಮನೆ ನೋಡಕ್ ಬರ್ತಾರ. ಹೋಳಿಗೆ ಮಾಡಮ್ಮ ಅವ್ರಿಗೆ, ಒಂದು ಹೋಳಿಗೆ ಸ್ವಲ್ಪ ಅನ್ನ ಸಾಂಬಾರು ಚಿತ್ರಾನ್ನ ಏನೋ ಮಾಡಮ್ಮ ಅಂತ ನಮ್ ಸೊಸೆಗೆ ಹೇಳಿದ್ರೆ, ನಮ್ಮ ಮಿಸ್ಸಸ್ ಹೇಳಿದ್ರೆ ಸೊಸೆಗೆ, ಹ್ಮ್ ನಾನು ಮಾಡ್ತೀನಿ ಅಂತ. ಅಲ್ಲಮ್ಮ ನೀವು ಬರ್ತದೆಲ್ಲ ಕರೆಕ್ಟ್ ಆಗಿ ಹೇಳಮ್ಮ ಅಂದ್ರೆ, ಇಲ್ಲ ಅತ್ತೆ ಮಾಡ್ತೀನಿ ಮಾಡ್ತೀನಿ ಅಂತೇಳಿ. ಆಯ್ಮ್ ಏನ್ ಮಾಡಿದ್ರೆ, ನಮ್ ಸೊಸೆ ತೊಗರಿಬೇಳೆ ಬೇಯಿಸ್ಕೊಂಡವಳೆ, ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡವಳೆ, ಆಮೇಲೆ ಮೈದಾನ ಎಲ್ಲ ಮಿಕ್ಸ್ ಮಾಡ್ಕೊಂಡವಳೆ, ರೊಟ್ಟಿಗೆ ಹಾಕ್ಬಿಟ್ಟಾಳೆ, ಮದ್ದೂರು ಹೊಳೆ ಅಂತಾರಲ್ಲ ಮದ್ದೂರಲ್ಲಿ ಹಂಗ ಹಾಕವಳೆ. ನಾನು ಹೇಳುವ ಕರೆಕ್ಟ್ ಆಗಿ ಕೇಳಬೇಕು, ನಾನು ಹೇಳುವ ಕರೆಕ್ಟ್ ಆಗಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ಯದಿ, ನೀವು ಪ್ರಶ್ನೆ ಕೇಳ್ತೀರಿ ಅಂತ. ನನ್ನ ಮೊಮ್ಮಗನ್ ಕರ್ಕೊಂಡು ಹಿಂಗ್ ಹೋಗ್ಬೇಕಾದ್ರೆ ತತ ತತ ಏನ್ ಮೇಲೆ ಏರ್ಪ್ಲೇನ್ ಹೋಗ್ತಾ ಇದೆ ಅಂತ. ಹೌದಪ್ಪ, ಮೇಲೇನೆ ಏರ್ಪ್ಲೇನ್ ಹೋಗೋದು, ರೈಲು ಹಳಿ ಮೇಲೆ ಹೋಗೋದು, ನೀರು ಮೇಲೆ ದೋಣಿ ಹೋಗೋದು ಅಂತ ಒಂದೊಂದೇ ಬಿಡಿಸ್ತಾ ಇದ್ರೆ ಹೆಲಿಕಾಪ್ಟರ್ ಅಲ್ಲಿ ಹೋಗೋದು ಅಂತ ಕೇಳ್ತಾನೆ. ಅದು ಮೇಲೆ ಹೋಗೋದಪ್ಪ ಅಂದ್ರೆ ಒಂದೊಂದಾಗಿಯೇ ಮುಂದುವರಿತಾ ಇರ್ತಾನೆ. ನಿಮ್ಗೇನು ಅರ್ಥ ಆಗಿಲ್ಲ ಅಂದ್ರೆ ನೀವೇನು ಕೇಳಲ್ಲ. ಹಂಗೆ ಮದ್ದು ರೊಡೆ ಆಗೋದ್ ಬೇಡ. ಹೋಳಿಗೆ ಮಾಡ್ಬೇಕಾದ್ರೆ ಫಸ್ಟ್ ಮೈದಾ ಕಲ್ಸ್ಕೊಂತಾರ, ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾರ, ಒಂಚೂರು ಎಲ್ಲೋ ಪೌಡರ್ ಹಾಕೊಂತಾರ, ತೊಗರಿಬೇಳೆ ಬೆಲ್ಲ ಮಿಕ್ಸ್ ಮಾಡ್ಕೊಂತಾರ, ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂತಾರ ಅಲ್ಲ ಮೇಡಮ್ ಅವರೇ. ಆಮೇಲೆ ಗೊತ್ತಿರ್ಬೇಕಲ್ಲ ಎಲ್ಲ ತಗೊಂಡು ಎಣ್ಣೆ ಹಾಕಿ ಇಡ್ತಾರ ಅಲ್ವಾ? ಯಾರು ಅವಿದ್ಯಾವಂತರಿರ್ತಾರ ಅವ್ರು ಹಿಂಗೆ ಮಾಡೋದು. ಹೇಳಿದ್ನಲ್ಲ ಕೆ ಆರ್ ಸರ್ಕಲ್ ಅಲ್ಲಿ ಯಾರೋ ಡ್ರೈವರ್ ಕಾರ್ ಹೋಗ್ಬಿಟ್ಟು ಒಬ್ಬ ಮಹಿಳೆ ಸತ್ತೋದಂತ. ಮುಂದಾಲೋಚನೆ ಇರ್ಬೇಕು, ಮುಂದಾಲೋಚನೆ ಇರ್ಬೇಕು ಮನುಷ್ಯನಿಗೆ. ಮುಂದೆ ನಮ್ಗೆ ಗುರು ಇವರು ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್ ಸತೀಶ್ ಸಾರ್, ಗುರು ಗುರಿ ನಮಗಿರ್ಬೇಕು. ಗುರು ಮತ್ತು ಗುರಿ ಎರಡು ಇದ್ರೆ ನಾವ್ ಯಾವತ್ತೂ ಕೊನೆ ತಲುಪದೆ ಅಂತೂ ಇರೋದೇ ಇಲ್ಲ. ಈಗ ಸಿಬಿ ಮೇಸರ್ ಎಲ್ಲರಿಗೂ ಸಿಬಿ ಮೇಸರ್ ಕಲ್ಸ್ಕೊಟ್ಟಿದ್ದಾರೆ ನಿಮ್ಗ? ಯಾರು ಕಲ್ಸ್ಕೊಟ್ಟಿಲ್ಲ, ಅವ್ರ ಅಪ್ಪನ ಕಾಲದಿಂದ ಬಂದೈತಾನೆ ಸಿ ಎಸ್ ಆರ್ ನಾವು ಬಂದ್ರೆ 4-5 ತಲೆಮಾರು ನಮ್ಮನ್ನ ನೆನ್ಸ್ಕೊಬೇಕು, ನಮ್ಮನ್ನ ನೆನ್ಸ್ಕೊಬೇಕಲ್ಲ. ಈಗ ನೀವು ತೋರಿಸ್ಕೊಟ್ಟಿದ್ರೆ ನಿಮ್ ಮಕ್ಳಿಗೆ ಹಬ್ಸ್ಕೊಂತಾರೆ, ಅವ್ರ ಮಕ್ಳಿಗೆ ಹಬ್ಸ್ಕೊಂತಾರೆ, 4-5 ತಲೆಮಾರು ಅವ್ರಿಗೆ ಅಣ್ಣ. ಅವೆಲ್ಲ ಸುಳ್ಳು, ಯಾರ ಮೊಮ್ಮಕ್ಳೇ ಆಗ್ಲಿ ಎಲ್ಲೇ ಆಗ್ಲಿ ನೀನು ಮೇಯಿಸಿಲ್ಲ ಅಂದ್ರೆ ಇನ್ನೊಬ್ರು ಆದ್ರೆ ಮೇಸರ್ ಇರೇ ಇರ್ತಾನೆ, ಮೇಸ ಮೇಯಿಸ್ತಾನೆ. ರೇಷ್ಮೆ ಇರಲ್ಲ ಅಂತ ಮಾತ್ರ
ಸೂಲ್ಬೆಲ್ಲಿ ಒಂದೇ ಬಿಟ್ಟರೆ ಬೇರೆ ಕಡೆ ಮೇಸರಿ ಸೂಲ್ಬೆಲ್ಲಿ ಎಲ್ಲೇ ಆಗಲಿ ಯಾವುದೇ ಕಾರಣ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಳ್ಳೆ ಅನುಕೂಲವಾಗಿ ನೆರಳಲ್ಲಿ ಸಂಪಾದನೆ ಮಾಡ್ತಾ ಇರೋದ್ರೆ ರೇಷ್ಮೆ ಒಂದೇ. ಇದು ಒಂದು ಗುಡಿ ಕೈಗಾರಿಕೆ, ಇದು ಬಿಟ್ಟು ಹೋಗಲ್ಲ. ಇದು ಹೆಂಗ್ ಹಚ್ಕೊಂಡಿದೆ ಅಂದ್ರೆ ಪಿವಿ ಕಲ್ಲು ಅಂತ ನೋಡ್ರಿ, ಹಂಗ ಹಚ್ಕೊಂಡಿದೆ. ಇದು ಹೋಗಲ್ಲ. ಯಾರು ಬಿಟ್ಟು ಹೋಗ್ತಾರೆ ಅಂದ್ರೆ ರೇಷ್ಮೆಯಿಂದ ನಿಮ್ಮದು ಬೆಂಗಳೂರು ಗ್ರಾಮಾಂತರದಲ್ಲಿ ಅರ್ಬನೈಸೇಷನ್ ಅಂದ್ರೆ ಬಿಲ್ಡಿಂಗ್ ಕೈಗಾರಿಕೆಗಳು ಯಾರು ಜಮೀನ್ ಅಕ್ವರೇಷನ್ಗಿನ್ನ ಬೇರೆ ರೋಸೆ ಗಿಡಗಳ ಹೂ ಇವು ಕೆಡಿಸ್ತಾವೆ ನಮ್ಮನ್ನ ಸುಮಾರು ಕೆಡಿಸ್ತಾವ ಕೆಡಿಸ್ತಾವ. ರೋಜ ಇರೋವಲ್ಲ ಪ್ರಾಬ್ಲಮ್, ರೋಜ ಚಪ್ರ ಗಿಡ ಇರೋದು ಅಲ್ಲಿ ಹೊಗೆ ಬಂದ್ರೆ ಆಗಲ್ಲಪ್ಪ, ಅದಕ್ಕೆ ಯಾರು ಹೊಣೆ ಅಲ್ಲ. ಯಾಕೆ ಗೊತ್ತಾ, ಅದು ನೀವು ನೋಡಿರ್ಬೋದು ಬೇರೆ ದೇಶಗಳೆಲ್ಲ ನಾನು ಹೊಗೆ ಆವರಿಸ್ಕೊಂಡ್ಬಿಟ್ಟು ಎಷ್ಟು ಅನಾಹುತ ಆಯ್ತು ಅಂತ. ನಮ್ಮ ತೋಟದಕ್ಕೆ ಆಗಲ್ಲ, ಈಗಲೂ ಬದಲಾಡ್ತಾರೆ. ಬೆಂಕಿ ಕೇಳೋದು ಓಡಾಡ್ತಾ ಇರೋ ಅಂತ ಸಂದರ್ಭದಲ್ಲಿ ಬೇರೆ ಕಡೆ ಶಿಫ್ಟ್ ಆಗುತ್ತೆ. ಬಜಾರಲ್ಲಿ ಅಂಗಡಿ ಟೈಪ್ ಆಗ್ಬಿಟ್ಟೆ ಶಾಕಿ ಸೆಂಟರ್. ನೀನು ಈ ಸಾರಿ ಸರಿಯಾಗಿ ಕೊಡ್ಲಿಲ್ಲ, ಇನ್ನೊಬ್ಬಂತ ಹೋಗೋಣ. ಆಗ್ಲು ಕೊಡ್ಲಿಲ್ಲ ಇನ್ನೊಬ್ಬ, ನಾವೇನು ಅಗ್ರಿಮೆಂಟ್ ಮಾಡಿಲ್ಲ ಅವ್ರಿಗೆ. ಏನ್ ಸರ್ ಯಾರು ಚೆನ್ನಾಗಿ ಕೊಟ್ಟಿ? ಈಗ ನಾನು ಕೋಲಾರ ಜಿಲ್ಲೆ ಅವನು, ನಾನು ಯಾಕೆ ಬೆಂಗಳೂರು ಗ್ರಾಮಾಂತರ ಬಿಜವಾರಲ್ಲಿ ಉಳಿದಿರ್ತೀನಿ ಗೊತ್ತಾ? ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಇದೆ, ಹುಳು ಜಾಸ್ತಿನೂ ಕೊಡಲ್ಲ ಕಡಿಮೆನು ಕೊಡಲ್ಲ, ಕರೆಕ್ಟ್ ಆಗಿ ಕೊಡ್ತಾನೆ, ಯೂನಿಫಾರ್ಮ್ ಕೊಡ್ತಾನೆ. ಎಲ್ತಿ ಬಾಯ್ ಬಿಟ್ಟು ಹೇಳ್ಬಾರ್ದು ಇಲ್ಲಿಗೆ ಹೋಗಿ ಅಲ್ಲೋಗಿ ಅಂತ, ನಿಮಗೆ ಗೊತ್ತಿಲ್ಲ. ನಾವ್ ಹೇಳಲ್ಲ ಸಂಜೀವ್ ಸರ್ ಆಗ್ಲಿ ನಾನಾಗ್ಲಿ ಹೆಸರು ಹೇಳಿದ್ರೆ ಇವ್ರಿಗೆ ಎಲ್ಲೋ ಕಮಿಷನ್ ಕೊಡ್ತಾರೆ, ಅದಕ್ಕೆ ಇವ್ರು ಹೆಸರು ಹೇಳ್ತಾರೆ. ನಾವ್ ಹೇಳಲ್ಲ ಬಜಾರಲ್ಲಿ ಅಂಗಡಿ ಇದ್ದಂಗಿದೆ, ಈ ಸಂತೆಗೆ ಹೋಗು, ಒಳ್ಳೆ ತರಕಾರಿ ಆದ್ರೆ ನಿಮ್ ಮನೆಯಲ್ಲಿ ಹಚ್ಚುವಾಗ ಗೊತ್ತಾಗ್ತದ ತರಕಾರಿ ಹೆಂಗಿದೆ. ಉಳುಕಲು ಬಿದ್ದಿದ್ಯಾ ಬದನೆಕಾಯಲ್ಲಿ, ಬೀನ್ಸ್ ಅಲ್ಲಿ ಬಿದ್ದಿದ್ಯಾ ಗೊತ್ತಾಗ್ತದ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದು ಸಿಆರ್ಸಿಗೆ ಹೋಗೋ, ನೋಟಿಸ್ ಹಾಕಿರ್ತಾರಲ್ಲ ಇಷ್ಟು ಸಿಆರ್ಸಿ ಇದೆ ಇಂತ ಕಡೆ ಹೋಗ್ರಿ, ಒಳ್ಳೆ ಗುಣಮಟ್ಟದ ಚಾಕಿ ಸೆಂಟರ್ ಇಂತ ಕಡೆ ಇದೆ ಅಂತ. ಫಸ್ಟ್ ನೀನು ಸ್ಥಿರವಾಗಿ ಮನೆ ಸ್ವಚ್ಛತೆ ಬಗ್ಗೆ, ಆಮೇಲೆ ತೋಟದ ನಿರ್ವಹಣೆ ಬಗ್ಗೆ, ಆಮೇಲೆ ನೀವು ವೈಡರ್ ಪೇಸಿಂಗ್ ಕೊಟ್ಕೊಂಡು ನೀವು ಮನೆ ವಾತಾವರಣ ಸೃಷ್ಟಿ ಮಾಡ್ಕೊಂಡ್ರೆ ಖಂಡಿತ ಮಾಡ್ಬೋದು ಅಣ್ಣ. ಯಾಕಾಗಲ್ಲ ನೋಡೋ ಸಿಬಿ ಉಳ್ಕ ಪ್ಲಾಸ್ಟಿಕ್ ಚೆನ್ನಾಗಿ ಗ್ಯಾಸನೆ ದಯವಿಟ್ಟು ಬುದ್ಧಿವಂತ ಕಡೆ ಮುಂದೆ ಹೆಂಗ್ ಗೋಲ್ಡ್ ಅಲ್ಲ ಎಲ್ಲ ಗೋಲ್ಡ್ ಕಲರ್ ಇರುತ್ತ. ಇಲ್ಲ ನಾವು ಗೋಲ್ಡ್ ಮೇಸದು ಈ ಬೆಲ್ಲ ಎಲ್ಲ ಹೋಗಿ ಹೇಳ್ತಿರೋದು ಉಚ್ಚಿಗೆ ಗೋಲ್ಡ್ ಇಲ್ಲ ಗೋಲ್ಡ್ ಭೂಮಿನಲ್ಲಿ ಒಂದಿಡಿನಲ್ಲಿ 400 to 800 crore ಸೂಕ್ಷ್ಮಾಣು ಜೀವಿ ಇದೆ ಭೂಮಿನಲ್ಲಿ, ಮಣ್ಣಲ್ಲಿ. ಈ ಭೂಮಿನಲ್ಲಿ ಸೂಕ್ಷ್ಮಾಣು ಜೀವಿ ಅದಕ್ಕೆ ಒಂದೇ ಕೆಲಸ ಅಲ್ಲ, ಗಿಡ ಕಾಂಡ ಬೆಳಿಲಿಕ್ಕೆ ಒಂದು ಸೂಕ್ಷ್ಮಾಣು ಜೀವಿ ಇರ್ತದ, ಅದಕ್ಕೆ ಎಲೆ ಹಸಿರಾಗಲಿಕ್ಕೆ ಒಂದು ಸೂಕ್ಷ್ಮಾಣು ಜೀವಿ ಇರ್ತದ, ಬೆಳವಣಿಗೆ ಮಾಡಲಿಕ್ಕೆ ಒಂದು ಸೂಕ್ಷ್ಮಾಣು ಜೀವಿ ಇರ್ತದ, ಗಾಳಿ ನೆಡ್ಕೊಳ್ಳಕ್ಕೆ ಒಂದಿರ್ತದ, ಸೂರ್ಯನ ಕಿರಣ ಹಿಡಿಯಕ್ಕೆ ಇರ್ತದ. ಒಂದೊಂದು ಸೂಕ್ಷ್ಮಾಣು ಜೀವಿ ತನ್ನದೇ ಆದಂತ ಚಟುವಟಿಕೆ ಮುಂದುವರಿಸ್ತಾ ಇರ್ತದೆ ಸೂಕ್ಷ್ಮಾಣು ಜೀವಿ, ಅದು ಹುಟ್ಟುತ್ತಾ ಇರ್ತದೆ ಸಾಯ್ತಾ ಇರ್ತದ. ಅದಕ್ಕೆ ಕೊಡ್ತಕ್ಕಂಥದ್ದು ಅನ್ನದ್ರವ್ಯ, ಅನ್ನದ್ರವ್ಯ ಏನ್ ನಾವು ಕೊಡ್ತಾ ಇದೀವಿ, ವೇಸ್ಟೇಜ್ ಎಲೆ ಇರ್ಬೋದು, ಸಾವಯವ ಸಗಣಿ ಇರ್ಬೋದು, ಗೊಬ್ಬರ ಇರ್ಬೋದು, ಏನ್ ಪರಿಸರದಲ್ಲಿ ಏನ್ ಸಿಗ್ತದ ಅದನ್ನು ಕೊಟ್ಟು ನಾವು ಸಂರಕ್ಷಣೆ ಮಾಡ್ಬೇಕಿದ್ದ. ಕಳೆ ಹೊಡೆದ್ರೆ ಏನಾಗ್ತದಂದ್ರೆ ಕಳೆ ಹೊಡೆದಾಗ ಸೂಕ್ಷ್ಮಾಣು ಜೀವಿ ಸಾಯ್ತದ, ಯಾವಾಗ ಸಾಯ್ತದ ನಿಮ್ಮ ಭೂಮಿನಾಗ ಬಿತ್ತನೆ ಮಾಡುವಾಗ ಬೀಜ ಇದ್ರೆ ಬೀಜಕ್ಕೆ ಕಾವು ಕೊಟ್ಟು ಮಳಕೆ ಬರ್ಲಿಕ್ಕೆ ಎಷ್ಟು ಸಪೋರ್ಟ್ ಮಾಡ್ತದ ಮಣ್ಣು ಅಷ್ಟು ನಿರ್ಲಕ್ಷ್ಯ ಮಾಡ್ತದೆ ನಿಮ್ ಮಣ್ಣು ರೇಷ್ಮೆ ತೋಟದಲ್ಲಿ. ಅವಾಗ ಏನ್ ಮಾಡ್ತದ ನಿಮ್ಮ ಭೂಮಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿ ಏನು 16 ಪೋಷಕಾಂಶಗಳು ರೇಷ್ಮೆ ಗಿಡ ಕೊಡಬೇಕು, ಅದರಲ್ಲಿ ಅನ್ಬ್ಯಾಲೆನ್ಸ್ ಆದಾಗ ನಿಮ್ ಉಳು ಸಪ್ಪೆ ಬರ್ತದ ಖಂಡಿತ. ಯಾಕಂದ್ರೆ ಪರೀಕ್ಷೆ ಮಾಡ್ರಿ,
ಕಳೆ ಬಂದಾಗ ಕೇಳ್ರಿ ಅಂತ ಪ್ರಶ್ನೆ ಕೇಳ್ರಿ ಕೇಳ್ರಿ ಕೇಳಿ ಈಗ ಎಷ್ಟೋ ಮನೆಗಳಲ್ಲಿ ಟ್ರ್ಯಾಕ್ಟರ್ ಕಾರು ಟೂ ವೀಲರ್ ಅಪ್ಡೌನ್ ಚಿಕ್ಕದೊಂದು ಸಬ್ಸಿಡಿನಲ್ಲಿ ಒಂದು ಪವರ್ ವೀಲರ್ ಇಟ್ಕೊಂಡ್ರಿ ಇಷ್ಟು ಸೊಪ್ಪು ಬಂದಾಗ ಡ್ರಿಪ್ ಪೈಪ್ ಒಬ್ರು ಸುತ್ತಕೊಂಡು ಆ ಕಡೆ ಹೋಗ್ರಿ ಈ ಕಡೆಯಿಂದ ರೋಟರಿ ಮಾಡ್ಕೊಂಡು ಹೋಗ್ರಿ ಬ್ಯಾಕ್ ರೋಟರ್ ಬಂದೈತೆ ಹೆಣ್ಣು ಮಕ್ಳು ಇವತ್ತು ರೋಟರಿ ಮಾಡುವಂತ ಸಿಸ್ಟಮ್ಯಾಟಿಕ್ ತಾಂತ್ರಿಕತೆ ಬಂದೈತೆ ಎರಡು ಇಂಚು ರೊಟೇಷನ್ ಮಾಡಿದ್ರೆ ಸಾಕು ಕಳೆಯನ್ನು ಮಣ್ಣಿಗೆ ಸೇರಿಸಿದ್ರೆ ತಾನಾಗಿ ಅಲ್ಲಿ ಕಾರ್ಬನ್ ತಯಾರಾಗ್ತದ ಸಾವಯವ ಇಂಗಾಲ ತಯಾರಾಗ್ತದ ಕಳೆ ನಿಯಂತ್ರಣ ಆಗ್ತದ ಬೆಳೆ ಚೆನ್ನಾಗಿರ್ತದ ಮಣ್ಣು ಚೆನ್ನಾಗಿರ್ತದ ನಿಮ್ ಭೂಮಿ ಬೆಳೆ ಆರೋಗ್ಯವಾಗಿರ್ತದ ಈಗ ಪುಣ್ಯಾತ್ಮ ಭಗವಂತ ಇಲ್ಲಿ ಇಲ್ಲಿ ತನಕ ಆಗಿದ್ದಾಯ್ತು ಇನ್ನು ಮುಂದೆ ಆದ್ರೂ ನಾನು ನಾನೇ ಬರ ಬದಲಾವಣೆ ಮಾಡಪ್ಪ ಅಂತ ಬದಲಾವಣೆ ಆಗಲಿ ಹೌದಲ್ವಾ ಇದುವರೆಗೂ ಆಗಿದ್ದಾಯ್ತಪ್ಪ ಭಗವಂತ ಇನ್ನು ಮುಂದೆ ಆದ್ರೂ ನಾನು ನಾನೇ ಬರ ಚೆನ್ನಾಗಿ ಬರೀನಿ ಅಂತ ದೇವಸ್ಥಾನದ ಮುಂದೆ ಕುಳ್ಕೊಂಡಿದ್ರೆ ನಿಮ್ಗೆ ಏನೇ ಸಮಸ್ಯೆ ಇದು ಕೇಳ್ರಿ ನಾನು ಹೇಳ್ಕೊಡ್ತೀನಿ ಯಾಕೆ ಮಾಡಕ್ಕಾಗಲ್ಲ ಸಮಸ್ಯೆ ಸವಾಲಾಗಿ ತಗೊಳ್ರಿ ಒಬ್ಬ ಮನುಷ್ಯ ವಿಧಾನಸಭೆನಲ್ಲಿ ಸೋತವನಂದ್ರೆ ನಾವ್ ಯಾವ ಊರಲ್ಲಿ ಓಟಿಗೆ ಕಡಿಮೆ ಬಂತು ಅಲ್ಲಿ ನಾನೇನು ನಿರ್ಲಕ್ಷ್ಯ ಮಾಡಿದೆ ಯಾರನ್ನು ಮನವೊಲಿಸಲಿಲ್ಲ ಎಲ್ಲಿ ನಾನು ತಳಮಟ್ಟದಿಂದ ಕೆಲಸ ಮಾಡಲಿಲ್ಲ ಯಾರಿಗೆ ನಾನು ಸಹಾಯ ಮಾಡಲಿಲ್ಲ ಯಾಕೆ ನಾನು ಸೋತೆ ಅಂತ ಬರೋ ಚುನಾವಣೆ ಪ್ರಿಪೇರ್ ಆಗ್ತಾನೆ ನೀವು ಸಿಬಿ ಮಾಡ್ತಾ ಇದ್ದೀರಿ ಎಲ್ಲೆಲ್ಲಿ ಸೋತಿದ್ದೀರಿ ಎಲ್ಲೆಲ್ಲಿ ನಿರ್ಲಕ್ಷ್ಯ ಮಾಡಿದ್ದೀರಿ ಎಲ್ಲೆಲ್ಲಿ ಎಡವಿದ್ದೀರಿ ಅದನ್ನು ತಿದ್ದುಕೊಳ್ಳಿಕ್ಕೆ ಇವತ್ತು ನಾನು ತಿದ್ದಿಡ್ಲಿಕ್ಕೆ ಇವತ್ತು ಬಂದಿರೋದು ನಿಮ್ ಸಮಸ್ಯೆ ಏನೇ ಅಂತ ಕೇಳ್ತೀರಿ ನಾನು ಹೇಳ್ಕೊಡ್ತೀನಿ ಹೌದಲ್ವಾ ನಾನು ಹೇಳೋದ್ರ ಎಲ್ಲ ಸುಳ್ಳಿದ್ಯಾ ನನಗೊಂದು ಅಟ ಒಂದು ಚಾಲೆಂಜ್ ಇದೆ ನಾನು ಏನ್ ಮಾಡಕ್ಕಾಗಲ್ಲ ಅದು ನಾನು ಹೇಳಕ್ ಬರೋಲ್ಲ ನಾನು ಬ್ರಷ್ ಕಟ್ರ್ ಇಟ್ಟಿದ್ದೀನಣ್ಣ ಸಣ್ಣ ಪುಟ್ಟ ಕಳೆ ಇತ್ತು ಅಂದ್ರೆ ಬ್ರಷ್ ಕಟ್ರಲ್ಲಿ ಒಂದು ವೈರ್ ಬರ್ತದ ಲೇನ್ ಹಾಕೊಂಡು ಚೇಂಜ್ ಮಾಡ್ತೀನಿ ನೀವು ಸ್ವಲ್ಪ ಯಥೇಚ್ಛವಾಗಿತ್ತು ಅಂದ್ರೆ ರೋಟರಿ ಹೊಡ್ಕಂತೀನಿ ಎಲ್ಲ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದೀನಿ ನಾನು ಇರೋದೇ ಒಬ್ಬ ನಾನು ಯಾವತ್ತೂ ಕಳೆನಾಶಕ ಹೊಡೆದಿಲ್ಲ ಯಥೇಚ್ಛವಾಗಿ ರಸಗೊಬ್ಬರ ಸುರಿಯಕ್ ಹೋಗಲ್ಲ ಎಲ್ಲ ಆರ್ಗ್ಯಾನಿಕ್ ಸಿಸ್ಟಮ್ ಎಷ್ಟೇ ಗೊಬ್ಬರ ಹಾಕಿದ್ರು ಕಳೆನಾಶಕ ಹೊಡೆದ್ರೆ ಅದನ್ನ ಸ್ವಲ್ಪ ಹೋಗ್ತದ ಎಷ್ಟೇ ಗೊಬ್ಬರ ಗೊಬ್ಬರ ಹಾಕಿಬಿಟ್ಟು ಅಣ್ಣ ಈಗ ಕೇಳ್ರಿ ಹೇಳ್ಕೊಡ್ತೀನಿ ಇಲ್ಲಿ ಕೇಳ್ರಿ ಶರತ್ ಪಚ್ಚೇಗೌಡ ಬಂದ ಒಂದಷ್ಟು ದುಡ್ಡು ಕೊಟ್ಟ ಉದಾಹರಣೆ ಹೇಳ್ತಾ ಇರೋದು ದುಡ್ಡು ಕೊಟ್ಟ ಎಲ್ಲ ಹೋದ್ರು ಡಾಬಾದಲ್ಲಿ ಕೂತ್ಕೊಂಡ್ರು ನಾನ್ ವೆಜ್ ಎಣ್ಣೆ ಹೊಡೆದ್ರು ಎಲ್ರಿಗೂ ತಲೆನೋವು ಹೊಟ್ಟೆ ನೋವು ಬಂತು ಎಷ್ಟು ಎಳ್ನೂರು ಕೊಡಿದ್ರು ವಾಸಿ ಆಗಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಡಾಬಾನಲ್ಲಿ ಅಷ್ಟು ದುಡ್ಡು ಹಾಸ್ಪಿಟಲ್ ಖರ್ಚು ಮಾಡಿದ್ರೆ ವಾಸಿ ಆಗೋದು ನಿನ್ ದೇಹನ ಪರಿವರ್ತನೆ ಮಾಡಬಹುದು ಮಣ್ಣನ್ ಪರಿವರ್ತನೆ ಮಾಡ್ಬೇಕಾದ್ರೆ ಕಡಿಮೆ ಅಂದ್ರೆ ಮೂರು ತಿಂಗಳು ತಗಂತದ ಅಷ್ಟು ಸುಲಭ ಅಲ್ಲ ಮಣ್ಣು ಒಂದು ಭೂತಾಯಿ ಗೋತಾಯಿ ಭೂತಾಯಿ ನಮ್ಮ ತಾಯಿ ನಮ್ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ ತಕ್ಷಣ ಆರು ತಿಂಗಳ ವರ್ಷ ಎರಡು ವರ್ಷ ಆದ್ಮೇಲೆ ಹಾಲು ಕುಡಿತಿರಲ್ಲ ಎಲ್ಲಿ ಹಾಲು ಕುಡಿತೀರಿ ಗೋಮಾತೆ ಹತ್ರ ಹಾಲು ಕುಡಿತೀರಿ ಗೋಮಾತೆಯಲ್ಲಿ ಹಾಲು ಕುಡಿಬೇಕಾದ್ರೆ ಹಾಲು ಶುದ್ಧವಾಗಿರ್ಬೇಕಾದ್ರೆ ಗೋಮಾತೆನಲ್ಲಿ ಭೂಮಿನಲ್ಲಿರ್ತಕ್ಕಂಥ ಹುಲ್ಲು ಶುದ್ಧವಾಗಿರ್ಬೇಕು ಭೂಮಿನಲ್ಲಿರ್ತಕ್ಕಂಥ ಪರಿಸರದಲ್ಲಿ ಹುಲ್ಲು ಶುದ್ಧವಾಗಿಲ್ಲ ಅಂದ್ರೆ ಗೋಮಾತೆ ಆ ಹುಲ್ಲು ಮೇದು ಹಾಲು ಕೊಡ್ತಕ್ಕಂಥ ಹಾಲು ವಿಷ ಆಗ್ತದ ನಾವು ವಿಷ ಹಾಲು ಕುಡಿತೀವಿ ಆರೋಗ್ಯನೂ ಕೆಡ್ತದೆ ಗೋಮಾತೆ ನಮ್ಮ ತಾಯಿ ನಾವು ಕರೆಕ್ಟ್ ಆಗಿರ್ಬೇಕು ಭೂಮಿ ತಾಯಿ ನಾವು ಈ ಮೂರು ಕರೆಕ್ಟ್ ಆಗಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಹೇಳುತ್ತೀವಿ ಎಲ್ಲೋ ಒಂದ್ ಕಡೆ ಲಾಸ್ ಆಗ್ತಾನೆ ಇರ್ತೀವಿ ಹೌದಲ್ವಾ ಏನ ಪ್ರಶ್ನೆ ಆಗಿದ್ರೆ ಕೇಳ್ರಿ ತೋಟದ ನಿರ್ವಹಣೆ ಬಗ್ಗೆ ಹುಳು ಸಾಕಾಣಿಕೆ ಬಗ್ಗೆ ಆಮೇಲೆ ಹಾರ್ವೆಸ್ಟಿಂಗ್ ಬಗ್ಗೆ ಎಲ್ಲ ಕೇಳ್ರಿ ಒಬ್ಬೊಬ್ಬರಾಗಿ ಕೇಳ್ರಿ ಇನ್ನ ಎರಡು ಗಂಟೆ ಕಾಲ ಇರ್ತೀನಿ ನಾನು ಎಲ್ಲೂ ಓಡಲ್ಲ ನೀವು ಬದಲಾವಣೆ ಆಗ್ಬೇಕು ನೀವು ಬಿಟ್ಟರು ನಾನು ಬಿಡಲ್ಲ ನೆಕ್ಸ್ಟ್ ಬ್ಯಾಚ್ ನಿಮ್ ಮನೆಗೆ ಎಲ್ಲೆಲ್ಲಿ ಔಷಧಿ ಹೊಡಿಬೇಕೋ ನಾನೇ ಬರ್ತೀನಿ ಹೆಂಗ್ ಬರ್ತೀನಿ ಅಂದ್ರೆ ನಮ್ ಸತೀಶ್ ಸರ್ ಗೊತ್ತು ನಮ್ಮ ರೇಷ್ಮೆ ಇಲಾಖೆನಲ್ಲಿ ನಾವು ರೇಷ್ಮೆನಲ್ಲಿ ತ್ರಿತಳಿನಲ್ಲಿ ಏನಾದ್ರೂ ಪರಿವರ್ತನೆ ಆಗ್ಬೇಕಂದ್ರೆ ನಾಗರಾಜು ಅವರಿಗೆ ಒಂದು ವೆಹಿಕಲ್ ಕೊಡ್ರಿ ವೆಹಿಕಲ್ ಕೊಟ್ಟು ಡೋರ್ ಟು ಡೋರ್ ಒಂದು ಕಾರ್ಯಕ್ರಮ ಇತ್ತು ಏನ್ ಮುಂದ್ರಾಜ್ ಸರ್ ಡೋರ್ ಟು ಡೋರ್ ಕಾರ್ಯಕ್ರಮ ಇತ್ತು ಈಗ ನಿಮ್ಮ ಹೆಸರೇನಣ್ಣ ರವಿ ಅವರ ಸಿಬಿ ಮಾಡ್ತಾ ಇದ್ರು ಅಣ್ಣ ನೆಕ್ಸ್ಟ್ ಬ್ಯಾಚ್ ನಿಮ್ ಸಿ ಎಸ್ ಆರ್ ಇಂಡೆಂಟ್ ಮಾಡೋ ನಿಮ್ ಮನೆ ವಾಶ್ ಮಾಡೋ ಜವಾಬ್ದಾರಿ ನಂದು ವಾಶ್ ಮಾಡ್ಕೊಡ್ತೀನಿ ಮೂರ್ ಸರ್ವಿಸಿನ್ ಬೆಚ್ಚ ಮಾಡ್ತೀನಿ ಹುಳು ತರಿಸ್ತೀನಿ ಎಲ್ಲ ನೋಡ್ಕೊಂಡು ಹೋಗ್ತೀನಿ ತುದಿ ಮುಟ್ಸ್ತೀನಿ ಆಮೇಲೆ ಬಿಡಕ್ ನಿಂಗೆ ಮನ್ಸ್ ಬರಲ್ಲ ಯಾಕಂದ್ರೆ ಟೇಸ್ಟ್ ನೋಡಿಸ್ತೀನಿ ಸ್ವಲ್ಪ ಡ್ರಿಂಕ್ಸ್ ಕುಡಿಯೋದು ಹೆಂಗೆ ಅಂತ ಟೇಸ್ಟ್ ನೋಡಿಸಿದ್ರೆ ನಿಮ್ ಬಿಡಲ್ಲ ಅದರಲ್ಲೇ ಇದ್ದೋತಿ ಆರ್ಟ್ಸ್ ಅಂದ್ರೆ ಆರ್ಟ್ಸ್ ಬೀರು ಅಂದ್ರೆ ಬೀರಲ್ಲೇ ಇದ್ದೋತಿ ಇವಾಗ ಎಲ್ಲ ಬೀರ್ ಕುಡಿತಾ ಇದ್ರೆ ಬೀರ್ ಬೇಡ ಹೊಟ್ಟೆ ಬರ್ತದ ಎಲ್ಲ ಆರ್ಟ್ಸ್ ಬರ್ರಿ ಅಲ್ಲ ಈ ಪ್ರಶ್ನೆ ಕೇಳಿ ಫೋನ್ ನಂಬರ್ ಹೇಳ್ತೀನಿ ಪ್ರಶ್ನೆ ಕೇಳಿಲ್ಲ ಅಂದ್ರೆ ನಾನು ಇಷ್ಟೊಂದು ಹೇಳಿದ್ ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಪ್ರಶ್ನೆ ಕೇಳ್ರಿ ಈಗ ನಮ್ ಸೀತಾರಾಮ್ ಸರ್ ಹೇಳಿದ್ರಲ್ಲ
ಆಸಕ್ತ ಗುಂಪು ಅಂತ ಹೇಳಿದ್ರಲ್ಲ ರೈತ ಆಸಕ್ತ ಗುಂಪು ಅಣ್ಣ ಇಟ್ಕೊಳ್ರಿ. ನಮ್ ಕೋಲಾರ ಜಿಲ್ಲೆನಲ್ಲಿ ಎಫ್ಪಿಒ ಆಯ್ತು, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ. ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದ್ರೆ ರೈತ ಉತ್ಪಾದಕ ಕಂಪನಿ. ಕಂಪನಿನಲ್ಲಿ ನಾನು ಎಲ್ಲಾ ಕೆಲಸ ಮಾಡಿದ್ದೀನಿ. ಯಾಕೆ ಗೊತ್ತಾ, ನಮ್ ಪ್ರಭಾಕರ್ ಸಾಹೇಬ್ರು ಇದ್ರು ಮಕ್ಲೇರ್ ಟಿ ಎಸ್ ನಲ್ಲಿ ಒಂದೇ ಒಂದು ಎಫ್ ಐ ಸಿ ಮಾಡಕ್ಕಾಗಲ್ಲ, ಫಾರ್ಮರ್ಸ್ ಇಂಟ್ರೆಸ್ಟೆಡ್ ಗ್ರೂಪ್ ಮಾಡಕ್ಕಾಗಲ್ಲ ಅಂತ ಕಡೆ ನಾನು ಸಮಸ್ಯೆ ಆಗಿ ತಗೊಂಡು ಸವಾಲಾಗಿ ತಗೊಂಡು, ಸರ್ ಎಷ್ಟು ಜನ ಮಾಡ್ಬೇಕು, 300 ಜನ, ಎಷ್ಟು ಗ್ರೂಪ್ ಮಾಡ್ಬೇಕು, 15 ಮಾಡ್ಕೊಡ್ತೀನಿ ಸರ್, 20-20 ಜನ ಒಂದೊಂದು ಗ್ರೂಪ್ 300 ಜನ ಮಾಡಿ ನನ್ನ ಜವಾಬ್ದಾರಿ ಏನಿದೆ ಮುಗಿಸಿ ಆಚೆ ಬಂದಿದ್ದೀನಿ. ಹೆಂಗ್ ಗೊತ್ತಾ ಅಣ್ಣ, ನಿಂದೇನಣ್ಣ ಎನ್ ಆರ್ ಇಜಿದ ಬೈಕ್ ಕೊಡು, ಮಾಡ್ಕೊಡ್ತೀನಿ, ಸಂಪರ್ಕದಲ್ಲಿ ಇಟ್ಕೊಂತೀನಿ ಇಲಾಖೆ ಅಧಿಕಾರಿಗಳನ್ನ. ಎನ್ಆರ್ ಎಲ್ಲಿ ಫೈಲ್ ಸ್ಟ್ರಕ್ ಆಗಿದೆ ಅಲ್ಲಿ ನೋಡ್ತೀನಿ, ಮೂವ್ ಮಾಡ್ಕೊಡ್ತೀನಿ. ಆಮೇಲೆ ಟ್ರಿಪ್ದು ಮಾಡ್ಕೊಡ್ತೀನಿ, ಎಕ್ವಿಪ್ಮೆಂಟ್ಸ್ ಮಾಡ್ಕೊಡ್ತೀನಿ, ನೀನ್ ಬಂದೇ ಬರ್ತೀನಿ ನನ್ನ ಸಂಪರ್ಕದಲ್ಲಿ. ಎಫ್ ಐ ಸಿ ಮಾಡಕ್ ಯಾಕೆ ಬರಲ್ಲ, ರೈತ ಆಸಕ್ತಿ ಗುಂಪು, ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಯಾಕೆ ಬರಲ್ಲ, ಮಾಡಿ ತೋರಿಸಿ ಆಚೆ ಬಂದಿದ್ದೀನಿ. ನಾನು ಯಾವ್ದು ನಿರ್ಲಕ್ಷ್ಯ ಮಾಡಲ್ಲ, ನೀವು ಮನ್ಸು ಮಾಡ್ಬೇಕಷ್ಟೇ. ಒಂದು ಉದಾಹರಣೆ ಹೇಳ, ನನ್ನ ಹತ್ರ ಒಂದು ಕುದುರೆ ಇತ್ತು, ಚೆನ್ನಾಗಿ ಸಾಕೊಂಡಿತ್ತು. ನಿಮ್ಮ ಹೆಸರು ರವಿ ಕುಮಾರ, ನಾಗೇಶ್ ಅನ್ನೋರು ಬಂದ್ರು, ನಾಗೇಶ ಮಲೆ ಜೋರಾಗೈತೆ ಕುದುರೆ, ಏನ್ ಹೇಳ್ತೀಯ ಬೆಲೆ ಅಂತ. ಅಣ್ಣ 10 ಲಕ್ಷ ಹೇಳ್ತೀನಿ ಅಂದ. ಯಾಕೆ ಇಷ್ಟು ದುಡ್ಡು ಅಂದ. ಅಣ್ಣ ಈಗ ಮನ್ಸು ಮಾಡಿದ್ರೆ ಬೆಂಗಳೂರಿಗೆ ಒಂದ್ ಅವರಲ್ಲಿ ಹೋಗ್ತದಣ್ಣ ಅಂದ. ಹೌದಾ, ಒಂದ್ ಅವರಲ್ಲಿ ಹೋಗ್ತದ ಅಂತ ಹೇಳಿದ. 10 ಲಕ್ಷ ಚೆಕ್ ಕೊಟ್ಟ, ಇಟ್ಕೊ ಒಂದ್ ಮನೆ ಹತ್ರ ಕಟ್ಟಾಕ್ದ, ಒಂದ್ ವಾರ ಮೇಯಿಸ್ದ, ಸ್ಟಾರ್ಟ್ ಮಾಡ್ದ, ಒಂದ್ ಅವರ್ ದೇವನಹಳ್ಳಿ ತಲುಪಲಿಲ್ಲ, ವಾಪಸ್ ಬಂದ. ಅಣ್ಣ ಯಾಕಣ್ಣ ದೇವನಹಳ್ಳಿ ತಲುಪಲಿಲ್ಲ, ಒಂದ್ ಅವರ್ ಬೆಂಗಳೂರು ತಲುಪ್ತಾ ಇತ್ತು, ನೀನು ಹೇಳ್ದೆ ಹೋಗ್ಲಿಲ್ಲ ಅಂತ. ನಾಯಕಸಮಣ್ಣ ನಾನೇನ್ ಹೇಳ್ದೆ, ಮನ್ಸು ಮಾಡಿದ್ರೆ ಒಂದ್ ಅವರ್ಗಿದೆ ತಲುಪ್ತದೆ ಬೆಂಗಳೂರು ಅಂತ ಹೇಳಿದ್ರು ನೆನ್ಪಿದೆಯಿಂದ. ಹಾಗೆ ನೀವು ಮನ್ಸು ಮಾಡಿದ್ರೆ ಬೆಂಗಳೂರಲ್ಲಿ ಬಯೋಟಿನ ಹಾಗೆ ಆಗ್ತದೆ. ಮನ್ಸು ಮಾಡ್ಬೇಕಾದ್ರೆ ಮನ್ಸಿದ್ರೆ ಮಾರ್ಗ ಹೌದಲ್ವಾ. ಅಲ್ಲ ನಿಮಗೆ ಏನೆಲ್ಲ ಸೌಲಭ್ಯ ಬೇಕು ಇಲಾಖೆ ಕೊಡ್ತಾ ಇದೆ, ಯಾಕೆ ಮಾಡಕ್ಕಾಗಲ್ಲ? ನಾವ್ ಒಂದಿನ ಜೋಗಳ್ಳಿ ನಗೋ ಕಾರ್ಯಕ್ರಮ ಮಾಡಿಲ್ಲ. ಐಎಂನಾಗ ನಮ್ಮೂರ್ಗ್ ಬಂದು ಎಲ್ಲ ನೋಡ್ಕೊಂಡು ಹೋಗಿ ನಮ್ ಸಂಪರ್ಕದಲ್ಲಿ ಇರ್ತಾರ. ನೆಲಮಂಗಲದಲ್ಲಿ ಅವ್ರೆ ಆ ಕಡೆ ರೈತರೆಲ್ಲ ಫೋನ್ ಮಾಡ್ತಾ ಇರ್ತಾರೆ, ಕೋರಿನ ಬೆಲೆ ಅಂತ ಆ ಕಡೆ ರೈತರು ಮಾಡ್ತಾ ಅವ್ರೆ. ಮರಗಡ್ಡಿನ ಮಾಡ್ತಾವ್ರೆ, ಮೆಕನೈಸೇಷನ್ ಚೆನ್ನಾಗಿದೆ ಅಂತ 8 ಅಡಿ ಸಾಲು 2.5 ಅಡಿ ಗಿಡ ಆಗ್ತಾವ್ರೆ. ರೈತರು ಸಣ್ಣ 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 ರೈತರು ಸಹ ನಾವು ಹಂಗೆಲ್ಲ ವೈರಸ್ ಕಟ್ಟಿ ಮಾಡಕ್ಕಾಗಲ್ಲ ಅಂತ ಯಾರು ಸ್ಪಷ್ಟ ಅಂದ್ರು ಕೇಳಿಲ್ಲ. ಈಗ ಅಣ್ಣ ಸಣ್ಣ ರೈತರು ಸಣ್ಣ ಪ್ರಮಾಣದಲ್ಲೇ ಮಾಡ್ಕೊಳ್ರಿ, ತಾನಾಗೆ ಅದು ದೊಡ್ಡದಾಗ್ತದ ಆಗಲ್ವಾ? ಆಗದಲ್ಲ ಅಣ್ಣ. ಅಣ್ಣ ಅಳಗದಲ್ಲಿ ಎಳಗರು ಎತ್ತಾಗ ನಮ್ ಮಿಡಿ ಪಣ್ಣಾಗದೆ ಎಂಬಲ್ಲ ಅಲ್ಲ ಕೇಳ, ಎಳೆಕರು ಎತ್ತಾಗ್ತಿರಲ್ಲ, ಕಾಯಿ ಹಣ್ಣಾಗ್ತಿರಲ್ಲ, ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ರೈತ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬಹುದು. ಕಟ್ಟಿ ಬಿಡ್ಬೇಕಾದ್ರೆ ಆಹಾರನ ಶೇಖರಣೆ ಮಾಡೋದು ಸೂರ್ಯನ ಕಿರಣಗಳ ಪತ್ರ ರೀತಿಯಿಂದ ಹೌದಲ್ವಾ? ನಿಮ್ ರೇಷ್ಮೆ ಎಲೆ ಸೂರ್ಯನ ಕಿರಣ ಇಲ್ದಿದ್ರೆ ಏನು ಆಹಾರ ತಯಾರು ಮಾಡ್ಲಿಕ್ಕೆ ಆಗಲ್ಲ. ತೆಳುವಾಗಿರ್ಬೇಕು, ತೆಳುವಾಗಿದ್ರೆ ಮಾತ್ರ ಸಾಧ್ಯ. ದೊಡ್ಡ ಪ್ರಮಾಣದಲ್ಲಿ ಸೊಪ್ಪು ಏನ್ ಮಾಡ್ತಾರಂದ್ರೆ ಬ್ರಷ್ ಕಟ್ರಿಗೆ ಯು ಟೈಪ್ ಒಂದು ಸೇಫ್ಟಿ ಗಾರ್ಡ್ ಹಾಕೊಂಡು ಕಟ್ ಮಾಡ್ತಾರೆ, ಸೇಫ್ಟಿ ಗಾರ್ಡ್ ಹಾಕೊಂಡು ಕಟ್ ಮಾಡ್ತಾರೆ. ನಾವು 125 100 ಬಯಸ್ತಾ ಇದ್ದೋ 150 ಹೋಗಿದೀವಿ, ಇವತ್ತೇ ನಾವು ಇವತ್ತು ಸಿಕ್ಕೇಚರ್ ಅಲ್ಲೇ ಕಟ್ ಮಾಡ್ತಾ ಇದೀವಿ, ನಮ್ಗೇನ್ ಜಾಸ್ತಿ ಅನ್ಸ್ತಿಲ್ಲ. ಹೆಂಗ್ ಗೊತ್ತಾ, ಸೊಪ್ಪು ತೋಟದಲ್ಲಿ ಕೇಳ್ರಿ, ಸೊಪ್ಪು ತೋಟದಲ್ಲಿ ಇಳುವರಿ ಚೆನ್ನಾಗಿ ಬಂದ್ರೆ ಸೊಪ್ಪು ಕೊಯ್ಯೋದೇನು ನಮ್ ಕಷ್ಟ ಆಗಲ್ಲ ಹೌದಲ್ವಾ? ಈಗ ಸರಿಯಾಗಿ ನೀರು ಸರಿಯಾದ ಪ್ರಮಾಣಕ್ಕೆ ತೋಟಕ್ಕೆ ನೀರು ಕೊಡದೆ ಇತ್ತು, ಸರಿಯಾಗಿ ಅದು ಕೊಟ್ಟಿಗೆ ಗೊಬ್ಬರ ಕೊಡದೆ ಇದ್ದಾಗ ಗಟ್ಟಿ ಕರ್ಕ್ ಬಂದ್ಬಿಡ್ತದ, ಹಾರ್ಡ್ ಆಗ್ತದ, ಕೊಯ್ಯಕ್ ಕಷ್ಟ. ನಾವು ಸರಿಯಾದ ಪ್ರಮಾಣಕ್ಕೆ ಆದಂತ ಯಾವ ಸಮಯ ಕೇಳ್ಬೇಕು, ನೀರು ಗೊಬ್ಬರ ಕೊಟ್ಟಾಗ ಅದಕ್ಕೆ ಏನೆಲ್ಲ ಬೇಕು ಕೊಟ್ಟಾಗ ಗಟ್ಟಿ ಎಷ್ಟಿರ್ತದೆ ಗೊತ್ತಾ, ದಂಡ್ ಸೊಪ್ಪು ಕೊಯ್ಯಂಗಿರ್ತಲ್ಲ, ಸೊಪ್ಪು ಕೊಯ್ಯೋದೇನು ಕಷ್ಟ ಆಗಲ್ಲ. ಸಮಸ್ಯೆ
ಸಮಸ್ಯೆ ಇವತ್ತಲ್ಲ, ಕಲಿಯುಗ ಹುಟ್ಟಿದಾಗಿನಿಂದ ಸಮಸ್ಯೆ ಇದು ಅಂತ್ಯ ಆಗೋದು. ಯಾವಾಗ ಮಿಷಿನ್ ಮಿಷಿನ್ ಅಣ್ಣ ಚೈನಾ ಮೇಡ್ ಮಿಷಿನ್ ಬಂದದ್ದು 10,000 ರೂಪಾಯಿ ಆಪರೇಟೆಡ್ ಆಪರೇಟೆಡ್ ಅದರಲ್ಲಿ ಮಾಡ್ಕೊಂಬೋದು. ಇಲ್ಲ ಸಿಗ್ನೇಚರ್ ಬಂದೈತೆ. ನೀವೇನ್ ಮಾಡಿದ್ರೆ ಓಬೇರ ಅಂತ ಕುಡ್ಕೋದಾಗ ಎಣಿತಾನೆ ಇದ್ರಿ ನಾನು. ಒಂದ್ ಸಾರಿ ಶೋಲ್ಡರ್ ಎಷ್ಟ್ ಸಾರಿ ಎಳಿಬೇಕು ಹಿಂಗ್ ಎಳ್ದು 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 ಇಲ್ಲಿ ಇಲ್ಲಿ ಸವಿತಾನೆ ಇರ್ತದೆ ಶೋಲ್ಡರ್ ಸಿಗ್ನೇಚರ್ ಎತ್ಕೋ ಸುಮ್ನೆ ಬೆರಳಲ್ಲ ಅಂತ ಇದ್ರೆ ಗೊತ್ತಾಗ್ತದೆ. ತಾಂತ್ರಿಕತೆ ಬಂದಂತೆಲ್ಲ ಎಲ್ಲ ಪರಿವರ್ತನೆ ಆಗಿದೆ ಅಲ್ಲ, ಎಲ್ಲ ಪರಿವರ್ತನೆ ಆಗಿದೆ. ಯಾರನ್ನ ಹೇಳಿದ್ರ ನೀವು ಸಗಣಿ ಹಾಕಿ ಸಾರಿಸ್ಬೇಡ್ರಿ ಟೈಲ್ಸ್ ಹಾಕೊಳ್ರಿ ಅಂತ ಯಾರು ಹೇಳಿದ್ರ? ಎಲ್ಲ ಪಕ್ಕದ ಮನೆಯವ್ರು ನೋಡಿ, ಎಲ್ಲ ಶ್ರೀಮಂತ ನೋಡಿ, ಸ್ಥಿತಿವಂತ ನೋಡ್ತಾ ನೀವು ಬದಲಾವಣೆ ಆಗಿದ್ದ. ಇವತ್ತು ನೀವು ಇದನ್ನ ಬದಲಾವಣೆ ಮಾಡ್ಕೊಬೇಕು ಅಂತ ಹೇಳಿ ಅಣ್ಣ ಕಟ್ ಮಾಡಬಹುದು. ಹೆಂಗ್ ಗೊತ್ತೇಣ್ಣ? ಸಾಲ್ ಕಟ್ಟಿ ಹೆಂಗ್ ಕಟ್ ಮಾಡಬಹುದು ಅಂದ್ರೆ ಸೈಡ್ ಸೈಡ್ ಬ್ರಾಂಚಸ್ ಎಲ್ಲ ಕೈಯಲ್ಲಿ ಕಿತ್ಕೊ ಮಿಕ್ಕಿದ್ದು ಇಂಪಾರ್ಟೆಂಟ್. ಎರಡು ಇಂಚ್ ಒಂದು ಕಟ್ಟಿ ನಾಟಿ ಮಾಡಿ ಬರಲ್ಲ ಅಣ್ಣ, ಬರಲ್ಲ ಹಂಗಿದ್ರೆ ಬರಲ್ಲ ಅಣ್ಣ. ಈಗ ನಮ್ಮ ಇಲಾಖೆಯವರ ಬಂದು ಕೇಳಿದ್ರೆ ನಿಮ್ದಲ್ಲ ತಪ್ಪು, ಆ ಸೆಂಟರ್ ಕೊಟ್ಟಿರೋ ಒಂದು ಸಪೋರ್ಟ್ ಕೆಲವೊಂದು ಈಗ ಐದ್ನೂರ 580 ಮಾರ್ಕೆ ಮಂದಿದ್ದೀನಿ ಗುಡ್ ರೇಟ್. ನಾನು ವಾಟ್ಸ್ಆಪ್ ಹಾಕಲ್ಲ, ಯಾಕೆ ಗೊತ್ತಾ? ನಾನು ವಾಟ್ಸ್ಆಪ್ ಹಾಕಿದ್ರೆ ಹಿಂದೆನೆ ಕಾಮೆಂಟ್ ಮಾಡ್ತಾರ ಈ ಮನುಷ್ಯ ಚೈನಾಕ್ ಹೋಗಿ ಬಂದವನು, ಯಾವ ಲೆಕ್ಕ ಏನೋ ಪ್ರೈವರ್ಟಿ ವಾಟ್ಸ್ಆಪ್ ಹಾಕಿದ್ರೆ ನನಗೆ ಹೆಂಗ್ ಗೊತ್ತಾ? ಸಮುದ್ರದಲ್ಲಿ ಮೀನಿಗೆ ಈಜು ಕಲಿಸೋಷ್ಟಿಲ್ಲ ಅಲ್ಲ, ಸಮುದ್ರದಲ್ಲಿ ಇರ್ತಕ್ಕಂತ ಮೀನ್ ಈಜು ಕಲಿಸೋಷ್ಟಿಲ್ಲ. ಕಾರಣ ಏನ್ ಗೊತ್ತಾ? ಕಾಮೆಂಟ್ ಬರ್ತಾನೆ ಇದೆ. ಯಾಕೆ ಗೊತ್ತಾ? ಮೀನು ಹುಟ್ಟಿದ ತಕ್ಷಣ ಯಾಕೆ ಈಜ್ತದೆ ಹೇಳ್ರಿ? ಅಲ್ಲ ಯಾರಾದ್ರೂ ಹುಟ್ಟಿ ಬಂದಿದ್ರು ಆಗಲ್ಲ. ಯಾರನ್ನ ಹೇಳ್ತೀರಾ? ಸಮುದ್ರದಲ್ಲಿ ಮೊಟ್ಟೆ ಹೊಡೆದಿದ ತಕ್ಷಣ ಮೀನ್ ತಾನಾಗಿ ಈಜ್ತದೆ ಯಾರನ್ನ ಹೇಳ್ತೀರಾ? ಇಲ್ಲ, ಅವ್ರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಾ ಹೇಳ? ಮೊಟ್ಟೆ ಮೀನ್ ಮೊಟ್ಟೆ ಇಟ್ಟಿದ ತಕ್ಷಣ ತನ್ನ ವಂಶಾವಳಿನಲ್ಲೇನೆ ಹೊಟ್ಟೆನಲ್ಲಿ ಬೆಲೂನ್ ಇರ್ತದ. ಯಾವಾಗ ಹೊಟ್ಟೆನಲ್ಲಿ ಬೆಲೂನ್ ಇರ್ತದೋ ಸರ್ವೇ ಸಾಧಾರಣವಾಗಿ ಅದು ಉಳುಗಲ್ಲ. ಅದೇ ಅದಕ್ಕೆ ಆಶ್ರಯ. ಹೊಸದಾಗಿ ಈಜು ಕಲಿಯೋರಿಗೆ ಈ ದಿಂಡ್ ಕಟ್ತಿರಲ್ಲ ಮೇಲೆ ಒಂದು ಬಾಟ್ಲು ದಿಂಡು ಕಟ್ತಿರಲ್ಲ ಹಂಗ ಹೊಟ್ಟೆನಲ್ಲಿ ಬೇಕಾದ್ರೆ ನೀವು ಮೀನ್ ಕಟ್ ಮಾಡಿದ್ರೆ ನೋಡ್ರಿ, ಪ್ರತಿಯೊಂದು ಮೀನಲ್ಲೂ ಬೆಲೂನ್ ಇರ್ತದ, ಅದಕ್ಕೆ ಅದು ತೇಲಾಡ್ಕೊಂಡಿರ್ತದ. ಹಂಗೆ ನಾನೇನೆಲ್ಲ ರೇಟ್ ಜಾಸ್ತಿ ಹೋದಾಗ ಹಾಕಿದ್ರೆ ಕಾಮೆಂಟ್ ಹಾಕ್ತಾನೆ ಇರ್ತಾರೆ. ಸಮುದ್ರದಲ್ಲಿರೋ ಮೀನ್ ಮತ್ತೆ ಮತ್ತೆ ಯಾಕೆ ಸಮುದ್ರದಲ್ಲಿ ಮೀನು ಈಜಾಡ್ಬೇಕು? ನಾನು ಆಮೇಲೆ ಚೈನಾಗ ಹೋಗಿರೋರ್ಗೆ ಇದೇನು ದೊಡ್ಡದೇನಲ್ಲ ಅಂತ ಹಾಕ್ತಾರೆ. ನಾನು ರೇಟೇ ಹಾಕಲ್ಲ, ಹೈಯೆಸ್ಟ್ ರೇಟ್ಗೆ ಮಾರ್ತೀವಿ. ಬಟ್ ಅದರಲ್ಲಿ ನಾವು ಸಮೃದ್ಧವಾಗಿ ಅದನ್ನೇ ಒಂದು ಕಸಬಾಗಿ ರೂಢಿಸ್ಕೊಂಡ್ಬಿಡ್ಬೇಕು. ನಮ್ಮ ನಾಯಕ ಯಾರು ಅಂದ್ರೆ ನಮ್ಮ ಕಾಯಕನೇ ನಾಯಕ. ಬರಿ ನಾನು ಅದು ಮಾಡಿದೆ ಇದು ಮಾಡಿದೆ ಅಂದ್ರೆ ಆಗಲ್ಲಣ. ಎಷ್ಟು ಈಜಿ ಗೊತ್ತೇನಣ? ಹುಳು ಹಣ್ಣಾಗಿದ್ದೀನಿ ಕೂಡ ಎಲ್ಲ ಒಂದ್ ಕಡೆ ಸೆಷನ್ ಹೋಗ್ತೀನಿ ನಾನು. ಇದ್ರ ನನ್ನ ಜೊತೆ ನಾನು ಬರ್ತಾರೆ ಹಣ್ಣಾಗಿದೆ ಎಲ್ಲ ನೋಡಕ. ನಾ ಬರ್ತೀಯ ಕೈ ಕಾಲು ತೊಳ್ಕೊ, ಒಂದ್ ಚಿಕ್ಕದು ಒಂದ್ ಸ್ಪ್ರೇ ಇದೆ, ಎಲ್ಲ ಡಿಸ್ಇನ್ಫೆಕ್ಷನ್ ಮಾಡ್ತೀನಿ, ಒಳಗಡೆ ಕಟ್ಕೊಂತೀನಿ. ಯಾರು ಡೈರೆಕ್ಟ್ ಕರ್ಕೊಂಡಲ್ಲ, ಚಂದ್ರಿಕ್ ಶೆಡ್ ಹೋಗಿದ್ನೋ, ಚಿಕನ್ ಸೆಂಟರ್ಗೆ ಹೋಗಿದ್ನೋ, ಇಲ್ಲ ಯಾರನ್ನ ಔಷಧಿ ಹೊಡೆದ ತೋಟದೊಳಗಡೆ ಹೋಗಿದ್ನೋ, ಅವ್ನ ಗ್ರಾಚಾರ ನಮ್ಮ ಮೇಲೆ ಹಾಕ್ಬಿಡ್ತಾರೆ. ನಾವು ಬಿಡಲ್ಲ, ಗೂಡಾಗುತ್ತ ಅಂತ ಯಾರನ್ನೂ ಬಿಡಲ್ಲ. ಅಷ್ಟು ಸ್ವಚ್ಛತೆ ಇದ್ರೆ ಮಾತ್ರ ಹುಳು ಸಾಕಾಣಿಕೆ ಮಾಡಬಹುದು, ಇಲ್ಲ ಅಂದ್ರೆ ಆಗಲ್ಲ. ಎಲ್ಲಿ ನಿರ್ಲಕ್ಷ್ಯ ಮಾಡ್ತೀವಿ ಅದನ್ನ ನಾನು ಉದಾಹರಣೆ ಕೊಟ್ಟು ಹೇಳಿದೆ. MLA ಎಲ್ಲಿ ಸೋತ್ನೋ, ಯಾವ ಬೂತಲ್ಲಿ ಸೋತ್ನೋ, ಯಾವ ಹೋಬಳಿನಲ್ಲಿ ಸೋತ್ನೋ, ಯಾವ ತಾಲೂಕಲ್ಲಿ ಸೋತ್ನೋ, ಯಾವ ಹಳ್ಳಿನಲ್ಲಿ ಸೋತ್ನೋ ಎಲ್ಲ ಸರ್ಚ್ ಮಾಡ್ತಾರ. ಪ್ರತಿಯೊಂದು ಗೊತ್ತಾಗಲ್ಲ ಏನ? ಹಂಗೆ ನೀವು ಎಲ್ಲಿ ನಾವ್ ಎಡವಿದ್ದೀವಿ, ಎಲ್ಲಿ ಎಡವಿದ್ದೀವಿ ಅನ್ನೋದನ್ನ ಅದನ್ನ ಫಸ್ಟ್ ಕಂಡಿಡ್ಕೋಬೇಕು. ಎಡವಿದ್ದೀವಿ ಅನ್ನೋದನ್ನ ಕಂಡಿಡ್ಕೊಂಡ್ರೆ ನೀವು ಯಶಸ್ವಿ ಆಗ್ತೀವಿ. ಆಚೆ ಕಡೆಯಿಂದ ಮನೆ ಒಳಗಡೆ ಹೋದ್ರೆ ಬಟ್ಟೆ ಬದಲಾಯಿಸ್ತೀನಿ, ಸ್ಪ್ರೇ ಮಾಡ್ಕೊಂತೀನಿ. ಎರಡನೇ ಡಿಸ್ಇನ್ಫೆಕ್ಷನ್
ಎರಡನೇ ಕಂಟಾಮಿನೇಷನ್ ಅಂದ್ರೆ ಈ ತರ ಮ್ಯಾಟ್ ಹಾಕಿದೀವಿ ಅದರ ಮೇಲೆ ಡೆಕಾಲ್ ನೀರ್ ಹಾಕಿದ್ವಿ ಚೆನ್ನಾಗಿ ಕಾಲು ಹರಿಸ್ಕೊಂಡು ನಿಂಗೆ ಹಾಕಿದ್ರೆ ಅದ್ರ ಮೇಲೆ ಹಾಕಿದ್ಯಾ ಚಂದ್ರಿಂಕಿ ಹಾಕೋದ್ರಲ್ಲಿ ಎಷ್ಟೋ ತಾಂತ್ರಿಕತೆ ಇದೆ. ಚಂದ್ರಿಂಕಿ ವಿಡ್ತ್ ಕಡಿಮೆ ಆದ್ರೂ ಗೂಡು ಹುಳು ದೊಡ್ಡದಾಗಿದ್ರು ಗೂಡು ಚಿತ್ರ ಕಟ್ತದೆ. ಕಡಿಮೆ ಅಂದ್ರೆ ಎರಡು ಇಂಚ್ ಗ್ಯಾಪ್ ಕೊಡ್ಬೇಕು. ಎರಡು ಇಂಚ್ ಗ್ಯಾಪ್ ಕೊಡ್ಬೇಕು. ಬೆಳಕು ಗಾಳಿ ನಿಮ್ ಮನೆ ಹುಳು ಸಾಕಾಣಿಕೆ ಮನೆ ಹುಳು ಸಾಕುವಾಗ ಎಷ್ಟು ಬೆಳಕು ಗಾಳಿ ಕೊಟ್ಟಿದ್ರೆ ಎರಡು ಕೊಟ್ಟು ಕೊಡ್ಬೇಕು. ಯಾಕಂದ್ರೆ ನೂಲು ಬಿಚ್ಚಾಣಿಕೆ ಬರಬೇಕಾದ್ರೂ ಚೆನ್ನಾಗಿರ್ತದೆ. ಬೆಳಕು ಗಾಳಿ ಟೆಂಪರೇಚರ್ ಕೊಟ್ಟಾಗ ನೂಲು ಬಿಚ್ಚಾಣಿಕೆಕ್ಕೂ ಚೆನ್ನಾಗಿರ್ತದೆ. ತಾಂತ್ರಿಕತೆ ಒಂದೊಂದು ಸೆಕೆಂಡ್ಗೂ ಚೇಂಜ್ ಆಗ್ತಾನೆ ಇರ್ತದ. ಅವೆಲ್ಲ ಅಳವಡಿಸ್ಕೊಳ್ಬೇಕು. ಒಂಥರ ಮನೆ ರೈತನೇ ಒಬ್ಬ ವಿಜ್ಞಾನಿ ಆಗ್ಬೇಕು, ಇಲ್ಲ ಅಂದ್ರೆ ಕಷ್ಟ. ಹೇಳ್ರಿ ಪ್ರಶ್ನೆ. ನಾವು ನೀವು ಚಂದ್ರಂಗಿಗಳು ಹೇಳ್ತಾ ಇದ್ದೀವಿ, ಅವ್ರು ಮತ್ತೆ ಸಿಬಿ ಕೊತ್ತಾರೆ. ನೀವು ವೈಟ್ಗೆ ಬರ್ರಿ, ಚಂದ್ರಂಗಿಗಳು 2 ಇಂಚ್ ಕೊಡ್ರಿ, 3 ಇಂಚ್ ಕೊಡ್ರಿ, ಎಲ್ಲ ಸಿಬಿ ಈಗ ಅಣ್ಣ ನೀನು ಚಂದ್ರಂಗಿ ಹಾಕಿದ್ಯ ಬೆಡ್ ಮೇಲೆ ಇಟ್ಟಿದ್ದೀರಲ್ವಾ, ಎರಡು ಸೆಪರೇಟ್ ಸೆಪರೇಟ್ ಏನ್ ವ್ಯತ್ಯಾಸ ನಿಮಗೆ ಗೊತ್ತು? ₹20 ಬಾಡಿಗೆ, ₹35 ಕೂಲಿ, ₹350 ಕೂಲಿ ಕೊಡ್ತೀವಿ. 10-12 ಚೆನ್ನಾಗಿ ಬಿಡ್ತಾರೆ. ಮೂವತ್ತೈದು ಪ್ಲಸ್ 20 ₹55. ಬರೀನು ಮಾಗಿರವು ಚಂದ್ರಂಗಿ ಆಗಿರೋ ಗೂಡು ಮಿಶ್ರ ಮನೆ ಬರಕ ಮನೆಗೆ ಆಯ ಕೂಲಿ ಬೇರೆ ಮನೆಗೆ ಆಯ ಕೂಲಿ ಬೇರೆ ಹಂಗೆ ಇಪ್ಪತ್ತಲ್ಲ ನೋಡಿದ ತಕ್ಷಣ ಮಲ್ನಾಡು ಹುಡುಗಿನ, ಬಯಲುಸೀಮೆ ಹುಡುಗಿನ, ಮಂಡ್ಯ ಹುಡುಗಿನ, ಇನ್ನೊಂದು ಪ್ರದೇಶ ಹುಡುಗಿನ ಅಂತ ಕರೆಕ್ಟ್ ಆಗಿ ರೀಲಾಸ್ ಹೇಳ್ತಾನೆ. ಕೊನೆ ಅಂಕಿ ಅಂಶ ಹೇಳ್ತೀನಿ ನೋಡಿ, ಎಲ್ರಿಗೂ ಲೇಬರ್ ಸಮಸ್ಯೆ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಆಟೋಮೆಟಿಕ್ ಡ್ರಿಲ್ಲಿಂಗ್ ಮಿಷಿನ್ ಬರ್ತಾ ಇದೆ. ಏರಾಮ್ಗಳು ಕೈಯಲ್ಲಿ ಹುಳ ಕೊಟ್ಟಿದ್ರೆ ನೂಲ್ ತೆಗೆಯುತ್ತೆ ಕೈ ಚರ್ಕೆ. ನೀವು ಈಗ ಕೆಲವೇ ವರ್ಷಗಳಲ್ಲಿ ನಮ್ ಜನಕ್ಕೆ ಸಾಲ ಕಟ್ಟಿ ಜೋಳ ಕಟ್ಟಿ ಬೇಡ, ಹೋಟ್ಲು ಕಟ್ಟಿ ರೆಸಿಸ್ಟೆನ್ಸ್ ಪವರ್ ಕಳ್ಕೊಂತಾ ಇದೆ. ಮುಂದಿನ ದಿನಗಳಲ್ಲಿ ಬೈವೋಲ್ಟಿಂಗೆ ಇದು ಮೂಲ. ಅದಕ್ಕ ನೀವು ಪಶ್ಚಾತ್ತಾಪ ಪಡೋದು ಬೇಡ. ಇವಾಗಿಂತ ಪ್ರಾಕ್ಟಿಕಲ್ ಆಗಿ ಎಲ್ಲ ತರಬೇತಿಗೆ ಪಡ್ಕೊಂಡು ಬೈವೋಲ್ಟಿಂಗ್ ಬಂದ್ರೆ ಮುಂದಿನ ದಿನದಲ್ಲಿ ಭವಿಷ್ಯ ಇದೆ. ಲಾಸ್ಟ್ ಲೇಬರ್ ಸಮಸ್ಯೆ ಈಗ ಇಷ್ಟೆಲ್ಲ ಮಾತಾಡಿ ಪರಿವರ್ತನೆ ಆಗಿದ್ದೀರಲ್ಲ, ನೆಕ್ಸ್ಟ್ ಬ್ಯಾಚ್ ನಾವಿನ್ನ ಸಿವಿ ಬೇಸ್ ಎಲ್ಲ ಬೈವಲ್ಟಿನ್ ಮಾಡ್ತೀವಿ ಅಂತ ಎಷ್ಟು ಜನ ಇರ್ತೀರಿ ಕೈ ಮೇಲಕ್ಕೆ? ಬೈವಲ್ಟಿನ್ ಎಷ್ಟು ಜನ ನೆಕ್ಸ್ಟ್ ಬ್ಯಾಚ್?